ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ದೇವದಲ್ಲಿರೋದ್ ಯಾರು? ನಾನು ಆಲಿ ಕೊಟ್ಟೆ. ಇದು ನನ್ನ ಗಂಡನ್ ಧ್ವನಿ. ಈ ಮನೆ ನಮ್ದೆ. ನೀನ್ ಹೇಗ್ ಸತ್ತಿದ್ದು? ಅವನ್ ನನ್ನ ಸಾಯಿಸಿದ್ದು ಅವನ್ ನನಗ್ ಗೊತ್ತು. ನಂಬೋದಕ್ಕೆ ಕಷ್ಟ ಅನ್ಸಿದ್ರು ಸತ್ತ ವ್ಯಕ್ತಿಯ ಆತ್ಮವನ್ನ ಪುನಃ ಕರೆಸಿ ಕೇಸ್ ಬಯಲು ಮಾಡಿದ. ಈ ಕೇಸಿನ ಘಟನೆ ಪೊಲೀಸ್ ಫೈಲ್ಗಳಲ್ಲಿ ದಾಖಲಾಗಿದೆ. ಬಹುಶಃ ಮಗು ಹೇಳಿದ್ದು ಆ ಮಗುವಿನ ಸುತ್ತ ಮನಸ್ಸಿನಲ್ಲಿ ಅಡಗಿದ್ದ ಸಂಶಯಗಳಿರಬಹುದು. ಆದರೂ ಪೂರ್ತಿಯಾಗಿ ನಂಬೋದಕ್ಕೆ ಆಗದೆ ಆ ಕೇಸು ಈಗಲೂ ನಮ್ಮ ಕೇಸ್ ಫೈಲ್ಗಳಲ್ಲಿ ಹಾಗೇ ಇದೆ. ನೋಡು, ಇಲ್ಲಿ ಫ್ರೀಸ್ ಮಾಡು. ಮತ್ತೆ ಸರ್ ವಿಜುವಲ್ಸ್ನ ಇಲ್ಲಿ ಹಾಕ್ಬೇಕು. ಆಗ ಹೇಳಿದ ಫುಟೇಜಸ್ನ ಮರಿಬೇಡ. ಮತ್ತೆ ಇಲ್ಲ ಇಲ್ಲ. ಹಲೋ. ಹಾ ಸರ್, ನಾನು ಈಗಲೇ ಆಫೀಸ್ನಿಂದ ಹೊರಡ್ತಿದ್ದೀನಿ. ಇನ್ನೊಂದು 20 ಮಿನಿಟ್ಸಲ್ಲಿ ತಲುಪ್ತೀನಿ ಸರ್. ಅಲ್ಲೇ ಇರ್ತೀರಲ್ಲ? ಓಕೆ ಸರ್, ಸರಿ. ಲೋ, ನಾನೊಂದು ಮನೆ ಬಾಡಿಗೆಗೆ ನೋಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಮನೆ ಹೌಸ್ ಓನರ್ದೇ ಫೋನು. ಅವ್ರು ಸ್ವಲ್ಪ ಹೊತ್ತಿನಿಂದ ಅಲ್ಲೇ ಕಾಯ್ತಾ ಇದ್ದಾರೆ. ನಾನು ಹೋಗಿ ಮನೆ ನೋಡ್ಕೊಂಡು ಬರ್ತೀನಿ. ನೀನು ಅಷ್ಟೊತ್ತಲ್ಲಿ ಈ ಎಪಿಸೋಡ್ ಪ್ಯಾಕ್ ಮಾಡಿಡು. ಡೀಲ್. ಮತ್ತೆ ನನ್ನ ಮುಖದಲ್ಲಿ ನೈಟ್ ಶಿಫ್ಟ್ ಹ್ಯಾಂಗ್ ಓವರ್ ಇಲ್ಲ ಅಲ್ವಾ? ಮತ್ತೆ ಒಳ್ಳೆ ಫ್ರೆಶ್ ಲುಕ್ ಅಲ್ವಾ? ಹೋಗ್ ಬಾ ಈಗ. ಸರಿ. ಮತ್ತೆ ಹುಲಿ ಬಂದಿದ್ಯಾ? ಹುಲಿ ಬಂದಿಲ್ಲ. ಅವರು ಸಿಂಗಾಪುರ್ಗೆ ಅವಾರ್ಡ್ ತಗೊಳಕ್ ಹೋಗಿದಾರಲ್ಲ, ಆದ್ರೆ ಹುಲಿ ಗುಹೆಯಲ್ಲಿ ಹೆಣ್ಣುಲಿ ಬಂದಿದೆ. ಸಾಕ್ಷಾತ್ ರೋಶನಿ ಮೇಡಮ್ ಬೆಳಿಗ್ಗೆ ಹಾಜರ್. ಈ ಪ್ರೋಗ್ರಾಮ್ ಹೆಡ್ ಹೆಂಡ್ತಿ ಅಂತ ಹೇಳ್ಕೊಂಡು ಈಕೆ ಯಾಕೆ ಇಲ್ಲಿ ಬಂದು ಕೂತ್ಕೊಳ್ತಾರೋ ಅರ್ಥನೇ ಆಗಲ್ಲ. ಎಲ್ಲದ್ರಲ್ಲೂ ತಲೆ ಹಾಕ್ತಾರೆ. ಮತ್ತೆ ನನಗಂತೂ ಕೆಲವೊಮ್ಮೆ ಡೈರೆಕ್ಟರ್ ಬೋರ್ಡ್ ಮೇಡಮ್ ಮಗಳು ಕೂಡ ತಾನೆ, ಅದ್ರ ಜವಾಬ್ದಾರಿ ಯಾಕೆ ತೋರಿಸಬಾರ್ದ? ಹೇ, ಇದು ಹೀಗಲ್ಲ, ಚೇಂಜ್ ಮಾಡಿ. ಓಕೆ. ಹಲೋ ಮೇಧಾ ಪದ್ಮಜ, ಶೋ ಹೇಗಿದೆ? ರೇಟಿಂಗ್ ಸ್ವಲ್ಪ ಡ್ರಾಪ್ ಆಯ್ತು ಅಂತ ಕೇಳ್ದೆ. ಹೊಸ ದೆವ್ವದ ಕತೆ ಸಿಗ್ಲಿಲ್ವಾ? ಇಲ್ದಿದ್ರೆ ಸ್ವಂತ ಕತೆ ಏನಾದ್ರೂ ಮಾಡಿ ಬೆಟರ್ ಮಾಡ್ಬೇಕು. ಆಯ್ತಾ? ರೇಟಿಂಗ್ ಮತ್ತೆ ಆಡ್ ರೆವೆನ್ಯೂ ಕಡಿಮೆ ಆದ್ರೆ ಎಲ್ಲ ಹೋಗುತ್ತೆ. ನೋಡ್ತೀನಿ, ಸ್ವಲ್ಪ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಿದ್ದೀನಿ. ಶಿಫ್ಟ್ ಮುಗೀತಾ ಮೇಧಾ? ಅಲ್ಲ, ಕೇಳ್ದೆ ಅಷ್ಟೇ. ವರ್ಕ್ ರಿಲೇಟೆಡ್ ಏನಾದ್ರೂ ಆಗಿದ್ರೆ ಪರವಾಗಿಲ್ಲ, ಹೋಗ್ ಬನ್ನಿ. ಹೋಗ್ ಬಾ ಅಂತೆ. ಹಾಯ್. ಹಲೋ.
ಮಗಳೇ ವಸುಧಾ. ಏನ್ ವಿಷಯ? ಅಜಯ್ ಫೋನ್ ಮಾಡಿದ್ನಾ? ಇಲ್ಲ, ನನಗೆ ಯಾರು ಫೋನ್ ಮಾಡಿಲ್ಲ. ನನ್ಗೆ ಹೇಳ್ದೆ ಅವ್ನು ಫೋನ್ ಮಾಡಲ್ಲ ಅಂತ ಗೊತ್ತು. ನಾನ್ ಫೋನ್ ಮಾಡಿದ್ದು ನಿನ್ ಹತ್ರ ಬೇರೆ ವಿಷಯ ಹೇಳೋಕೆ. ಡಿವೋರ್ಸ್ ಆದ್ಮೇಲೆ ನೀನ್ ಫ್ರೀ ಆಗ್ತೀಯಾ? ನಿನ್ ಈ ಬ್ಯುಸಿ ಲೈಫ್ನಲ್ಲಿ ಚಿನ್ನನ ನೋಡ್ಕೊಳ್ಳೋದು ಕಷ್ಟ ಆಗ್ಬೋದು. ಅದ್ರಲ್ಲೂ ಇನ್ನೊಂದ್ ಮದ್ವೆ ಕೂಡ ಆದ್ರೆ ಆಗ ಚಿನ್ನ ಸಫರ್ ಆಗ್ಬಾರ್ದು. ನನ್ ಮಗನ್ ಮಗು ಇನ್ನೊಬ್ಬನ ಅಪ್ಪ ಅಂತ ಕರೆಯೋದು ನಾನ್ ಒಪ್ಪೋದಿಲ್ಲ. ಈಗ ಅಂತ ಯೋಚನೆ ಏನಿಲ್ಲ. ಮುಂದೆ ಯೋಚಿಸ್ಬಾರ್ದು ಅಂತ ಇಲ್ವಲ್ಲ. ಯೋಚನೆ ಬಂದಾಗ ಹೇಳ್ತೀನಿ, ಈಗ ನಾನ್ ಬ್ಯುಸಿ ಇದ್ದೀನಿ, ಸರಿನಾ? ಪರಂ ಗುರುಜಿ ಹೇಳ್ತಿರ್ತಾರೆ, ಕೋಪ ನಮ್ಮಿಂದ ಬಹಳಷ್ಟು ಕಿತ್ಕೊಳ್ಳುತ್ತೆ ಅಂತ. ಮಗಳೇ ಸಮಾಧಾನದಿಂದ ಯೋಚನೆ ಮಾಡು. ಸ್ವಂತ ಮಗುವಿನ ಭವಿಷ್ಯ ತಾನೇ ಎಲ್ಲ ತಾಯಂದ್ರ ಸಂತೋಷ. ಈ ವಿಷಯ ಹೇಳ್ಕೊಂಡು ದಯವಿಟ್ಟು ಇನ್ಮೇಲೆ ಫೋನ್ ಮಾಡ್ಬಿಡಿ. ಹಲೋ. ಯಸ್ ಸರ್. ನೋಡಿಲ್ಲ ಸರ್. ಐ ವಿಲ್ ಚೆಕ್ ಅಂಡ್ ಗೆಟ್ ಬ್ಯಾಕ್ ಟು ಯು ಸರ್. ಸರ್, ಓಕೆ. ನಗರ ವ್ಯಾಪ್ತಿಯಲ್ಲಿ ಬರೋ ಕೆರೆಯಿಂದ ಮೀನುಗಾರರಾದ ಶೇಖರ ಎಂಬುವರಿಗೆ ಇವತ್ತು ಒಂದು ಕವರ್ ಸಿಕ್ಕಿದೆ. ತನ್ನ ಬಲೆಯಲ್ಲಿ ಸಿಕ್ಕಿದ ಕವರಿನೊಳಗೆ ತಲೆಬುರುಡೆಯನ್ನು ಕಂಡು ಭಯಗೊಂಡ ಅವರು ತಕ್ಷಣ ಊರಿನವರಿಗೆ ವಿಷಯ ಮುಟ್ಟಿಸಿ ನಂತರ ಅವರು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದ್ದಾರೆ. ಗೃಹ ಮಂತ್ರಿ ಕೆದಪ್ಪಾಡಿ ರಘುರಾಮ ಅವರ ಕ್ಷೇತ್ರವಾದ ಕಾರಣ ಅವರು ಖುದ್ದಾಗಿ ಪೊಲೀಸರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ತಲೆಬುರುಡೆ ಸಿಕ್ಕಲ್ಲಿಂದ ಕೆಲವೇ ಮೀಟರ್ ದೂರದಲ್ಲಿ ಮಂತ್ರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಲಿರುವ ನವೀಕರಿಸಿದ ಬೋಟ್ ಕ್ಲಬ್ ಕೂಡ ಇದೆ. ಗೃಹ ಮಂತ್ರಿಗಳ ವಿರುದ್ಧ ಈಗಾಗಲೇ ವಿವಾದಗಳು ಇರುವ ಕಾರಣ ಈ ಕೇಸನ್ನು ಆದಷ್ಟು ಬೇಗ ಮುಗಿಸಬೇಕಾಗಿರುವುದು ಕೂಡ ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಈ ಬಾವಿಗೆ ದೊಡ್ಡ ಇತಿಹಾಸ ಉಂಟು. ಈ ಮರದಿಂದ ಮಾವಿನಕಾಯಿ ಕಿತ್ತು ತೆಂಗಿನೆಣ್ಣೆ ಉಪ್ಪು ಮೆಣಸು ಸೇರಿಸಿ ತಿಂದು ಅದ್ರ ಮೇಲೆ ಈ ಬಾವಿಯಿಂದ ನೀರನ್ನ ತೆಗೆದು ಅದನ್ನ ಕುಡಿದ್ರೆ ಆಹಾ. ಈ ಮನೇನ ಖಾಲಿ ಬಿಟ್ಟಿದ್ದೇ ಇಲ್ಲ. ಈ ಫೋಟೋಗಳು ನಮ್ಮ ಹಿರಿಯರದ್ದು. ಅದೆಲ್ಲ ಅಲ್ಲೇ ಇರಲಿ. ಇದು ಕುಟುಂಬದ ಮನೆ. ಶೇರ್ ಮಾಡಿದಾಗ ನನಗೆ ಸಿಕ್ತು. ಇದನ್ನು ಬಾಡಿಗೆ ಕೊಟ್ಟು ಬದುಕಬೇಕು ಅಂತ ಏನೂ ಇಲ್ಲ ನನಗೆ. ಮತ್ತೆ ಈ ರೂಮಲ್ಲಿ ಎ ಸಿ ಉಂಟು. ಟಿವಿ, ಫ್ರಿಜ್ಜು, ಗ್ಯಾಸು ಅಂತ ಎಲ್ಲ ವ್ಯವಸ್ಥೆ ಉಂಟು. ಬೇರೆ ಏನಾದರೂ ಬೇಕಾದ್ರೆ ಹೇಳಿ. ತ್ರಿನಟ್ಟು ಹಾಕ್ಬೋದಲ್ವಾ? ಸ್ವಲ್ಪ ತಡೆಯೋ ಸತೀಶ, ಸೆಕ್ಷನ್ ಎಲ್ಲ ಹಾಕೋಣಂತೆ. ಸೆಕ್ಷನ್ ನೋಡ್ಕೊಳ್ಳಿ ಸರ್. ಕಾರಣ, ಈ ಏರಿಯಾದಲ್ಲಿ ನಮ್ಮ ಗೃಹ ಮಂತ್ರಿಗಳ ಮಗನ ಬಗ್ಗೆ ಒಂದಷ್ಟು ಗುಸುಗುಸು ಸುದ್ದಿ ಇದೆ ಸರ್. ಅದೆಂತ ವಿಷಯ? ಅದು ಸರ್, 2 ವರ್ಷದ ಹಿಂದೆ ಒಂದು ಹುಡುಗಿ ಮಿಸ್ಸಿಂಗ್ ಕೇಸು. ಆ ಹುಡುಗಿಗೆ ನಮ್ಮ ಮಂತ್ರಿ ಕೆಂದಂಬಾಡಿ ರಘುರಾಮ್ ಸರ್ ಮಗನೊಂದಿಗೆ ಲವ್ ಇತ್ತು. ಹುಡುಗ ಕೈ ಕೊಟ್ಟ, ಹುಡುಗಿ ಬಿಡ್ಲಿಲ್ಲ. ಮಂತ್ರಿ ಮನೆಗೆ ಬಂದು ಹೆದರ್ಸಿದ್ರು ಏನು ಆಗ್ಲಿಲ್ಲ. ಹೀಗೆ ಇರುವಾಗ ಸ್ವಲ್ಪ ದಿನ ಕಳೆದು ನೋಡಿದ್ರೆ ಆ ಹುಡುಗಿನೇ ನಾಪತ್ತೆ. ದೂರು ತನಿಖೆ ಅಂತೆಲ್ಲ ಅದ್ರ ಪಾಡಿಗೆ ನಡೀತಿದ್ರು ಏನೂ ಸಿಗ್ಲಿಲ್ಲ. ಅಲ್ಲ,
ಸತೀಶ್ ಇದ್ರಲ್ಲಿ ಯಾಕೆ ಡೌಟ್ ಬಂತು ಸರ್? ಇಲ್ಲೊಂದು ಹಳೆ ಬೋಟ್ ಕ್ಲಬ್ ಉಂಟಲ್ಲ ಸರ್, ಮಂತ್ರಿ ಮಗನ ಮತ್ತೆ ಅವ್ನ ಗೆಳೆಯರ ಅಡ್ಡ ಸರ್ ಅದು. ರಂಗರಾಜನ್ ಅಲ್ಲೆಲ್ಲ ಕ್ಲಿಯರ್ ಇದೆಯಾ? ಫೋರೆನ್ಸಿಕ್ ಬರ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲೆಲ್ಲ ಕ್ಲಿಯರ್ ಇದೆಯಾ? ಇಲ್ಲೆಲ್ಲ ಕ್ಲಿಯರ್ ಇದೆ. ಕ್ಲಿಯರ್ ಆಯ್ತಾ? ಡೈರೆಕ್ಟ್ ಮೂವ್ಮೆಂಟ್ ಇದೆ. ಎಲ್ಲಾ ವಿವಾದಗಳಿಗೆ ಮಂತ್ರಿಗಳ ಕುಟುಂಬ ಸದಸ್ಯರನ್ನ ಎಳೆದು ತರೋದು ಕೆಲವರ ರಾಜಕೀಯ ಕುತಂತ್ರ ಅಂತಾನೆ ಹೇಳ್ಬೋದು. ನಾನು ಗೃಹ ಮಂತ್ರಿ ಆಗಿರುವಾಗ ಇಂತಹ ಒಂದು ಪರಿಸ್ಥಿತಿ ಉಂಟಾಗಿರೋದ್ರಿಂದ ಒಂದು ಸ್ಪೆಷಲ್ ಟೀಮ್ನ ರೆಡಿ ಮಾಡಿ ಆದಷ್ಟು ಬೇಗ ಈ ತನಿಖೆನ ಮುಗಿಸೋದಿಕ್ಕೆ ಅಂತ ಸೂಚನೆ ನೀಡಿದ್ದೀನಿ. ಪೊಲೀಸ್ ಇಲಾಖೆಯ ಅತ್ಯುತ್ತಮ ತಂಡ ಈ ಕೇಸನ್ನ ತನಿಖೆ ಮಾಡಲಿದೆ. ಆದಷ್ಟು ಬೇಗ ಸತ್ಯ ಹೊರಗಡೆ ಬರುತ್ತೆ. ಅಂಡ್ ದ ಸ್ಕಲ್ ವಾಸ್ ಫೌಂಡ್ ಜಸ್ಟ್ 200 ಮೀಟರ್ಸ್ ಫ್ರಮ್ ದ ಬೋಟ್ ಕ್ಲಬ್. ನೋ ಅದರ್ ರಿಮೈನ್ಸ್ ವರ್ ಲೊಕೇಟೆಡ್ ಇನ್ ದ ಬೋಟ್. ಸಿ, ನ್ಯಾಷನಲ್ ಮೀಡಿಯಾ ವರ್ಗೂ ಕವರ್ ಆಗಿದೆ ಸರ್. ಅದು SHO ಜೊತೆ ಮಾತಾಡಿದೆ. ಪೊಲೀಸ್ ಅಲ್ಲಿಗ್ ತಲುಪೋಕ್ ಮುಂಚೆನೆ ಯಾರೋ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗೆ ಸ್ಪ್ರೆಡ್ ಆಗಿದೆ. ಈಗ ಸೀನ್ ಗಾರ್ಡ್ ಮಾಡಿದೀವಿ, ಮತ್ತೆ ಸಿಂಗಲ್ ಡಿಜಿಟ್ ಬ್ಯೂರೋ ಅಂಡ್ ಫಾರೆನ್ಸಿಕ್ ಟೀಮ್ ಸೀನ್ ತಲುಪಿದ್ದಾರೆ. ಓಕೆ, ಎನಿಹೌ ಡಿಜಿ ಕರೆದಿದ್ದಾರೆ. ಹೋಮ್ ಮಿನಿಸ್ಟರ್ ಆಫೀಸ್ ಇಂದ ತುಂಬಾನೇ ಪ್ರೆಷರ್ ಇದೆ. ಇಮಿಡಿಯೇಟ್ಲಿ ಒಂದು ಸ್ಪೆಷಲ್ ಟೀಮ್ನ ಅಸೈನ್ ಮಾಡಿ ಅಂತ ಹೇಳಿದ್ದಾರೆ. ಐ ಸಜೆಸ್ಟ್ ACP ಸತ್ಯಜಿತ್ ಅಂಡ್ ಟೀಮ್. ಹಲೋ ಅಮ್ಮ, ಎಲ್ಲಿದ್ಯಾ? ಹಾ, ನಾನು ನಿನ್ನ ಜಾತಕ ತಗೊಂಡು ಜ್ಯೋತಿಷರ ಹತ್ರ ಹೋಗಿದ್ದೆ, ಎಲ್ಲ ಒಮ್ಮೆ ಸರಿಯಾಗಿ ಕೇಳೋಣ ಅಂತ. ಹಾ, ಸರಿ ಆಯ್ತು. ನೀನ್ ಯಾಕಮ್ಮ ಹೀಗೆ ಎಲ್ಲದಕ್ಕೂ ಸುಮ್ನೆ? ಇದ್ರ ಬಗ್ಗೆ ಸುಮ್ನೆ ಯೋಚನೆ ಮಾಡಿ. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು. ಮತ್ತೆ ನೀನ್ ಕಳ್ಸಿದ ಫೋಟೋಸ್ ನೋಡ್ದೆ, ಆ ಮನೆ ಪರವಾಗಿಲ್ವಲ್ಲ? ಅದಕ್ಕೆ ಅಲ್ವಮ್ಮ ನಾನು ಆಗ್ಲೇ ಕಳ್ಸಿದ್ದು. ನನಗಿಷ್ಟ ಆಯ್ತು. ಹಾ, ನಿನಗಿಷ್ಟ ಅಂದ್ರೆ ಅಡ್ವಾನ್ಸ್ ಕೊಟ್ಬಿಡೋದು ತಾನೆ. ಚಿನ್ನು ಇಲ್ಲಿ ಬ್ಯಾಗ್ ಎತ್ಕೊಂಡು ಆಗ್ಲೇ ರೆಡಿ ಆಗಿದ್ದಾಳೆ ಅಲ್ವಾ ಪುಟ್ಟ? ಹೌದು ಅಮ್ಮ, ಒಂದ್ ಫೋನ್ ಬರ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಚಿನ್ನು ಹತ್ರ ರಾತ್ರಿ ಮಾತಾಡ್ತೀನಿ ಅಂತ ಹೇಳ್ಬಿಡು. ಸರಿ ಸರಿ. ದಯವಿಟ್ಟು ಉತ್ತರ ಕೊಡಿ ಸರ್. ಸರ್ ಪ್ಲೀಸ್. ರಾಜೀವ್ ಫಿಲ್ಮೀನ್ ಸರ್, ನಮಗೆ ಬ್ಯಾಗಲ್ಲಿ ಸ್ಕಲ್ ಅಲ್ಲದೆ ಸ್ವಲ್ಪ ಕೂದಲು, ಟಿಶ್ಯೂ ರೆಮಿನೆಂಟ್ಸ್ ಮತ್ತು ಬ್ಲಡ್ ಕ್ಲಾಟ್ಸು ಸಿಕ್ಕಿದೆ. ಬಟ್ ಹೈಲಿ ಪ್ಯೂಟ್ರಿಫೈಡ್ ಸ್ಟೇಟ್ ಆಗಿರೋದ್ರಿಂದ DNA ಎಕ್ಸ್ಟ್ರಾಕ್ಷನ್ ಡಿಫಿಕಲ್ಟ್ ಆಗ್ಬೋದು ಸರ್. ಈಗ ಇನ್ನು ಲ್ಯಾಬ್ ಅನಾಲಿಸಿಸ್ ಮೂಲಕನೇ ಏನಾದರೂ ಹೇಳಕ್ಕೆ ಸಾಧ್ಯ ಸರ್. ಆ ಫೈಲ್ ಕೊಡಿ ಸರ್. ಸರ್, ಇವರು ನೀಲಾ ಮೇಡಮ್ ಅಂತ, ಹೊಸ IPS ಪ್ರೊಬೇಷನ್. ಸತ್ಯಜಿತ್, ನಿಮ್ಮ ಬಗ್ಗೆ DC ಹೇಳಿದ್ರು, ಮುಂದಿನ ಪರಿಚಯ ಆಮೇಲೆ ಮಾಡ್ಕೊಳ್ಳೋಣ. ಇಟ್ಸ್ ಟೈಮ್ ಟು ಗೆಟ್ ಸ್ಟಾರ್ಟೆಡ್. ಗಾರ್ಬೇಜ್ ಬ್ಯಾಗಲ್ಲಿ ಸಿಕ್ಕಿರೋ ಒಂದು ಹ್ಯೂಮನ್ ಸ್ಕಲ್, ಸದ್ಯಕ್ಕೆ ನಮ್ಗೆ ಇಷ್ಟೇ ಗೊತ್ತಿರೋದು. ಇವರು SHO ರಾಜ್ ಪ್ರಕಾಶ್, ಈ ವಿಷಯದ ಡೀಟೇಲ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಷ್ಟು ಪ್ರೋಗ್ರೆಸ್ ಆಗಿಲ್ಲ. ಕೆರೆನಲ್ಲಿ ಒಂದು ಗಾರ್ಬೇಜ್ ಬ್ಯಾಗಲ್ಲಿ ಕಟ್ಟಿರೋ ಮ್ಯೂಟಿಲೇಟೆಡ್ ಆದ ಒಂದು ಹ್ಯೂಮನ್ ಸ್ಕಲ್ ಸಿಕ್ಕಿದೆ. ಸೊ ಆಬ್ವಿಯಸ್ಲಿ ಇದು ನ್ಯಾಚುರಲ್ ಡೆತ್ ಅಲ್ಲ. ಈ ಕೆರೆ ಸುತ್ತಮುತ್ತ ಬೇರೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀವಿ. ನಮ್ಮ ಯಾವ ಸ್ಟೇಷನ್ನಲ್ಲೂ ಇಂಥ ಇನ್ಸಿಡೆನ್ಸ್ ಆಗಿದೆ ಅಂತ ಇಲ್ಲಿವರೆಗೂ ರಿಪೋರ್ಟ್ ಆಗಿಲ್ಲ. ಸೊ ತನಿಖೆ ಶುರುವಾಗಿದೆ ಅಷ್ಟೇ. ಏನಾದರೂ ಡೆವಲಪ್ಮೆಂಟ್ ಸಿಕ್ಕಿದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ನಾನು ನಿಮ್ಗೇನು ಹೇಳ್ದಿದ್ರು ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಈ ಕೇಸ್ನ ನೀವೇ ಸಾಲ್ವ್ ಮಾಡ್ತಿರಲ್ಲ. ಎಕ್ಸ್ಕ್ಯೂಸ್ ಮೀ, ಜಾಗ ಬಿಡಿ, ಜಾಗ ಬಿಡಿ. ಸಿಯಾದ್, MO ಕೋರ್ಟ್ಗೆ ತಲುಪೋದು ತಡ ಆಗಬಾರ್ದು. ಓಕೆ, FSL ನಲ್ಲಿ ಎಲ್ಲ ಫಾಲೋಅಪ್ ನಡೀತಿರ್ಬೇಕು. ಓಕೆ ಸರ್. ಯು ಕ್ಯಾನ್ ಕಲೆಕ್ಟ್ ಆಲ್ ದಿ ಡೀಟೇಲ್ಸ್ ಅಂಡ್ ಯು ಕ್ಯಾನ್ ಲೀವ್. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಸರ್. ಹಾ, ಬನ್ನಿ. ಮಹಿಳೆಯರ ಈ ಜಾಬ್ ಓನ್ ಪುರುಷರಿಗೆ ಇರೋದಕ್ಕಿಂತ ಸ್ವಲ್ಪ ಸ್ಟ್ರೈಟ್ ಆಗಿರುತ್ತೆ.
ಪುರುಷರಲ್ಲಿ ಇದು ಇನ್ನೂ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಇನಿಷಿಯಲ್ ಅಬ್ಸರ್ವೇಷನ್ ಬೇಸ್ ಮೇಲೆ ಸ್ಕಲ್ ಮಾರ್ಫಾಲಜಿ ಪ್ರಕಾರ ನಾವು ಏನು ಹೇಳ್ಬೋದಂದ್ರೆ, ದ ವಿಕ್ಟಿಮ್ ಇಸ್ ಅ ಫಿಮೇಲ್, ಏಜ್ಡ್ ಬಿಟ್ವೀನ್ 25 and 30. ಮತ್ತೆ ಈ ಸ್ಕಲ್ ಒಂದು ವರ್ಷಕ್ಕಿಂತಲೂ ಹಳೆಯದು. ಅಂದ್ರೆ ಈ ಸಾವು ನಡೆದಿರೋದು 2019 ಸೆಪ್ಟೆಂಬರ್ ಆರ್ ಅಕ್ಟೋಬರ್. ಡಿಎನ್ಎ ಪ್ರೊಫೈಲ್ ಒಂದ್ಸತಿ ಚೆಕ್ ಮಾಡಿಕೊಂಡು ನಾನು ರಿಪೋರ್ಟ್ ಕೊಡ್ತೀನಿ. ಅಂದ್ರೆ ನಮ್ಮ ಮೊದಲನೇ ಟಾಸ್ಕ್ ಸತ್ಯ ವ್ಯಕ್ತಿನ ಪತ್ತೆ ಹಚ್ಚೋದು. ಏನೇ ಆದರೂ ಅದು ಈಸಿ ಟಾಸ್ಕ್ ಆಗಿರಲ್ಲ. ಲೆಟ್ಸ್ ಸಿ. ಥ್ಯಾಂಕ್ ಯು ಡಾಕ್ಟರ್. ನೀಲಾ, ಹಿಯರ್ ಇಸ್ ಯುವರ್ ಫಸ್ಟ್ ಅಸೈನ್ಮೆಂಟ್. ಎಸ್ ಸರ್. ಕಳೆದ 2 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ರಿಪೋರ್ಟ್ ಆಗಿರೋ ಎಲ್ಲ ಮಿಸ್ಸಿಂಗ್ ಕೇಸ್ಗಳ ಡೀಟೇಲ್ಸ್ ತೆಗಿಬೇಕು, ಮುಖ್ಯವಾಗಿ ಮಹಿಳೆಯರದ್ದು. ಆ ಮಂತ್ರಿ ಮಗನ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಹುಡುಗಿ ಡೀಟೇಲ್ಸ್ ಕೂಡ. ಹಾಗೇನೆ ಮೊದಲು ನಾವು 20-30 ವಯಸ್ಸಿನವರ ಒಂದು ಲಿಸ್ಟ್ ರೆಡಿ ಮಾಡಬೇಕು. ಓಕೆ ಸರ್, ಮಾಡ್ತೀನಿ. ಸಾಮಾನ್ಯವಾಗಿ ಗಂಡಸರು ಕುಡಿತಾರೆ, ಅದಲ್ಲ ಅಂದ್ರೆ ಮನೇಲಿ ದಿನ ಜಗಳ ಹೊಡತೆ ಅಂತ ನೆಮ್ಮದಿ ಹಾಳು ಮಾಡೋದು. ಅದು ಅಲ್ಲ ಅಂದ್ರೆ ಬೇರೆ ಹೆಂಗಸರ ಜೊತೆ ಸಂಬಂಧ ಹೆಚ್ಚಾಗಿ ನಾವು ಕೇಳೋ ಕಾರಣ ಇದೇನೆ. ಆದ್ರೆ ಇಲ್ಲಿ ನೋಡಿದ್ರೆ ಒಳ್ಳೆ ನಡತೆ, ಒಳ್ಳೆ ಗುಣ ಸ್ವಭಾವ, ಮತ್ ಯಾಕಮ್ಮ ಈ ಡೈವರ್ಸ್ ಅದೆಲ್ಲ? ತುಂಬಾ ಅನ್ಸರ್ಸ್ಕೊಂಡು ಹೋಗೋದು ಸರಿಯಲ್ಲ ಚಂದ್ರಕ್ಕ. ಎಲ್ರಿಗೂ ಅವ್ರವ್ರ ತಾಯಂದ್ರ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕಾದ್ದೆ. ಆದ್ರೆ ಅಮ್ಮನ ಹಾಕಿದ ಗೆರೆ ದಾಟಲ್ಲ ಅಂದ್ರೆ ಹೇಗೇಳು? ಅದು ಹೋಗ್ಲಿ, ಸ್ವಂತ ಹೆಂಡತಿ ವಿಚಾರದಲ್ಲೂ ಅಮ್ಮನಪ್ಪಣೆ ಪ್ರಕಾರನೇ ನಡಿಬೇಕು ಅಂದ್ರೆ ಹೇಗೆ? ಹೌದೌದು, ಒಳ್ಳೆಯವರು ಅನ್ನೋ ಮುಖವಾಡ ಹಾಕೊಂಡಿದ್ದಾರೆ ಅಷ್ಟೇ, ನಿಜವಾದ ಮುಖ ಬೇರೆನೆ ಇದೆ. ಆದ್ರೂ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದಿತ್ತು ಮಗಳೇ. ಇಂತ ಡೈಲಾಗ್ ಎಲ್ಲ ಬೇಡಮ್ಮ, ನಾನೇನು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳು. ಅದು ಹಾಕೊಂಬಾರ್ದು, ಇದು ಮಾಡಬಾರ್ದು, ಕೆಲ್ಸಕ್ಕೆ ಹೋದ್ರೆ 6 ಗಂಟೆಯೊಳಗೆ ಮನೆಗೆ ಸೇರ್ಬೇಕು, ಮತ್ತೆ ಅವ್ರ ಜೊತೆ ಒಂದಷ್ಟು ದೇವತೆಗಳಿದ್ದಾರೆ ಅವ್ರ ಕಾಲ್ಗೂ ಹೋಗಿ ಬೀಳ್ಬೇಕು. ಅಜಯ್ಗೆ ಸ್ವಂತದ ಅಭಿಪ್ರಾಯ ಇಲ್ಲ ಅನ್ನೋದು ಬೇರೆ, ನಾನೇನಾದ್ರೂ ಹೇಳಿದ್ರೆ ಅದನ್ನು ಕೇಳಲ್ಲ. ನಿನ್ ಡಿಸಿಷನ್ಗೆ ಅಜಯ್ ಏನಂದ? ಏನು ಹೇಳಿಲ್ಲ, ಲ್ಯಾಪ್ಟಾಪ್ ನೋಡ್ತಾ ಸುಮ್ಮನೆ ಕೂತಿದ್ದ. ಆಮೇಲೆ ಅಮ್ಮನ ಹತ್ರ ಹೇಳು ಅಂತಂದ. ಒಳ್ಳೆ ಸೂಪರ್ ಗಂಡ. ಈಗ 2 ತಿಂಗಳಾಗ್ತಾ ಬಂತು, ಚಿನ್ನು ಬಗ್ಗೆ ವಿಚಾರಿಸಕ್ಕೂ ಕಾಲ್ ಮಾಡ್ಲಿಲ್ಲ. ಚಿನ್ನು ಪುಟ್ಟ, ಆ ಗೊಂಬೆ ಬೇಡ ಅಮ್ಮ, ಬಾ ನಾನು ಹೊಸದ್ ಕುಡಿಸ್ತೀನಿ. ನಂಗೆ ಈ ಪಾಪಚ್ಚಿ ಗೊಂಬೆನೆ ಸಾಕು, ಇದು ನನ್ನ ಚಿಕ್ಕಿ ಕೊಡಿಸಿದ್ದು. ಮಿಸಸ್ ಪದ್ಮಜಾ ಅವರೇ, ನನ್ನ ಜೊತೆ ಬರಲ್ಲ ಅನ್ನೋ ತೀರ್ಮಾನದಲ್ಲಿ ಏನು ಬದಲಾವಣೆ ಇಲ್ವೇ ಇಲ್ವಾ? ಅವಳು ಹೋಗಿ 1 ವರ್ಷನೂ ಆಗಿಲ್ವಲ್ಲಮ್ಮ, ಮತ್ತೆ ಹೇಗ್ ಬರ್ಲಿ? ಅವಳು ಇಲ್ಲೇ ಸುತ್ತಮುತ್ತ ಇದ್ದಾಳೆ. ಹೀಗೆ ಸೆಂಟಿಮೆಂಟಲ್ ಆಗ್ಬೇಡಮ್ಮ, ಹೋಗುವಾಗ ಸಂತೋಷದಿಂದ ಕಳ್ಸಿಕೊಡೋತಾನೆ. ರಾಹುಕಾಲಕ್ಕಿಂತ ಮೊದಲು ಹೊರಡೀಗ ನೋಡು, ಎಲ್ಲದರಲ್ಲೂ ಚೂರು ಗಮನ ಬೇಕು. ನಿನ್ ಸಮಯ ಅಷ್ಟು ಸರಿ ಇಲ್ಲ. ಅಮ್ಮನ್ಗೀಗ ಬೆಸ್ಟ್ ಟೈಮ್ ಅಲ್ವಾ? ದೇವಸ್ಥಾನ, ನರ್ಸರಿ, ಟ್ಯೂಷನ್ ಅಂತೆಲ್ಲ ಹ್ಯಾಪಿ ಲೈಫ್. ಮತ್ತೆ ನಾನು ಇದನ್ನೆಲ್ಲ ಬಿಟ್ಟು ಒಂದಿನ ಬಂದ್ಬಿಡ್ತೀನಿ. ಹೀಗೆ ಎಂಗೇಜ್ ಆಗಿದ್ರೆ ಅದೆಷ್ಟೋ ವಿಷಯಗಳನ್ನ ಮರ್ತು ಬಿಡ್ತೀನಿ. ನೆಕ್ಸ್ಟ್ ಮೀಟಿಂಗ್ ಬರೋವಾಗ ನೀನ್ ಹೊಸ ಬಿಡಾರದ ಕಡೆ ಬರ್ತೀನಿ. ವೆಲ್ಕಮ್ ವೆಲ್ಕಮ್. ಚಿನ್ನು ಅಜ್ಜಿಗೆ ಮುತ್ಕೊಡು. ಸಾಕು 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 ಸಾಕು, ಇನ್ ಮಿಕ್ಕಿದ ವಾಟ್ಸ್ಆಪ್ ನಲ್ಲಿ ಕಳಿಸ್ತೀನಿ ಆಯ್ತಾ? ಹೋಗ್ ಬರ್ತೀನಮ್ಮ. ಬಾಯ್. ಕೆರೆ ಸುತ್ತಮುತ್ತ ಬೇರೆ ಬಾಡಿ ಪಾರ್ಟ್ಸ್ ಏನೂ ಸಿಕ್ಕಿಲ್ಲ ಸರ್. ಹಾಗೇನಾದರೂ ಸಿಕ್ಕಿದ್ದಿದ್ರೆ ನಮ್ಮ ಕೇಸ್ಗೆ ಸಪೋರ್ಟ್ ಆಗ್ತಿತ್ತು. ಆ ಚಾನ್ಸ್ ಇದೆ ಅಂತ ಅನಿಸ್ತಿಲ್ಲ. ಈ ಕೇಸಿನ ಕೊಲೆಗಾರನ ಪ್ರಾಬಬಲ್ ಮಾಡಸ್ ಆಪರಾಂಡಿ ನೋಡಿದರೆ ಉಳಿದ ಬಾಡಿ ಪಾರ್ಟ್ಸ್ನ ಬೇರೆ ಜಾಗಗಳಲ್ಲಿ ಡಿಸ್ಪೋಸ್ ಮಾಡಿರೋ ಚಾನ್ಸಸ್ ಇದೆ. ತಲೆ ಒಂದು ಕಡೆ ಸಿಕ್ತು, ಮಿಕ್ಕಿದ ಬಾಡಿ ಪಾರ್ಟ್ಸ್ನ ಬೇರೆ ಜಾಗದಲ್ಲಿ ಹುಡುಕ್ಬೇಕು ಸರ್. ಬೇರೆ ಬೇರೆ ಜಾಗ ಅಂದರೆ? ಜನರು ಹೆಚ್ಚಾಗಿ ಗಮನಿಸದೇ ಇರುವಂಥ ಜಾಗ. ಅದು ರೈಲ್ವೆ ಟ್ರ್ಯಾಕ್ ಏನಾದರೂ ಆದರೆ
ಕ್ಲೇಮ್ ಮಾಡಿದಿರುವಂತ ಬಾಡಿಗಳನ್ನ ಸರ್ಕಾರದ ಖರ್ಚಲ್ಲೇ ಸಂಸ್ಕಾರ ಮಾಡ್ತಾರೆ. ಡಾಕ್ಟರ್ ಸನಾ ಹೇಳಿದ ಹಾಗೆ ಇದು 2019 ಸೆಪ್ಟೆಂಬರ್ಲ್ಲಿ ನಡೆದ ಡೆತ್ ಆಗಿರ್ಬೋದು. ಉಳಿದ ಬಾಡಿ ಪಾರ್ಟ್ ಸಿಗ್ದಿರೋದ್ರಿಂದ ವಿಕ್ಟಿಮ್ನ ಹುಡುಕೋದು ಕಷ್ಟ ಆಗ್ಬೋದು. ಸತ್ತೋನ್ ಯಾರು ಅಂತ ಗೊತ್ತಾಗುತ್ತೆ, ಕೊಂದೋನ್ ಹುಡುಕೋದೇ ಕಷ್ಟ. ಈಗ ಸತ್ತಿರೋದು ಯಾರು ಅಂತ ಮೊದಲು ಹುಡುಕ್ಬೇಕು ಆದಷ್ಟು ಬೇಗ. ನ್ಯಾಚುರಲ್ ಗಾರ್ಡಿಯನ್ ಅಂತ ಚಿನ್ನೂನ ಅವರು ಕೇಳಬಹುದು. ಮತ್ತೆ ಮ್ಯೂಚುವಲ್ ಡಿವೋರ್ಸ್ ಅಲ್ಲದೆ ಇರೋದ್ರಿಂದ ಅದ್ರ ಕಾಂಪ್ಲಿಕೇಶನ್ಸ್ ಕೂಡ ಇದೆ. ನನ್ನ ಡಿಸಿಷನ್ ಬದಲಾಗಲ್ಲ ಹರಿತಾ. ಮತ್ತೆ ಚಿನ್ನೂನ್ ವಿಷಯ, ನನ್ನ ಮಗಳು ನನ್ನ ಜೊತೆ ತಾನೇ ಇರಬೇಕು. ಮೇಧಾ, ಇಮೋಷ್ನಲಿ ಅದು ಸರಿ, ಆದರೆ ಲೀಗಲಿ ನೋಡೋಣ. ನನ್ನ ಯಾವ ಎಕ್ಸ್ಟೆಂಡ್ ಬೇಕಾದರೂ ಹೋಗೋಕೆ ರೆಡಿ. ಎನಿವೇ, ಚಿನ್ಮಯನ ಕರ್ಕೊಂಡು ಬಂದಿದ್ದು ಒಳ್ಳೇದೇ ಆಯಿತು. ಊರಲ್ಲಿ ಅಜ್ಜಿ ಜೊತೆ ಸಖತ್ ಮಜಾ ಮಾಡ್ತಿದ್ಲ ಇವಳು. ಈಗ ಸುಮ್ಮನೆ ಕೂತಿರೋದು ನೋಡಿ ಹೇಳ್ಬೇಡ, ತರಲೆ ಮಾಡೋದ್ರಲ್ಲಿ ಹೋಲ್ಸೇಲ್ ಡೀಲರ್ ಇವಳು. ಪುಟ್ಟ, ಆ ಗೊಂಬೆ ನಂಗೊಮ್ಮೆ ಕೊಡ್ತೀಯಾ? ಕೊಡ್ತಾಳೆ ಅನ್ಕೊಂಡಿದ್ಯಾ? ಇದನ್ನ ಅವಳು ಚಿಕ್ಕಿ ಕೊಡಿಸಿದ್ದು, ಯಾವಾಗಲೂ ಅವಳ ಜೊತೆನೇ ಇರುತ್ತೆ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ನಿಮ್ಮ ಸಿಸ್ಟರ್ ಸೈಕಾಲಜಿ ಕಲ್ತಿದ್ಲು ಅಲ್ವಾ, ಮತ್ತ್ಯಾಕೆ ಹೀಗೆ ಮಾಡಿದ್ಲು? ಪ್ಯಾರಾಸೈಕಾಲಜಿನಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇದ್ದಿದ್ದು. ಯಾವುದೋ ರಿಸರ್ಚ್ಗೆ ಅಂತ ಹೊರಗೆ ಹೋಗಿ ಬಂದೋಳು, ಫ್ರೆಶ್ ಆಗೋಕೆ ಅಂತ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಲಷ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಹೋಗಿ ನೋಡುವಾಗ ದುಪ್ಪಟ್ಟಾದ ಅಂಚಿಗೆ. ಓಹ್, ಕಾರಣ ಏನಾದರೂ ಗೊತ್ತಾಗಿದ್ದಿದ್ರೆ ಇಷ್ಟು ನೋವಾಗ್ತಿರ್ಲಿಲ್ಲ. ಅದು ಹೋಗ್ಲಿ, ಚಿನ್ಮಯಿ ಈಗ ಇಲ್ಲಿ ಹೊಸ ಸ್ಕೂಲಿಗೆ ಸೇರಿ ಸಿಟಿ ಜನ ಆಗ್ಬಿಟ್ಲಲ್ಲ, ಹಾಗಾದ್ರೆ ಅಮ್ಮನ ಹತ್ರ ಇಲ್ಲೊಂದು ಮನೆ ತಗೊಳಕ್ ಹೇಳು. ಹ್ಮ್, ವಕೀಲ್ರೇ, ಇವೆಲ್ಲ ಪ್ರಾಜೆಕ್ಟ್ ಕ್ಯಾನ್ವಾಸಿಂಗ್ ನನ್ನ ಹತ್ರ ಬೇಡ ಆಯ್ತಾ? ನಾನು ಈಗಲೂ ಹಳ್ಳಿ ಹುಡುಗಿನೇ, ಗೊತ್ತಾಯ್ತಾ? ಸರಿ, ನಾವಿನ್ ಹೊರಡ್ತೀವಿ. ಚಿನ್ನು ಆಂಟಿಗೆ ಬಾಯ್ ಹೇಳು. ಬಾಯ್. ಬಾಯ್ ಪುಟ್ಟ. ಬಾಯ್ ಬಾಯ್. ಈ ಒಟ್ಟು ರಿಪೋರ್ಟ್ ಆಗಿರೋ ಮಿಸ್ಸಿಂಗ್ ಕೇಸ್ಗಳಲ್ಲಿ ಮಹಿಳೆಯರು ಎಷ್ಟಿದ್ದಾರೆ? 1434 ಸರ್. ಇದರಲ್ಲಿ ಎಷ್ಟು ಜನನ ಹುಡುಕಿದೀವಿ? 627 ಜನರನ್ನ ಹುಡುಕಿದೀವಿ ಸರ್. ಸರ್, ಇದರಲ್ಲಿ 579 ಜನರ ಬಾಡಿ ಸಿಕ್ಕಿದೆ ಸರ್. ಸೂಸೈಡ್ ಕೇಸಸ್. ಈ 228 ಎಷ್ಟು ಜನರ ವಯಸ್ಸು? 20-30 ಒಳಗಿದೆ. 37 ಜನರು. ಈ 32 ಜನರ ಫುಲ್ ಡೀಟೇಲ್ಸ್ ವಿತ್ ಫೋಟೋಗ್ರಾಫ್ ನನಗೆ ಬೇಕು. ಅದರಲ್ಲಿ ಸ್ಕಲಿನ ಅನಾಟಮಿಕಲ್ ಡೇಟಾ ಜೊತೆ ಮ್ಯಾಚ್ ಆಗೋ ಫೋಟೋ ಇದ್ರೆ ರೆಫರೆನ್ಸ್ ಸ್ಯಾಂಪಲ್ ತೆಗೆದು ಡಿ ಎನ್ ಎ ಟೆಸ್ಟ್ ಕಳಿಸಿ ಸರ್. ಒದ್ದೆ ಮಾಡಿ ಹಾಳ್ ಮಾಡ್ಬೇಡ ಅಕ್ಕ. ಟಿಫಿನ್ ರೆಡಿ ಆಯ್ತಾ? ಹಾ, ತಗೋ. ಹ್ಮ್, ತಗೋ. ಹಾ ಪುಟ್ಟ, ಮುತ್ತು. ಬಾಯ್. ಬಾಯ್ ಬಾಯ್. ಬಾ. Okay.
ಸ್ಕಲ್ ಸೂಪರ್ ಇಂಪೋಸಿಷನ್ ಈಗ ಔಟ್ಡೇಟೆಡ್ ಆಗಿದೆ, ಆದರೆ ಈ ಕೇಸಲ್ಲಿ ಬೇರೆ ಕ್ಲೂ ಇಲ್ಲದೆ ಇರೋದ್ರಿಂದ ವಿ ವಿಲ್ ಗಿವ್ ಇಟ್ ಎ ಟ್ರೈ. ಸರಿ, ವಿ ವಿಲ್ ಹೋಪ್ ಫಾರ್ ದಿ ಬೆಸ್ಟ್. ಶೋರ್ ಸರ್. ಪುಟ್ಟ, ನೀನ್ ಸ್ನಾನ ಮಾಡಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನ್ ನಿನ್ಗೆ ಹಾಲ್ ಬಿಸಿ ಮಾಡಿ ಇಟ್ಟಿರ್ತೀನಿ, ಸರಿನಾ? ಸಾಪಚ್ಚಿ ಜಿನ್ನು, ಯಾಕಂದ ಬಾವಿಗಿಣುತ್ತಿದ್ಯಾ? ನಂಗೆ ನನ್ ಪಾಪಚ್ಚಿನ ನೀರಲ್ಲಿ ನೋಡ್ಬೇಕು. ಬಾ ಈಚೆ. ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಿದ್ರೆ ಹೀಗೆ ಆಗೋದು? ಸುಮ್ನೆ ನಿಂತಿರ್ಬೇಕಿಲ್ಲಿ. ಪುಟ್ಟಂಗ್ ಹಾಲ್ ತಗೊಂಬರ್ತೀನಿ. ನಂಗೆ ಹಾಲ್ ಬೇಡ, ನಂಗೆ ಐಸ್ ಹಾಕಿರೋ ಜ್ಯೂಸ್ ಬೇಕು. ಕೋಲ್ಡ್ ಆಗಿರೋದ್ ಕುಡ್ದು ಶೀತ ಮಾಡ್ಕೊಂಡು ಆಮೇಲೆ ನಿಮ್ಮ ಅಮ್ಮನ ಕೈಯಿಂದ ನಾನ್ ಬಯಸ್ಕೋಬೇಕು. ನಂಗೆ ಐಸ್ ಹಾಕಿರೋ ಜ್ಯೂಸೇ ಬೇಕು. ಜ್ಯೂಸ್ ಆದ್ರೆ ಜ್ಯೂಸು. ಹಾ ಮಹೇಶ್. ಸಾರಿ ಸರ್, ನೋ ಹೋಪ್. ಇದರಲ್ಲಿ ಯಾರೂ ವಿಕ್ಟಿಮ್ ಇಲ್ಲ. ಎಲ್ಲ ಮಿಸ್ಮ್ಯಾಚ್ ಆಗಿದೆ. ಇನ್ನೇನು ಮಾಡ್ಬೋದು? ಅದು ಫೋರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಇಂದ ಹೆಲ್ಪ್ ತಗೊಂಡು ಈ ಸ್ಕಲ್ಲಲ್ಲಿರೋ ಫೇಸ್ನ ರೀಕನ್ಸ್ಟ್ರಕ್ಟ್ ಮಾಡೋಕೆ ಟ್ರೈ ಮಾಡ್ಬೋದು. ಇದು ಕಾಮನ್ ಪ್ರೊಸೀಜರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ, ಗೋ ಹೆಡ್, ಲೆಟ್ಸ್ ಟ್ರೈ ದಟ್ ದೆನ್. ಓಕೆ ಸರ್. ಯಾ ಚಿನ್ನು, ಸಾ ಕಾಡಿದ್ದು ನಿಲ್ಸು. ಸಮಯ ಎಷ್ಟಾಗಿದೆ ಗೊತ್ತಾ? ಒಂದ್ ನಿಮಿಷನೂ ಇಲ್ಲ. ಕುಡಿಲಿ, ಕುಡು ಪುಟ್ಟ. ಮಲ್ಗು. ಅಮ್ಮ, ಸೆಕೆ ಆಗ್ತಿದೆ. ಎಸಿ 19 ನಿನಗೆ ಸೆಕೆ ಅನ್ಸಿದ್ರೆ ಹೊತ್ಕೋಬೇಡ. ಏನಾಯ್ತು ಪುಟ್ಟ?
ಏನ್ ಮಾಡ್ತಾ ಇದ್ದೀರಾ? ಅದು ನನ್ಗೆ ಒಳ್ಳೆ ನಿದ್ದೆ ಹತ್ತಿತ್ತು, ಆಗ ನನ್ ಮೇಲೆ ಯಾರೋ ನೀರ್ ಚಿಮುಕ್ಸ್ದಾಗಾಯ್ತು. ಎದ್ದು ನೋಡ್ದಾಗ ಯಾರೂ ಇರಲಿಲ್ಲ. ಆಗ ಯಾರೋ ದುಃಖದಿಂದ ಅಳೋ ಥರ ಕೇಳಿಸ್ತು. ನೋಡ್ದಾಗ ಅದು ಒಂದ್ ಹೆಣ್ಣಿನ ಅಳು. ಅರ್ಧರಾತ್ರಿಯಲ್ಲಿ ನಿಮ್ದೊಂದು ಹುಚ್ಚು. ಅಯ್ಯೋ ಅಲ್ಲ ಮಾ, ನಾನು ಕೇಳಿಸ್ಕೊಂಡೆ ಅಲ್ಲಿ ಕಿಚನ್ ಕಡೆಯಿಂದ. ಖಂಡಿತವಾಗ್ಲೂ ಈ ಮನೇಲಿ ಏನೋ ತೊಂದರೆ ಇದೆ. ಯಾರಿಗೆ ಏನ್ ತೊಂದರೆ ಇದೆ ಅಂತ ಬೆಳಗಾದ್ಮೇಲೆ ನೋಡೋಣ. ಅದು ಮತ್ತೆ ಏನು ಹೇಳ್ಬೇಡಿ, ಆ ರೂಮ್ ಕ್ಲೀನ್ ಮಾಡಿಕೊಂಡು ಹೋಗಿ ಮಲ್ಗಿ. ಮಿಸ್ಸಿಂಗ್ ಕೇಸಸ್ ಲಿಸ್ಟ್ನ ಇನ್ನೊಂದ್ಸರಿ ಚೆಕ್ ಮಾಡಿ. ಚೆಕ್ ಮಾಡಿದ್ದೀವಿ ಸರ್, ಇಲ್ಲಿ ತನಕ ಈ ಥರ ಕೇಸು ರಿಪೋರ್ಟ್ ಆಗಿಲ್ಲ. ಆದರೂ ಎಸ್ ಎಚ್ ಓಗಳ ಹತ್ರ ಹೇಳಿದ್ದೀವಿ, ಯಾವುದಾದ್ರೂ ಕೇಸ್ ಮಿಸ್ ಆಗಿದ್ರೆ ನೋಡೋದಕ್ಕೆ. ಟ್ರೇಸ್ ಮಾಡಿದವ್ರದ್ದು ಮತ್ತೆ ಸತ್ತವ್ರ ಲಿಸ್ಟ್ನ ನಾನು ಕೂಡ ಮತ್ತೆ ನೋಡಿದೆ ಸರ್. ಒಂದು ವೇಳೆ ಈ ವಿಕ್ಟಿಮ್ ಕರ್ನಾಟಕದಿಂದ ಹೊರಗಿನ ವ್ಯಕ್ತಿ ಆಗಿದ್ರೆ? ಹಾಗಾಗೋದಕ್ಕೂ ಚಾನ್ಸ್ ಇದೆ ಸರ್, ಯಾಕಂದ್ರೆ ಇಲ್ಲಿ ಬೇರೆ ರಾಜ್ಯದವರು ತುಂಬ ಜನ ಇದ್ದಾರೆ. ಸರ್, ನಿಮ್ನ ನೋಡಕ್ ಯಾರೋ ಬಂದಿದ್ದಾರೆ. ವಿಸಿಟರ್ಸ್ನ ಅಲೋ ಮಾಡಬೇಡಿ ಅಂತ ಹೇಳಿದ್ನಲ್ಲ ಸರ್. ನಾ ಈಗ ನೋಡಕ್ ಆಗಲ್ಲ ಅಂತ ಹೇಳಿದೆ, ನಿಮಗ್ ಪರಿಚಯದವ್ರೆ ಅಂತೆ, ನೋಡ್ಕೊಂಡೆ ಹೋಗ್ಬೇಕಂತೆ. ಅವ್ರು ಸ್ವಲ್ಪ ಕುಡ್ದಿದ್ದಾರೆ, ಚಂದ್ರಬಾನು ಅಂತಾನೆ ಹೆಸರು ಹೇಳಿದ್ರು ಸರ್. ಹಿಂದೆ ಅಯ್ಯಪ್ಪಣ್ಣ ಹಂಪನಕಟ್ಟೆಯ ಲಾಡ್ಜಲ್ಲಿ ಕೂತು ಹಾಡಿದ್ದು. ಹೃದಯ ಹಂಚಿಕೊಳ್ಳಲಾರೆ ಓ ನನ್ನ ಪ್ರಿಯೇ, ಅರ್ಧ ಹೊತ್ತೊಯ್ದರು ಮತ್ತೇರಿದ ಹಕ್ಕಿಗಳು. ಬರ್ತಿರೋರು ಯಾರು ಗೊತ್ತಾ? ಈ ಭೂಮಿ ಮೇಲೆ ನನಗೆ ರಕ್ತ ಸಂಬಂಧ ಆಗಿರೋ ಏಕೈಕ ಮನುಜ ನನ್ನ ಅಳಿಯ. ಬಾರೋ ಅಳಿಯ, ಬಾ ಕೂತ್ಕೋ ಬಾ. ನೀವು ಮಾಡ್ತಿರೋದು ಸರಿ ಇಲ್ಲ. ಎಲ್ಲೆಲ್ಲೋ ಹೋಗಿ ಕುಡಿದು ಪ್ರಜ್ಞೆ ಇಲ್ದಿರುವಾಗ ನನ್ನ ಕೇರ್ ಆಫ್ ಹೇಳೋದನ್ನ ನಿಲ್ಲಿಸ್ಬೇಕು ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಇಲ್ಲಿ ನೋಡು, ಈ ಲೋಕದಲ್ಲಿ ನಿನ್ ಚಿಂತೆ ಬಿಟ್ರೆ ನನಗೆ ಬೇರೆ ಯಾವ ಚಿಂತೆ ಇದೆ ಹೇಳು? ಈ ಲೋಕದಲ್ಲಿ ನಿನಗೆ ರಕ್ತ ಸಂಬಂಧಿ ಅಂತ ಇರೋದು ನಾನು ಮಾತ್ರ ತಾನೆ? ನಾನೊಂದು ಸ್ಪಿರಿಚುವಲ್ ಟ್ರಿಪ್ಪಲ್ಲಿದ್ದೀನಿ, ಆತ್ಮಜ್ಞಾನದ ಹುಡುಕಾಟ. ಮುಂದಿನ ಯಾತ್ರೆ ಹೊರಡೋ ಮುಂಚೆ ನಿನ್ನೊಮ್ಮೆ ಕಾಣಬೇಕು ಅಂತ ಬಾರಲ್ಲಿ ಕೂತಿದ್ದಾಗ ನನಗೆ ಜ್ಞಾನೋದಯ ಆಯಿತು. ಹಾಂ, ಈಗ ನನ್ನ ಹತ್ರ ದುಡ್ಡು ತೊಗೊಂಡು ಯಾವುದಾದ್ರೂ ಬಾರ್ಗೆ ಹೋಗೋದು, ಅಲ್ಲಿ ಕಂಠಪೂರ್ತಿ ಕುಡಿದು ಮೋರಿಲಿ ಬೀಳೋದು, ಅದೇ ಅಲ್ವಾ ನೀವು ಹೇಳ್ತಿರೋ ಸ್ಪಿರಿಚುವಲ್ ಜರ್ನಿ? ಅಲ್ಲಪ್ಪ, ನಿಜಕ್ಕೂ ನಾನೀಗ ಆಧ್ಯಾತ್ಮದ ದಾರಿಯಲ್ಲಿದ್ದೀನಿ. ಹಾಗಂತ ಇದನ್ನು ಬಿಡೋಕ್ಕಾಗತ್ತಾ? ಒಂದು ಸಣ್ಣ ಪೆಟ್ಟಿ ಕೇಸ್, ಅದಕ್ಕೆ ಕಟ್ಟೋದಕ್ಕೆ ನೀನೀಗ ದುಡ್ಡು ಕೊಡು. ಹಲೋ, ಆಗಿಂದಾಗೆ ನನ್ನ ಬಗ್ಗೆ ನೀನು ವಿಚಾರಿಸ್ತಾ ಇರಬೇಕು. ಹಾಂ, ನಾನು ಎಲ್ಲಾದರೂ ಬಿದ್ದಿಸತ್ರೆ ನನ್ನ ಐಡೆಂಟಿಫೈ ಮಾಡೋಕ್ಕೆ ಈ ಲೋಕದಲ್ಲಿ ನೀನು ಮಾತ್ರ ಇರೋದು. ಸುಮ್ಮನೆ ಅನಾಮಿಕ ಹೆಣ ಅನ್ನೋ ಹೆಸರು ಯಾಕೆ ಅಂತ? ಕಾದು ಕೂರಲು ಯಾರು ಇಲ್ಲ, ನೆಪದಲ್ಲಿ ಉಳಿಸಲು ಏನು ಇಲ್ಲ, ನೋವು ಸಂಕಟ ತುಂಬಿದ ಒಡೆದ ಗಾಳಿ. ನೀಲ, ನಮ್ಮ ಈ ವಿಕ್ಟಿಮ್ನ ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗದೇ ಕೂಡ ಇರ್ಬೋದಲ್ವಾ? ಅದು ಹೇಗೆ? ಅಲ್ಲ, ಒಬ್ಬ ವ್ಯಕ್ತಿ ಕಾಣೆಯಾದರೆ ಸಂಬಂಧಿಕರೋ ಗೆಳೆಯರೋ ಹಾಗೆ ಯಾರಾದರೂ ಬೇಕಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ. ಒಂದು ವೇಳೆ ಕಂಪ್ಲೇಂಟ್ ಕೊಡೋದಕ್ಕೂ ಯಾರೂ ಇಲ್ದಿರೋಂಥ ವ್ಯಕ್ತಿ ಆಗಿದ್ರೆ, ಯುನೋ, ಲೈಕ್ ಎನ್ ಆರ್ಫನ್. ಗೊಂಬೆನಲ್ಲ ಇಡೋದು, ತಗೊಂಡೋಗಿ ಶೋಕೇಸಲ್ಲಿ ಇಡು. ನನ್ನ ಪಾಪಾಜಿಗೆ ಗಾಳಿ ಬೇಕು, ಶೋಕೇಸಲ್ಲಿ ಇಟ್ರೆ ಉಸಿರು ಗಟ್ಟುತ್ತೆ. ಪಾಪಾಜಿ ಪಾಪಾಜಿ ಅಂತ ಪಾಪಾಜಿ ನನ್ನ ಪಾಪಾಜಿ ಊರು ತಿರುಗೋ ಪಾಪಾಜಿ ಓಡಿ ಬಾ ನನ್ನ ಪಾಪಾಜಿ. ಸೋ ನಾವೀಗ ಕ್ಲೂಲೆಸ್. ಮಿಸ್ಸಿಂಗ್ ಕೇಸಸ್ದು ಒಂದು ಲಿಸ್ಟ್ ಮಾಡಿದೀವಿ ಮ್ಯಾಮ್,
ನನ್ನ ಇಂಟ್ಯೂಷನ್ ಏನಂದ್ರೆ, ಹೀಗೆ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದು ನಮ್ಮ ಪೊಲೀಸ್ ಸಿಸ್ಟಮ್ನಲ್ಲಿ ಎಲ್ಲೂ ದಾಖಲಾಗದೆ ಸೊಸೈಟಿನಲ್ಲಿ ವಿಶೇಷ ಇಂಪ್ಯಾಕ್ಟ್ ಏನು ಮಾಡದೆ ಹಾಗೆ ಹೋಗಿರ್ಬೋದು. ಸತ್ಯ, ಬಹಳಷ್ಟು ಸಲ ನಮ್ಮಂಥ ಪೊಲೀಸರ ಸಹಾಯಕ್ಕೆ ಬರೋದು ಇಂಥ ಇಂಟ್ಯೂಷನ್ಸ್ಗಳು. ನಿನ್ನ ಇಂಟ್ಯೂಷನ್ ಈ ಕೇಸಲ್ಲೂ ನಮ್ಮನ್ನು ರಕ್ಷಿಸಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇರೋದು, ನಮಗೆ ಸಿಕ್ಕಿರೋ ಆ ತಲೆಬುರುಡೆಯಲ್ಲಿ ಅದರ ಎಲ್ಲ ಹಲ್ಲುಗಳು ಉದುರು ಹೋಗಿವೆ ಎಕ್ಸೆಪ್ಟ್ ಒನ್ ಟೂತ್. ಆ ಒಂದು ಹಲ್ಲಿಗೆ ಮಾತ್ರ ಏನೋ ವಿಶೇಷತೆ ಇರೋ ಹಾಗಿದೆ. ಓ, ಸಾಮಾನ್ಯವಾಗಿ ಹೀಗೆ ನೀರಿನಲ್ಲಿದ್ರೆ ಹಲ್ಲುಗಳು ಸ್ವಲ್ಪ ಕಾಲದಲ್ಲೇ ಉದುರು ಹೋಗ್ತವೆ. ಹಾಗೆ ಉದುರು ಹೋಗದೆ ಇರೋ ಹಲ್ಲುಗಳು ಬಹುಶಃ ಪ್ರಾಸ್ಥೆಟಿಕ್ ಟೀತ್ ಆಗಿರ್ಬೋದು. ಡೀಟೇಲ್ ಆಗಿ ತಿಳಿಯೋದಿಕ್ಕೆ ನಾವೊಮ್ಮೆ ಫೋರೆನ್ಸಿಕ್ ಆಡಂಟಾಲಜಿ ಯಾಕೆ ಮಾಡಬಾರ್ದು? ದೇರ್ ಇಸ್ ಅ ಪಾಸಿಬಿಲಿಟಿ. ಮೇಡಮ್, ಒಬ್ರು ಆಡಂಟಾಲಜಿಸ್ಟ್ ಇದ್ದಾರೆ, ಅನ್ ಅಕಾಡೆಮಿಯನ್ ಫ್ರಮ್ ಕೊಚ್ಚಿ, ಡಾಕ್ಟರ್ ಆನಂದ್ ಪದ್ಮನಾಭನ್. ಅವರನ್ನ ನಾವು ಈಗಲೇ ಕನೆಕ್ಟ್ ಮಾಡಬಹುದು. ಮ್ಯಾಮ್, ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಗೋ ಅಂಡ್ ಮೀಟ್ ಹಿಮ್ ಇನ್ ಪರ್ಸನ್. ದಟ್ಸ್ ಬೆಟರ್. ಸೊ ನಾವು ಓಪನ್ ಮಾಡ್ತಾ ಇರೋದು ಒಂದು ಪ್ಯಾಂಡೋರಾಸ್ ಬಾಕ್ಸ್. ಯಾರಿಗೂ ತಿಳಿದೆ ಹೆಪ್ಕಟ್ ಹೋದ ಮಿಸ್ಟೀರಿಯಸ್ ಹೋಮಿಸೈಡ್ಸ್ ಅಂದ್ರ ಪ್ಯಾಂಡೋರಾಸ್ ಬಾಕ್ಸ್. ಹೀಗೆ ಚೆಲ್ಲಾಪಲ್ಲಿ ಮಾಡ್ತೀಯ ಅಂತಂದ್ರೆ ಇನ್ ಮುಂದೆ ಕ್ರಿಯಾನ್ಸ್ ಕೊಡ್ಸಲ್ಲ ನಿನ್ ಚಿನ್ನು. ಮತ್ತೊಂದು ಸುದ್ದಿ. ಕೆರೆಯಲ್ಲಿ ಸಿಕ್ಕ ತಲೆಬುರುಡೆಯ ಕೇಸಿನಲ್ಲಿ ವಿಶೇಷ ತನಿಖಾ ತಂಡ ತನಿಖೆಯನ್ನ ಆರಂಭಿಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಎಸಿಪಿ ಸತ್ಯಜಿತ್ ನೇತೃತ್ವದ ತಂಡಕ್ಕೆ ತನಿಖೆಯ ಹೊಣೆಯನ್ನು ನೀಡಲಾಗಿದೆ. ಪ್ರಾಥಮಿಕ ತನಿಖೆಯಿಂದ ತಲೆಬುರುಡೆ 30 ವಯಸ್ಸಿನ ಯುವತಿಯ ಕುಟುಂಬ ತೀರ್ಮಾನಕ್ಕೆ ತನಿಖಾ ತಂಡ ಬಂದಿದೆ. ಇನ್ನಷ್ಟು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಹೇಳಿದ್ದಾರೆ. ಅದಕ್ಕೆ ನಾನು ತಪ್ಪು ಮಾಡ್ತಾ ಇದ್ದೀನಿ. ಸತ್ಯಜಿತ್ ನೇತೃತ್ವದ ತಂಡಕ್ಕೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ಪ್ರಾಥಮಿಕ ತನಿಖೆಯಿಂದ ತಲೆಬುರುಡೆ 30 ವಯಸ್ಸಿನ ಯುವತಿಯದು ಎಂಬ ತೀರ್ಮಾನಕ್ಕೆ ತನಿಖಾ ತಂಡ ಬಂದಿದೆ. ಇನ್ನಷ್ಟು ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲು ಫಾರೆನ್ಸಿಕ್ ತಜ್ಞರ ಸೇವೆಯನ್ನ ಪಡೆಯಲಾಗುವುದು ಎಂದು ಡೆಪ್ಯೂಟಿ ಕಮಿಷನರ್ ಮಾಲಿನಿ ಅರವಿಂದ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಫಿಂಗರ್ ಪ್ರಿಂಟ್ಸ್ ತರಾನೇ ಬಹಳ ಯುನಿಕ್ ಆಗಿರುತ್ತೆ ಈ ಡೆಂಟಲ್ ಪ್ಯಾಟರ್ನ್ಸ್ ಕೂಡ. ರೀಸೆಂಟ್ಲಿ ಯುರೋಪಿಯನ್ ಜರ್ನಲ್ ಆಫ್ ಇಂಟರ್ನಲ್ ಮೆಡಿಸಿನಲ್ಲಿ ಒಂದು ವಿಷಯ ಓದಿದ್ದೆ. ಅಡಾಲ್ಫ್ ಹಿಟ್ಲರ್ ಸತ್ತಿಲ್ಲ, ಹಿಟ್ಲರ್ ಮತ್ತೆ ಅವನ ಗರ್ಲ್ಫ್ರೆಂಡ್ ಒಂದು ಸಬ್ಮರಿನಲ್ಲಿ ಅರ್ಜೆಂಟೀನಾಕ್ಕೆ ತಪ್ಪಿಸ್ಕೊಂಡ್ರು ಅಂತ ಒಂದು ಕಾನ್ಸ್ಪಿರಸಿ. ಸತ್ತದ್ದು ಹಿಟ್ಲರೇ ಅಂತ ವರ್ಷಗಳ ನಂತರ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದು ಫಾರೆನ್ಸಿಕ್ ಆಡಂಟಾಲಜಿ ಮೂಲಕ. ಹಲವಾರು ದೇಶಗಳಲ್ಲಿ ಪ್ರತಿಯೊಬ್ಬರ ಡೆಂಟಲ್ ರೆಕಾರ್ಡ್ಸನ್ನು ಕಲೆಕ್ಟ್ ಮಾಡಿ ಇಡ್ತಿದ್ದಾರೆ. ಅದು ಬಹಳಷ್ಟು ಕೇಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಲೈಕ್ ಡೆಡ್ ಬಾಡಿ ಐಡೆಂಟಿಫೈ ಮಾಡೋದು, ಬೈಟ್ ಮಾರ್ಕ್ಸ್ ಇಟ್ಕೊಂಡು ಕಲ್ಪ್ರೇಟ್ ಯಾರು ಅಂತ ಕಂಡುಹಿಡಿಬೋದು. ಬಟ್ ಆಸ್ ಯು ನೋ, ನಮ್ಮಲ್ಲಿ ಡೆಂಟಲ್ ರೆಕಾರ್ಡ್ಸ್ಗೆ ಒಂದು ಪ್ರಾಪರ್ ಸಿಸ್ಟಮ್ ಇಲ್ಲ. ಹಾಗಾದರೆ ಈ ಕೇಸ್ನಲ್ಲಿ ನಮಗೇನಾದರೂ ಹೋಪ್? ಡೆಫಿನೆಟ್ಲಿ ಎಸ್. ನೀವು ಅಂದ್ಕೊಂಡಿರೋ ಹಾಗೆ ಈ ಸ್ಕಲ್ನಲ್ಲಿ ಉದುರದೇ ಇರುವಂತಹ ಆ ಒಂದು ಹಲ್ಲೆ ನಮ್ಮ ಹೋಪ್. ಈ ಡೆಂಟಲ್ ಸ್ಟ್ರಕ್ಚರ್ನ ಫ್ರಂಟ್ ಪೋರ್ಷನ್ನಲ್ಲಿರೋ ಈ ಹಲ್ಲು ಹಿಂದೆ ಹಾಳಾಗಿದ್ದೋ ತುಂಡಾಗಿದ್ದೋ ಅಥವಾ ಶೇಪ್ಲೆಸ್ ಆಗಿದ್ದೋ ಇರಬಹುದು. ಇಂಥ ಅನಾಮಲೀಸ್ ಇರೋರು ಒಂದು ಹಣ್ಣನ್ನು ಕಚ್ಚಿದ್ರು ಅದರ ಇಂಪ್ರೆಷನ್ನಲ್ಲಿರೋ ಡಿಫ್ರೆನ್ಸ್ ಕೂಡ ನಾವು ಕಂಡುಹಿಡಿಬೋದು. ಏನೇ ಆಗಿದ್ರು ಸಾವಿಗೆ ಕೆಲ ತಿಂಗಳ ಹಿಂದೆ ದಿಸ್ ವಿಕ್ಟಮ್ ಹ್ಯಾಸ್ ಡನ್ ಡೆಂಟಲ್ ಟ್ರಾನ್ಸ್ಪ್ಲಾಂಟ್. ಎಲುಬಿಗೆ ಸ್ಕ್ರೂ ಮಾಡಿರೋದ್ರಿಂದ ನೀರೊಳಗಿದ್ರೂ ಕೂಡ ಈ ಆರ್ಟಿಫಿಷಿಯಲ್ ಟೂತ್ ಮಾತ್ರ ಉದುರೋಗಿಲ್ಲ. ಹಾಗಾದರೆ ಡೆಂಟಲ್ ಹಾಸ್ಪಿಟಲ್ಸ್ ರೆಕಾರ್ಡ್ ತೆಗೆದು ನೋಡಿದ್ರೆ ನಮಗೆ ಎಕ್ಸಾಕ್ಟ್ಲಿ, ಆದರೆ ಪೂರ್ತಿ ಡೇಟಾ ನಮಗೆ ಬೇಕಾಗಿಲ್ಲ. ಇದಕ್ಕೆ ಬಳಸಿರೋ ಮೆಟೀರಿಯಲ್, ಅದರ ಡೈಮೆನ್ಷನ್, ಹಲ್ಲಿನ ಬಣ್ಣ ಮ್ಯಾಚ್ ಆಗೋವಂತಹ ಶೇಡ್ ವ್ಯಾಲ್ಯೂ, ಇಷ್ಟಿಟ್ಕೊಂಡು ಆ ವ್ಯಕ್ತಿಯನ್ನು ನ್ಯಾರೋ ಡೌನ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ ಕಸ್ಟಮೈಸ್ ಮಾಡಿರೋ ಕಾಂಬಿನೇಷನ್ನ ಕಂಡುಹಿಡಿಯೋಕ್ಕಾದರೆ ದಟ್ ವಿಲ್ ಮೇಕ್ ಯುವರ್ ಜಾಬ್ ಈಸಿಯರ್. ಚಿನ್ನು, ನಿನ್ ಹತ್ರ ಎಷ್ಟ್ ಸತಿ ಹೇಳಿದೀನಿ ಏನಾದ್ರೂ ತಿನ್ನೋಕೆ ಅಂತ ತೆಗೆದ್ರೆ ಅರ್ಧ ತಿಂದು ಫ್ರಿಡ್ಜಲ್ಲಿ ಇಡಬಾರ್ದು ಅಂತ? ನಾನಲ್ಲ ತಿಂದಿದ್ದು, ಯಾವಾಗ್ಲೂ ಅಮ್ಮ ಜೋರ್ ಮಾಡೋದೇ ಆಯ್ತು.
27 ಡೆಂಟಲ್ ಹಾಸ್ಪಿಟಲ್ಸ್. ಆ ಹಾಸ್ಪಿಟಲ್ಗಳಿಗೆ ಪ್ರಾಸೆಟಿಕ್ ಮೆಟೀರಿಯಲ್ ಸಪ್ಲೈ ಮಾಡೋ 13 ಡೆಂಟಲ್ ಲ್ಯಾಬ್ಸ್. ಆ ಎಲ್ಲ ಲ್ಯಾಬ್ಸ್ಗಳಿಂದ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಇರೋ ಪ್ರಾಸ್ಥೆಟಿಕ್ ಟೂತ್ ನ ಡೀಟೇಲ್ಸ್ ತೆಗಿಬೇಕು. ತೆಗಿತೀವಿ ಸರ್. ಪೇಷಂಟ್ ಲಿಸ್ಟ್ ಅಲ್ಲಿರೋ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಬೇಕು. ಆ ಲಿಸ್ಟ್ ಅಲ್ಲಿ ಒಬ್ರು ನಮ್ಮ ಕಾಲ್ನ ಆನ್ಸರ್ ಮಾಡೋದಕ್ಕೆ ಜೀವಂತವಾಗಿರೋದಿಲ್ಲ. ದ ವಿಕ್ಟಿಮ್. ಲೋ, ನಿಮ್ಗೆ ಯಾವತ್ತಾದ್ರೂ ಈ ನಮ್ಮ ಸೆನ್ಸಸ್ಗಿಂತ ಆಚೆ ಇರೋ ಅತೀಂದ್ರಿಯ ಶಕ್ತಿಗಳ ಪ್ರೆಸೆನ್ಸ್ ಫೀಲ್ ಆಗಿದೆಯಾ? ಯು ಮೀನ್ ಈ ಪ್ರೇತ, ಭೂತ, ಪಿಶಾಚಿ ಅಂತದ್ದು ಏನಾದ್ರ? ಏನು ಅಂತ ಗೊತ್ತಿಲ್ಲ, ಆದ್ರೆ ನಾನು ಈಗಿರೋ ಮನೇಲಿ ಹಾಗೊಂದು ಇನ್ವಿಸಿಬಲ್ ಪ್ರೆಸೆನ್ಸ್ ಫೀಲ್ ಆಗ್ತಿದೆ. ನಿನಗೆ ಇಂಥ ಪ್ರೋಗ್ರಾಮ್ ಎಲ್ಲ ಮಾಡಿ ಮಾಡಿ ಹೀಗೆಲ್ಲ ಅನಿಸ್ತಿದೆ ನೋಡು. ನಿನಗೆ ಗೊತ್ತು ತಾನೇ ನನ್ಗೆ ಇಂಥದ್ರಲ್ಲಿ ನಂಬಿಕೆ ಇಲ್ಲ ಅಂತ. ಆದರೆ ಕೆಲವು ಸಂಗತಿಗಳು ನಮ್ಮ ಎದುರು ಬಂದು ಹೀಗೆ ಮೈಕ್ ಹಿಡಿದು ನಿಲ್ತಾವೆ, ಉತ್ತರ ಇಲ್ಲದೆ ಇರೋ ಕೆಲವು ಪ್ರಶ್ನೆಗಳ ಜೊತೆಗೆ. ನಿನಗ ಚಿಕನ್ ತಗೋ. ನಮಗಾಗೋ ತನಕ ಇಂಥ ಘಟನೆಗಳನ್ನ ಇಲ್ಲಾಜಿಕಲ್ ಅಂತಾನೋ ಕುಕ್ಡಪ್ ಸ್ಟೋರೀಸ್ ಅಂತಾನೋ ಹೇಳ್ಬಿಡ್ತೀವಿ. ಆದರೆ ನಮಗೆ ಹಾಗೊಂದು ಅನುಭವ ಆದಾಗಲೇ ನಮ್ಮ ಬುದ್ಧಿ ಮನಸ್ಸು ಎಲ್ಲದರ ಬ್ಯಾಲೆನ್ಸ್ ಹೋಗುತ್ತೆ. ಇಲ್ಲಿ ಬೀಚ್ ಹತ್ರ ಒಬ್ರು ಹೆಂಗಸಿದಾರಲ್ಲ, ಈ ಆತ್ಮಗಳೊಂದಿಗೆ ಕಮ್ಯುನಿಕೇಟ್ ಮಾಡೋ ಜನ, ನಾವು ಒಂದ್ಸಲ ಇಂಟರ್ವ್ಯೂ ಮಾಡಕ್ಕೆ ಹೋಗಿ ಆಗಿರಲಿಲ್ಲ ಅಲ್ವಾ, ನೆನ್ಪಿದ್ಯಾ? ಝಾರಾ ಝಕಾಯಾನ ಅವರೇ, ನಾವೊಂದ್ಸಲ ಅಲ್ಲಿಗೆ ಹೋದ್ರೆ ಹೇಗೆ? ಈ ಹಾಂಟೆಡ್ ಪ್ಲೇಸಲ್ಲಿ ಆತ್ಮಗಳ ಸಾನ್ನಿಧ್ಯ ಇದೆಯೋ ಅಂತ ನೋಡಿಕೊಂಡು ಅದರೊಟ್ಟಿಗೆ ಕಮ್ಯುನಿಕೇಟ್ ಮಾಡೋ ಕಾರ್ಯಕ್ರಮ ಇದೆಯಲ್ಲ ಅವ್ರದ್ದು. ಸ್ಕ್ರೈಂಗ್? ಹಾಂ, ಸ್ಕ್ರೈಂಗ್ ಅದೇ. ಹಾಯ್ ಸರ್, ನಾನು ಮೇಧಾ, ಇವರು ಆಸೆ. ಹಲೋ, ನಿಮಗೆ ನಾವೇ ಫೋನ್ ಮಾಡಿದ್ದು. ಓಕೆ, ಪ್ಲೀಸ್ ಕಮ್. ಸರ, ಇತ್ತೀಚೆಗೆ ಯಾರನ್ನೂ ಭೇಟಿಯಾಗ್ತಿಲ್ಲ, ಬಟ್ ನೀವು ಫೋನ್ ಮಾಡಿದಾಗ ಓಕೆ ಅಂದ್ಲು. ಯು ವೇಟ್ ಹಿಯರ್ ಫಾರ್ ಎ ಮೂಮೆಂಟ್, ಶೀಸ್ ಅಪ್ಸ್ಟೇರ್ಸ್. ಓಕೆ. ಹಲೋ. ಇದು ಡಿಎಕ್ಸಿಂಗ್ ಮಾಡ್ತಾರಲ್ಲ ಅವ್ರು ಬಳಸೋ ರೇಡಿಯೋ. ಡಿಎಕ್ಸಿಂಗ? ಹಂಗಂದ್ರೇನು? ಡಿಎಕ್ಸಿಂಗ್ ಅಂದ್ರೆ ಡಿಸ್ಟೆಂಟ್ ಲಿಸ್ನಿಂಗ್, ದೂರದ ರೇಡಿಯೋ ಫ್ರೀಕ್ವೆನ್ಸೀಸ್ ನ ಟ್ಯೂನ್ ಮಾಡಿ ಕೇಳೋದು. ಹೊರಗಡೆ ಇದು ಪಾಪ್ಯುಲರ್ ಹಾಬಿ. ಸರಿ ಹೋಯ್ತು, ಈಗಿರೋದನ್ನ ಕೇಳೋಕೆ ಟೈಮ್ ಇಲ್ಲ. ಮೇಧಾ ಕಮ್. ಸ್ವಲ್ಪ ದಿನದ ಹಿಂದೆ ಇಂಟರ್ವ್ಯೂ ಕೇಳಿ ಬಂದವರಲ್ವಾ? ಯು ಮೇಧಾ? ಎಸ್ ಮ್ಯಾಮ್. ಆದರೆ ಈಗ ಬಂದಿರೋದು ಇಂಟರ್ವ್ಯೂಗೆ ಅಂತಲ್ವಾ? ಬೇರೊಂದು ವಿಷಯಕ್ಕೆ, ಪರ್ಸ್ನಲ್ ಆಗಿ ನಿಮ್ಮ ಹೆಲ್ಪ್ ಬೇಕಿತ್ತು. ಹೆಲ್ಪ್? ಹೌ ಕ್ಯಾನ್ ಐ ಹೆಲ್ಪ್ ಯು? There is an invisible presence in your place, Alva. Adrushyavada, agnatavada ondu shakti. Ee thoughts eshtu logical anta nanage gottilla, but there is something. Ee prapanchadalli illogical thoughts jaasti ide, Medha. Sagra dashtide
ಉತ್ತರವಿಲ್ಲದ ಪ್ರಶ್ನೆಗಳು ಮತ್ತು ಕಂಡುಹಿಡಿಯದ ರಹಸ್ಯಗಳು. ಆದರೆ ಇಂಥ ಅನುಭವಗಳು ಯಾಕೆಲ್ಲರಿಗೂ ಆಗೋದಿಲ್ಲ? ಕೆಲವರಿಗೆ ಕೆಲವು ಜಾಗಗಳಲ್ಲಿ ಕೆಲವು ಸಮಯದಲ್ಲಿ ಮಾತ್ರ ಈ ಪ್ರೆಸೆನ್ಸ್ ಫೀಲ್ ಆಗೋದಕ್ಕೆ ಕಾರಣ ಏನು? ಇಂಟರ್ವ್ಯೂ ನಡೀತಾ ಇದೆಯಾ? ಅಲ್ಲ ಮ್ಯಾಮ್, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ನಾವು ಕಾಣದ ಹಲವಾರು ತರಂಗಗಳು ನಮ್ಮ ಸುತ್ತಾನೇ ಇದೆ. ಲೈಕ್ ದಿಸ್ ರೇಡಿಯೋ ವೇವ್ಸ್, ಸರಿಯಾದ ಬ್ಯಾಂಡ್ವಿಡ್ತ್ಗೆ ತಲುಪುವಾಗ ಅವು ಮಾತಾಡ್ತವೆ, ಮೆಸೇಜಸ್ ಕ್ಲಿಯರ್ ಆಗುತ್ತೆ. ನಮ್ಮ ಸುತ್ತ ಇರೋ ಆತ್ಮಗಳು ಕೂಡ ಹಾಗೇನೆ, ವೇವ್ ಲೆಂತ್ ಮ್ಯಾಚ್ ಆಗುವಾಗ ಅವರು ಮಾತಾಡ್ತಾರೆ. ಅದನ್ನು ಒಂದು ಸ್ಪಿರಿಚುವಲ್ ಕಾಂಟ್ಯಾಕ್ಟ್ ಅಂತ ಕರಿಬೋದು. ಅದಕ್ಕೆ ಇಂಥದ್ದೇ ಅಂತ ಸಮಯ ಏನಾದರೂ ಇದೆಯಾ? ನಾರ್ಮಲಿ ಸ್ಪಿರಿಚುವಲ್ ಎನ್ಕೌಂಟರ್ಸ್ ಹೆಚ್ಚಾಗಿ ನಡೆಯೋದು ಬೆಳಗಿನ ಜಾವ 3 ಮತ್ತು 4 ನಡುವೆ, ಸ್ಪಿರಿಚುವಲ್ ಆರ್ ಅಥವಾ ಕನೆಕ್ಷನ್ ಆರ್ ಸಮಯದಲ್ಲಿ. ನಿರಂತರವಾಗಿ ಆ ಸಮಯದಲ್ಲಿ ನಿದ್ದೆ ಏನಾದರೂ ಡಿಸ್ಟರ್ಬ್ ಆದರೆ ಬಹುಶಃ ಆತ್ಮಗಳು ನಮ್ಮೊಂದಿಗೆ ಕನೆಕ್ಟ್ ಆಗೋದಕ್ಕೆ ಒಂದೇ ಸಲ ಟ್ರೈ ಮಾಡ್ತಿರ್ಬೋದು. ನನ್ನ ಮನೇಲಿ ಅಂಥದ್ದೇನಾದರೂ ಇದ್ರೆ ನನಗದ್ರ ಬಗ್ಗೆ ಗೊತ್ತಾಗಬೇಕು. ಒಂದು ವೇಳೆ ಮೇಧಾಗೆ ರಿಯಲ್ ಕನ್ಸರ್ನ್ ಇದ್ರೆ, ವಿ ಕ್ಯಾನ್ ಟ್ರೈ ಅ ಸ್ಕ್ರೈಯಿಂಗ್ ಸೆಷನ್ ಅಟ್ ಯರ್ ಹೌಸ್ ದಿಸ್ ವೀಕೆಂಡ್. ಬೈ. ಶೋರ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಕಮ್, ಲೆಟ್ಸ್ ಗೋ. ನನ್ನ ಮನೇಲಿರೋ ಆ ಮಿಸ್ಟೀರಿಯಸ್ ಪಜಲ್ಗೆ ಸೊಲ್ಯೂಷನ್ ಇವ್ರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಅಂದ್ರೆ ಈ ವೀಕೆಂಡಲ್ಲಿ ವಿಷಯ ಏನು ಅಂತ ಕ್ಲಿಯರ್ ಆಗುತ್ತೆ ಅಲ್ವಾ? ಆ ಚಂದ್ರಕ್ಕ ಬೇರೆ ಊರಿಗೆ ಹೋಗ್ಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾರೆ. ಸರಿ ಹೋಯ್ತು, ಹಾಗೆ ನೋಡಿದ್ರೆ ಅವ್ರು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಹೌದು, ಗಾಡಿ ತೆಗಿ. ಹಾಗಾದ್ರೆ ಅವರನ್ನ ಇವತ್ತೇ ಪ್ಯಾಕ್ ಮಾಡಿ ಕಳಿಸು, ಒಳ್ಳೇದು. ಟಿಮ್ಮಿ, ನನ್ನನ್ನ ಕೆಲವು ದಿನಗಳಿಂದ ಹಾಂಟ್ ಮಾಡ್ತಿರೋ ಒಂದು ಸ್ಟ್ರೇಂಜ್ ಸೌಂಡ್ ಬಗ್ಗೆ ಹೇಳಿದ್ನಲ್ಲ, I have a feeling it's trying to reveal something. ಇದರ ಬ್ಯಾಟ್ರಿ ಇನ್ನೇನು ಮುಗಿಯುತ್ತೆ ಕಣೋ. ನಾನು ಹಲೋ, ಏನಿದು ದೂರ ನಿಂತ ಫೋನಲ್ಲಿ ಮಾತಾಡ್ತಿದ್ದೀರಾ? ಏನಿಲ್ಲ ಮ್ಯಾಮ್, ಫೋನ್ ಸ್ವಿಚ್ ಆಫ್ ಆಯ್ತು. ಏನ್ ಇಂಪಾರ್ಟೆಂಟ್ ಕಾಲ್? ನೋ ನೋ, ಇವತ್ತು ನನ್ನ ಹಳೆ ಕಾಲೇಜ್ ಮೇಟ್ಸ್ದು ಒಂದು ಗೆಟ್ ಟುಗೆದರ್ ಇದೆ, ಇದನ್ನ ಮುಗಿಸಿ ಅಲ್ಲಿಗೆ ಹೋಗ್ಬೇಕು. ಆಹಾ, ಅದು ಮುಗಿಯೋವಾಗ ಬೆಳಿಗ್ಗೆ ಆಗುತ್ತಲ್ಲ. ಮತ್ತೆ ಇಲ್ಲಿ ರಿಸೆಪ್ಷನ್ಗೆ ಬಂದಿರೋ ಡಿಪಾರ್ಟ್ಮೆಂಟ್ನವರೆಲ್ಲ ನಮ್ಮ ಕೇಸಿನ ಸ್ಟೇಟಸ್ ಕೇಳ್ತಿದ್ದಾರೆ. ವಿಕ್ಟಿಮ್ ಐಡೆಂಟಿಟಿ ಬಗ್ಗೆ ನಮಗಿನ್ನೂ ಸಾಲಿಡ್ ಇನ್ಫರೆನ್ಸ್ಗೆ ಬರೋಕ್ಕಾಗಿಲ್ಲ, ಬಟ್ ವಿ ಆರ್ ಟ್ರೈಯಿಂಗ್. ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಡೆಂಟಲ್ ಹಾಸ್ಪಿಟಲ್ಸ್ ರೆಕಾರ್ಡ್ಸಿಂದ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹೋಪ್ಫುಲ್ಲಿ ಇನ್ ಡೇ ಆರ್ ಟು ವಿ ಶುಡ್ ಹ್ಯಾವ್ ಎ ಬ್ರೇಕ್ ಥ್ರೂ. ಓ, ಹಾಗಾದ್ರೆ ನಾವು ವಿಕ್ಟಿಮ್ ಹೆಸರಿಗೆ ಆಲ್ಮೋಸ್ಟ್ ಬಂದಾಯ್ತಲ್ವಾ? ಇಂಟ್ರೆಸ್ಟ್ ಹಾಗಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಮಗಿರೋ ಮತ್ತೊಂದು ಡೌಟ್ ಪ್ರಕಾರ ಒಂದು ವೇಳೆ ಕರ್ನಾಟಕದಿಂದ ಹೊರಗಿರೋ ವ್ಯಕ್ತಿ ಆಗಿದ್ರೆ ದೆನ್ ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಸತ್ಯ. ಅಂಡ್ ಐ ಮಸ್ಟ್ ಸೇ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ಇನ್ನೂ ಹೆಚ್ಚು ಪಾಸಿಟಿವ್ ಸುದ್ದಿಗಳು ಬರಲಿ. ಡೂ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್. ಹೈ. ಹೈ. ಇಟ್ಸ್ ಎ ಡಾಲ್. ಹಾ, ಅದು ಅದು ನನ್ನ ಮಗಳು ಗೊಂಬೆ. Thank you.
ಆದ್ರೆ ಡೆಂಟಲ್ ಹಾಸ್ಪಿಟಲ್ ಪೇಷಂಟ್ ಲಿಸ್ಟ್ ಅಲ್ಲಿ ಒಂದ್ ನಂಬರ್ ಮಾತ್ರ ಎಷ್ಟ್ ಟ್ರೈ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಆ ಪೇಷಂಟ್ ಡೀಟೇಲ್ ಹಾಸ್ಪಿಟಲ್ ಇಂದ ಕಲೆಕ್ಟ್ ಮಾಡಿ ನಿಮ್ಗೆ ಇಮೇಲ್ ಮಾಡಿದೀನಿ. ಓಕೆ ಸರ್. ಹಸಿ ಮಾಂಸದ ವಾಸನೆ ಇದು. ಐ ಫೀಲ್ ಅ ಪ್ರೆಸೆನ್ಸ್. ಸ್ಪಿರಿಚುವಲ್ ಅಂಡ್ ಎಲೆಕ್ಟ್ರಿಕಲ್ ಎನರ್ಜೀಸ್ ಆರ್ ವೆರಿ ಸಿಮಿಲರ್ ವೈಬ್ರೇಷನಲ್ ಎನರ್ಜೀಸ್. Switch off everything. Okay. Vision, give me sight. Mirror black, dark as night. Grant me vision, give me sight. Mirror black, dark as night. Grant me vision, give me sight. Mirror black, dark as night. Grant me vision, give me sight. Mirror black, dark as night. Grant me vision, give me sight. Mirror black, dark as night. Grant me vision, give me sight. Mirror black, darkest night, grant me vision, give me sight. Mirror black, darkest night, grant me vision, give me sight. Mirror black, darkest night, grant me vision, give me sight. Grant me vision, give me sight. Are you?
ಚಿನ್ನು, ಚಿನ್ನು, ಚಿನ್ನು ಪುಟ್ಟ, ಚಿನ್ನು, ಚಿನ್ನು, ಚಿನ್ನು ಪುಟ್ಟ, ಮಗಳೇ ಚಿನ್ನು, ಚಿನ್ನು, ನಿಂದೊಂದು ಪಾಪಚ್ಚಿ. ಹಲೋ. ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ನಾನು ಮೀರಾ. ಹಾ, ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ. ಅಲ್ಲೇನಾದರೂ ತೊಂದರೆ ಇದೆಯಾ? ಅಲ್ಲ, ತೊಂದರೆ ಏನಿಲ್ಲ. ಇಲ್ಲಿರೋ ಫ್ರಿಡ್ಜನ್ನ ಇಲ್ಲಿಂದ ತೊಗೊಂಡು ಹೋಗ್ತೀರಾ? ಅಯ್ಯೋ, ಏನಾಯ್ತು? ಅದು ಒಳ್ಳೆ ಫ್ರಿಡ್ಜ್ ಅಲ್ವಾ? ಹಾಗಲ್ಲ, ಹೊಸ ಫ್ರಿಡ್ಜ್ ತೊಗೊಳೋಕೆ ಪ್ಲಾನ್ ಮಾಡಿದ್ದೆ, ಆಗ ಕಂಜೆಸ್ಟೆಡ್ ಆಗುತ್ತೆ ಅಂತ ಅಷ್ಟೇ. ನಾನೀಗ ಅದನ್ನು ಎಲ್ಲಿ ತೊಗೊಂಡು ಹೋಗ್ಲಿ? ಅಯ್ಯೋ ಸರ್, ಪ್ಲೀಸ್. ಈಗ ತಗೊಂಡು ಹೋಗೋಕೆ ಯಾರಾದರೂ ಜನ ಸಿಗ್ತಾರಂತ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಓಕೆ ಓಕೆ, ಚೆಕ್ ಮಾಡ್ತೀನಿ. ಸರ್, ಆಯಿತು, ಕೂತ್ಕೊಳ್ಳಿ. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಸರ್, ನಾವು ಕೊಟ್ಟ ಅಡ್ರೆಸ್ನ ಮತ್ತು ಹೆಸರನ್ನ ಇಟ್ಕೊಂಡು ಅವ್ರ ಆಧಾರ್ ಕಾಪಿ ಕಳಿಸಿದ್ದಾರೆ. ಹೌದಾ? ಅದನ್ನು ಡೌನ್ಲೋಡ್ ಮಾಡಿ. ಓಕೆ ಸರ್. ಆ ವಿಕ್ಟಿಮ್ ಇವರೇ. ಕನ್ಫರ್ಮ್ ಮಾಡೋಕ್ಕಾಗಲ್ಲ, ನಮ್ಮ ಡಿಜಿಟಲ್ ಟೀಮ್ ಹತ್ರ ಈ ಫೋಟೋನ ಎನ್ಲಾರ್ಜ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಹಾಂ ಮಹೇಶ್. ಸರ್, ನಾವು ವಿಕ್ಟಿಮ್ ಮುಖನ ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಲ್ಯಾಬಿಗೆ ಬಂದರೆ ಒಂದು ಚೆಕ್ ಮಾಡ್ಬೋದು. ಓ ಗ್ರೇಟ್, ವಿ ಆರ್ ಆನ್ ದ ವೇ. ಎಫ್ ಎಸ್ ಎಲ್ಲಿಂದ ಮಹೇಶ್. ಹ್ಞೂ, ವಿಕ್ಟಿಮ್ ಮುಖವನ್ನು ಅವರು ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅದು ಇದು ಮ್ಯಾಚ್ ಆದರೆ ಕನ್ಫರ್ಮ್ ಮಾಡ್ಕೋಬೋದು. ಬನ್ನಿ ಹೋಗೋಣ.
ಎಸ್ ಸರ್, ಇಟ್ಸ್ ಅ ಮ್ಯಾಚ್. ಅದೆಂತ ಪ್ರಶ್ನೆ ಸರ್? ಫಿಲಿಪ್ ಸರ್ ಇಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಕಾಡು ಮನೆ ಅಂದ್ರೆ ಇಲ್ಲಿ ದೊಡ್ಡ ಕುಟುಂಬ ಅಲ್ವಾ? ಸಾರ್ ಹೋದ್ಮೇಲೆ ಇಲ್ಲಿ ಎಲ್ಲ ಕೈ ಬಿಟ್ಟು ಹೋಯ್ತು ನೋಡಿ. ಈಗ ಅವ್ರ ಫ್ಯಾಮಿಲಿ ಎಲ್ಲಿದ್ದಾರೆ? ಓ, ಅವರೆಲ್ಲ ಇಲ್ಲಿಂದ ಯಾವತ್ತ ಹೋಗ್ಬಿಟ್ರು? ಫಿಲಿಪ್ ಸರ್ ವಿಲ್ಪತ್ರದಲ್ಲಿ ಕಾಡು ಮನೆ ಮತ್ತೆ ಸ್ವತ್ತನ್ನ ಮೊದಲ ಹೆಂಡತಿ ಮಗಳ ಹೆಸರಲ್ಲಿ ಬರೆದಿಟ್ಟಿದ್ರು. ಮೊದಲ ಹೆಂಡತಿ ಮಗಳ? ಹೌದು, ಮೊದಲ ಹೆಂಡತಿ ಮೇರಿ ಅಕ್ಕನಿಗೆ ಹುಟ್ಟಿದ ಈವ ಮರಿಯ. ಅಂದ್ರೆ ಈ ಫಿಲಿಪ್ ಎರಡು ಮದ್ವೆ ಆಗಿದ್ರ? ಅದೊಂದು ದೊಡ್ಡ ಕತೆ ಸರ್. ಈವಾಳಿಗೆ ಒಂದು ವರ್ಷ ತುಂಬೋ ಮೊದ್ಲೇ ಮೇರಿ ಅಕ್ಕ ಹೋಗ್ಬಿಟ್ರು. ಮತ್ತೆ ಮಗುನ ನೋಡ್ಕೊಳ್ಳಕ್ಕೆ ಅಂತ ಸಾರ್ ಒಬ್ರು ದೂರ ಸಂಬಂಧಿನ ಕರ್ಕೊಂಡು ಬಂದು ಮನೇಲಿ ಇರಿಸ್ಕೊಂಡ್ರು. ಲಿಸ್ಸಿ ಆಕೆ ಮಾತ್ರ ಶೂರ್ಪನಕಿ. ಅವಳು ಸ್ವಲ್ಪ ಸ್ವಲ್ಪನೇ ಸಾರ್ ಜೊತೆ ಸಂಸಾರ ಶುರು ಮಾಡಿದ್ಲು. ಕೊನೆಗೆ ಮಗು ನೋಡ್ಕೊಳ್ಳಕ್ಕೆ ಬಂದ ಲಿಸ್ಸಿ ಎರಡು ಮಕ್ಕಳನ್ನ ಹೆತ್ತಲು. ಇವಳನ್ನ ಕಂಡ್ರೆ ಲಿಸ್ಸಿಗೆ ಆಗ್ತಾನೆ ಇರಲಿಲ್ಲ. ಕೊನೆಗೆ ಮಾತಿಗೆ ಮಾತು ಬೆಳೆದಾಗ ಸಾರ್ ಅವಳನ್ನ ಕಾನ್ವೆಂಟ್ಗೆ ಸೇರಿಸಿದ್ರು. ಆಮೇಲೆ ಅವಳು ಓದಿದ್ದು ಬೆಳೆದದ್ದು ಎಲ್ಲ ಅಲ್ಲಿನೇ. ಇಲ್ಲಿಯವರೊಂದಿಗೆ ಯಾವ ಸಂಪರ್ಕನೂ ಇರಲಿಲ್ಲ. ಸಾರ್ ಹೋಗಿ ಒಂದು ವರ್ಷ ಆಗುವಾಗಲೇ ಅವಳು ಬಂದು ತನಗೆ ಸಿಕ್ಕಿದ್ನೆಲ್ಲ ಮಾರಿಬಿಟ್ಟು ಇಲ್ಲಿಂದ ಹೋಗ್ಬಿಟ್ಲು. ಬಂದ ನೋಡಿ ಸಿ ಐ ಡಿ ಸಾರ್, ಇದು ಮಾರ್ಕೋಸ್, ಇಲ್ಲಿನ ಪ್ರಮುಖ ಬ್ರೋಕರ್. ಈ ಊರಲ್ಲಿ ಒಂದೆಲೆ ಅಳುಗಾಡಿದ್ರು ಅದು ಮಾರ್ಕೋಸ್ನ ಫೋನ್ಗೆ ಮೆಸೇಜ್ ಬರುತ್ತೆ. ಹಾಗ ವಿಷಯ, ಮಾರ್ಕೋಸ್ ಇಲ್ಲ ಬಾ. ಯಾಕೆ ಸರ್? ಹೇಳ್ತೀನಿ ಬಾ. ಇದೆ ಸರ್ ಕಾಡು ಮನೆ. ಆ ಮೇಲಿನ ಎರಡು ಹೆಂಚು ಚೇಂಜ್. ಓ, ಅಲ್ಲಿ ಸರ್ ನೋಡಿ, ಅವರೇ ಮನೆನ ಕೊಂಡ್ಕೊಂಡಿದ್ದು. ಅಣ್ಣ. ಹಾ, ಏನ್ ವಿಶೇಷ? ನಮ್ಮ ಹಳೆ ಓನರ್ ಇದ್ರಲ್ಲ, ಅವ್ರ ಬಗ್ಗೆ ಕೇಳೋದಕ್ಕೆ ಬಂದಿದ್ದಾರೆ. ಓ, ಅವ್ರ ಜೊತೆ ಸಂಪರ್ಕನೇ ಇಲ್ಲ? ನಾನಿದ್ದನ್ನು ಒಂದು ಏಜೆನ್ಸಿ ಮೂಲಕ ತಗೊಂಡೆ, ವ್ಯಾಪಾರ ಮುಗಿದ್ಮೇಲೆ ಅವ್ರನ್ನ ನೋಡೇ ಇಲ್ಲ. ಸರ್, ಈ ಜಮೀನ್ ಕೂಡ ಫಿಲಿಪ್ ಸರ್ ಈವಾಳ ಹೆಸರಲ್ಲೇ ಬರೆದಿಟ್ಟಿದ್ರು. 4 ಎಕರೆ ಇದೆ. ಇದನ್ ಕೊಳ್ಳೋಕೆ ನನ್ನ ಕೈಲಿ ಒಬ್ರು ಫಸ್ಟ್ ಕ್ಲಾಸ್ ಪಾರ್ಟಿ ಇದ್ರು, ಆದ್ರೆ ಅವಳು ನನಗೆ ಹೇಳ್ದೆ ಕೇಳ್ದೇನೆ ಅಲ್ಲಿಂದಾನೆ ಯಾರಿಗೋ ಮಾರ್ಬಿಟ್ಟಿದ್ದಾಳೆ. ಇದನ್ ತಗೊಂಡವ್ರು ನನಗೆ ಹೇಳ್ದಾಗ್ಲೆ ನನಗೂ ಕೂಡ ಗೊತ್ತಾಗಿದ್ದು. ಈ ಲಿಸ್ಸಿ ಈಗ ಇದಾರಿದ್ದಾರೆ, ಈಗ ಲಿಸಿ ಇದಾರೆ. ಫಿಲಿಪ್ ಸರ್ ಸುರಂಬಡ್ಕ ಹತ್ರ ಒಂದ್ ಮನೆ ಕೊಡ್ಸಿದ್ರು, ಅಲ್ಲೇ ಈಗಿದ್ದಾರೆ. ಓ, ಲಿಸಿಗೆ ಮಕ್ಕಳು? ಇಬ್ರು ಇದಾರೆ. ಒಬ್ಳು ತಲೆ ಕೂದಲನ್ನ ಕಟ್ ಮಾಡಿಸ್ಕೊಂಡಿದ್ದಾಳೆ, ಅವಳು ಬಂದು ನರ್ಸು. ಇನ್ನೊಬ್ನಿಗ್ ತಲೆ ಕೆಟ್ಟಿದೆ. ಆ ಹುಡುಗಿ ಮದ್ವೆ ಇಲ್ಲ ನಮ್ಮ ಹತ್ರದಲ್ಲೇ ನಡೆದಿದ್ದು, ಇತ್ತೀಚೆಗೆನೆ. ನಂದೆ ಸರ್ ಅಲ್ಲಿ ಎಲ್ಲ ಏರ್ಪಾಡು. ಸರ್, ನಾನು ಹೊರಡ್ತೀನಿ ಸರ್. ನಾನು ಹೋಗಿ ಒಬ್ರಿಗೆ ಜಾಗ ತೋರಿಸ್ಬೇಕಿದೆ. ಗಾಡಿ, ವಸ್ತು ಅಥವಾ ಮದ್ವೆ ಇರಬಹುದು, ಏನೇ ಕೆಲಸ ಇದ್ರು ಈ ಮಾರ್ಕೋಸ್ ಇದ್ದಾನೆ. ದಯವಿಟ್ಟು ಫೋನ್ ಮಾಡಿ. ಮಾಡ್ತೀನಿ. ಸರಿ, ಈ ಲಿಸ್ಸಿ ಈಗ ಇರೋ ಮನೆಗೆ ಹೋಗೋದಾರೆ ಯಾವುದು ಗೊತ್ತಾ? ಲೇ, ಆಸಿಡ್ ತೆಗ್ದಿಟ್ಟಿದೀಯಾ? ಇಟ್ಟಿದ್ದೀನಿ. ಹಾ, ಅಲ್ಲಿಂದ ಆ ಸೀಟ್ ಕೂಡ ಕೊಡು. ಸರಿ. ಅಯ್ಯಯ್ಯೋ, ಹೇಗಪ್ಪ ಅದು ಕತ್ತರಿಸೋದು? ಸರಿಯಾಗಿ ತುಂಡು ಮಾಡೋಕ್ಕಾದ್ರೂ ಕಲಿಯೋ ಪೈಲಿ. ಫಿಲಿಪ್ ಅವರಿದ್ದಾರ? ಹಾ, ಹೆಂಡತಿ ಲಿಸಿ. ಏನ್ ವಿಷಯ? ಹಾಗೆ ನನ್ನ ಮಗಳು ಅಳಿಯ ಇವತ್ತು ಬರ್ತಿದ್ದಾರೆ, ಹಾಗೆ ಸ್ವಲ್ಪ ಕೆಲಸದ ಗಡಿಬಿಡಿ ಇದೆ. ನೀವ್ ಎಲ್ಲಿಂದ? ಪೊಲೀಸ್ನವರು, ಸ್ವಲ್ಪ ಮಾತಾಡ್ಬೇಕಿತ್ತು. ಏನಾಯ್ತು ಸರ್? ಆ ಹುಡುಗ ಮತ್ತೆ ಏನಾದ್ರೂ ಕಿತಾಪತಿ ಮಾಡಿದ್ನ? ಮಾಹಿತಿ ಬೇಕಿರೋದು ಇವ ಮರಿಯಾಳ ಬಗ್ಗೆ. ದಯವಿಟ್ಟು ಸಾಕು ನಿಲ್ಸಿ ಸರ್, ನನಗೆ ಆ ನಡತೆಗೆಟ್ಟವಳ ಬಗ್ಗೆ ಏನೂ ಮಾತಾಡೋಕೆ ಇಷ್ಟ ಇಲ್ಲ, ಅವಳ ಬಗ್ಗೆ ಏನೂ ಗೊತ್ತೂ ಇಲ್ಲ. ಸುಮ್ಮನೆ ನೋಡ್ತಾ ನಿಲ್ಬೇಡ, ಕತ್ತರಿಸಪ್ಪ ನೀನು. ಇಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ರೆ ಸ್ಟೇಷನ್ಗೆ ಕರ್ಕೋತೀವಿ, ಅಲ್ಲಿ ಡೀಟೇಲ್ ಆಗಿ ಕೂತು ಮಾತಾಡ್ಬೋದು ಅನ್ಸುತ್ತೆ. ಈ ಫಿಲಿಪ್ ತೀರು ಹೋಗಿದ್ದು 2019 ಜನವರಿಯಲ್ಲಿ. ಸಾಯೋ ಮೊದಲು ಅವರು ಇವಾ ಮರಿಯಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರ? ಅವಳ ಬಗ್ಗೆ ಏನಾದರೂ ವಿಚಾರಿಸೋಕ್ಕಾಗಲಿ, ಸಂಬಂಧ ಬೆಳೆಸೋಕ್ಕಾಗಲಿ ನಾನು ಹೋಗಲಿಲ್ಲ. ಮತ್ತೆ ಅವಳು ಸಾಯೋದಕ್ಕಿಂತ ಒಂದು ತಿಂಗಳು ಹಿಂದೆ
ಅವಳು ಒಬ್ಬ ಹಿಂದೂ ಹುಡುಗನನ್ನ ಪ್ರೀತಿಸಿ ಮದ್ವೆ ಆದ್ಲು. ಬೆಂಗಳೂರಲ್ಲಿ ಯಾವುದೋ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದ್ವೆ ಆದ್ಮೇಲೆ ಅಪ್ಪನಿಗೆ ವಿಷಯ ಹೇಳಿದ್ದು. ಆದ್ರೂ ಅವರು ಅವಳಮ್ಮನ ಚಿನ್ನಾಭರಣ ದುಡ್ಡು ಎಲ್ಲ ತಗೊಂಡು ಮಗಳು ಅಳಿಯನ್ನ ಕಾಣೋಕ್ ಹೋದ್ರು. ಈ ಭಾನುವಾರ ಈಸ್ಟರ್ ಅಲ್ಲೇ ಮುಗಿಸ್ಕೊಂಡು ಇವ್ರು ಇಲ್ಲಿಗೆ ಬಂದಿದ್ದು. ಇನ್ನೊಂದು ಈಸ್ಟರ್ಗೆ ಇವರು ಆಚರಣೆ ಮಾಡದೆ ಹೋಗ್ಬಿಟ್ರು. ಫಿಲಿಪ್ ತೀರ್ಕೊಂಡಾಗ ಇವ ಜೊತೆ ಅವ್ರ ಗಂಡ ಕೂಡ ಬಂದಿದ್ರ? ಇಲ್ಲ ಇಲ್ಲ, ಅವಳೊಬ್ಳೇ ಬಂದಿದ್ದು. ಕರ್ಮಗಳೆಲ್ಲ ಮುಗಿದ ತಕ್ಷಣ ಅವಳು ಹೋದ್ಲು, ನಂತರ ನಾನು ನೋಡಿಲ್ಲ. ಆ ಸೊತ್ತೆಲ್ಲ ಮಾರ್ದಾಗ್ಲೂ ಒಂದು ಮಾತು, ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ನಾನು ಮತ್ತು ನನ್ನ ಮಕ್ಕಳು ಹೀಗೆ ಕಷ್ಟ ಪಡೋಕೆ ಕಾರಣ ಆ ಪಿಶಾಚಿ ಸಂತಾನ. ಸರಿ ಅಲ್ಲ, ಅವಳ ಬಗ್ಗೆ ಈಗ ವಿಚಾರಿಸೋಕೆ ಕಾರಣ ಏನ್ ಸರ್? ಏನು ಇಲ್ಲ, ರೂಟೀನ್ ವೆರಿಫಿಕೇಶನ್ ಅಷ್ಟೇ. ಓ, ಇದು ಬೇಯೋದಕ್ಕೆ ತುಂಬಾ ಸಮಯ ಬೇಕಾಗುತ್ತಲ್ವಾ? ಅದಕ್ಕೆ ಸ್ವಲ್ಪ ಹಸಿ ಪಪ್ಪಾಯ ಹಾಕಿದ್ರೆ ಸಾಕು ಸರ್, ಬೇಗ ಬೇಯುತ್ತೆ. ಈಗ ಯಾವ ರೋಟಲ್ ಹೋಗೋದು ಸರ್? ಬೆಂಗಳೂರಿನ ಸಬ್ ರಿಜಿಸ್ಟರ್ ಆಫೀಸ್ಗಳಿಂದ 2018 ಈಸ್ಟರ್ಗಿಂತ ಹಿಂದೆ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆದ ಮದುವೆಗಳ ಡೀಟೇಲ್ಸ್ ತೆಗಿಬೇಕು. ಅದರಲ್ಲಿ ನಮ್ಮ ಮುಂದಿನ ದಾರಿ ಸಿಗುತ್ತೆ. ಈವ ಮರಿಯಾಳ ಗಂಡನ ಬಳಿ ಹೋಗೋ ದಾರಿ. ಕ್ರೈಯಿಂಗ್ ಹಾಫೇಲಿ ಇಂಟ್ರಪ್ಟ್ ಆದರೂ ಇವ ಮರಿಯಾಳ ಆತ್ಮ ಕನ್ವೇ ಮಾಡಿದ ಕೆಲ ಮೆಸೇಜಸ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಮೇಧಾನ ಭೇಟಿಯಾಗಬೇಕು ಅಂತ ನಾನು ಹೇಳಿದ್ದು. ಆದರೆ ಈ ಫ್ರಿಜ್ ಥರದ ಎಲೆಕ್ಟ್ರಾನಿಕ್ ಉಪಕರಣದಲ್ಲಿ ಒಂದು ಹುಡುಗಿ ಆತ್ಮ ಸೇರ್ಕೊಂಡಿದೆ ಅಂತಂದರೆ? ಬಹಳ ಕಾಂಪ್ಲಿಕೇಟೆಡ್ ಆದ ಮನುಷ್ಯನ ಮನಸ್ಸುಗಳನ್ನು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಆತ್ಮಗಳಿಗೆ ಸಾಧ್ಯ ಅಂತಾದರೆ ಜೀವ ಇಲ್ಲದ ಎಲೆಕ್ಟ್ರಾನಿಕ್ ಡಿವೈಸನ್ನು ಸ್ವಾಧೀನ ಮಾಡ್ಕೊಳ್ಬಾರ್ದು. ಮೇಧಾ ಮನೆಯಲ್ಲಿರೋ ಹಳೆ ಫ್ರಿಡ್ಜು, ಇವ ಮರಿ ಅನ್ನೋ ಹುಡುಗಿ ಜೊತೆ ಏನೋ ಸಂಬಂಧ ಇದೆ. ಆದ್ರೆ ಆ ಹುಡುಗಿ ಆತ್ಮ ನನ್ನ ಹತ್ರ ಮಾತ್ರ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಿರೋದು ಯಾಕೆ ಅಂತ? ನಿನ್ನಿಂದ ಮೇಧಾಳಿಂದ ಮಾತ್ರ ತಲುಪಬಹುದಾದ ಯಾವುದೋ ಒಂದು ಗುರಿ ಇವ ಮರಿಯಳ ಆತ್ಮಕ್ಕಿರ್ಬೋದು. ಐ ಡಿಂಟ್ ಗೆಟ್ ಯು. ಈ ಲೋಕದಿಂದ ಬಿಟ್ಟು ಹೋಗೋ ಪ್ರತಿ ಆತ್ಮ ಕೂಡ ಹೇಳೋಕೆ ಬಾಕಿ ಇರುವಂತಹ ಕೆಲವು ರಹಸ್ಯಗಳಿರುತ್ವೆ, ಕೆಲವು ಸತ್ಯಗಳಿರುತ್ವೆ. ಅದನ್ನ ಹೇಳೋದಕ್ಕೆ ಬಹುಶಃ ಬದುಕಿರೋ ನಮಗಳ ಸಹಾಯ ಬೇಕಾಗಬಹುದು. ಯೋ ಇವ ಮರಿಯಾ, ಸೀಕಿಂಗ್ ಯೋರ್ ಹೆಲ್ಪ್ ಮೇಧಾ. ಬಟ್ ಹೌ ಕೆನ್ ಐ ಹೆಲ್ಪ್? ಇವ ಮರಿಯಾಳ ಸಾವಿನ ಮಿಸ್ಟ್ರಿ ಸಾಲ್ವ್ ಮಾಡೋದಕ್ಕೆ ಬಹುಶಃ ಮೇಧಾಗ್ ಮಾತ್ರ ಸಾಧ್ಯ ಅನ್ನೋದಾದರೆ ಅವಳು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಬಟ್ ಐ ಹ್ಯಾವ್ ಅ ಚೈಲ್ಡ್ ಟು ಟೇಕ್ ಕೇರ್ ಆಫ್, ನಾನು ಯಾಕೆ ಈಗ ಯಾರಿಗೂ ಹೆಲ್ಪ್ ಮಾಡಬೇಕು? ಶಿ ವಿಲ್ ಕಮ್ ಟು ಯು ಅಗೇನ್ ಮೇಧಾ. ಒಂದ್ಸಲ ಆಲೋಚನೆ ಮಾಡಿ ನೋಡು, ಎಷ್ಟೋ ಜನ ನಮ್ಗೆ ಹೇಳದೆ ಹೊರಟೋಗ್ತಾರೆ. ಅದನ್ನು ತಿಳ್ಕೋಬೇಕು ಅಂತಾದರೆ ರಹಸ್ಯಗಳನ್ನು ಕೆದಕ್ ನೋಡು. ಮೇಧಾ, ನೀನು ರೆಡಿ ಅನ್ನೋದಾದರೆ ಆ ರಹಸ್ಯಗಳಿಗೆ ಅವಳು ನಿನ್ನ ಕರ್ಕೊಂಡು ಹೋಗ್ತಾಳೆ. ಇವಾ ಮರಿಯಾ. ಲೋಕದಿಂದ ಬಿಟ್ಟು ಹೋಗೋ ಪ್ರತಿ ಆತ್ಮ ಕೂಡ ಹೇಳೋಕೆ ಬಾಕಿ ಇರುವಂತ ಕೆಲವು ರಹಸ್ಯಗಳಿರುತ್ತವೆ, ಕೆಲವು ಸತ್ಯಗಳಿರುತ್ತವೆ. ನೋಡ್ಕೊಂಡಿಡಿ ನೋಡ್ಕೊಂಡಿಡಿ. ಹಾಂ, ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ತಲ್ಲ. ಹಾಂ.
ಅಂಗಡಿಗಳಲ್ಲಿ ಎಕ್ಸ್ಚೇಂಜ್ ಅಂತ ಬರೋದು, ಆನ್ಲೈನ್ ಪರ್ಚೇಸ್ ಮಾಡೋದು, ಮತ್ತೆ ಕೆಲವು ಏಜೆಂಟ್ರು ತಂದು ಕೊಡೋದೇ ಇಲ್ಲಿರೋದು. ಇದು ಎಲ್ಲಿಂದ ಸಿಕ್ತು, ಇದ್ರ ಓನರ್ ಯಾರು ಅಂತೆಲ್ಲ ಕೇಳಿದ್ರೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾನು ಹೇಳ್ತಾ ಇದ್ದಿದ್ದು ಫ್ರಿಡ್ಜ್ ಇದು ಕಷ್ಟ ಮೇಡಮ್, ಇದು ಸೇಲ್ ಆಗಿ ತುಂಬ ದಿನ ಆಗೋಗಿದೆ. ಈಗ ಇದ್ರ ಡೀಟೇಲ್ಸ್ ಕೇಳಿದ್ರೆ ನಾನು ಎಲ್ಲಿಂದ ಹೇಳೋದು ಹೇಳಿ, ಗೊತ್ತಿಲ್ಲ. ಸರಿ, ಓಕೆ. ಸರ್ ಸರ್, ಇವಾ ಮರ್ಯಾದು ಫೋನ್ ಡೀಟೇಲ್ಸ್. ನಂಬರ್ ಈಗ ಆಕ್ಟಿವ್ ಇಲ್ಲ ಸರ್. ಸಿ ಡಿ ಆರ್ ಅಲ್ಲಿ ಹೆಚ್ಚು ಕಾಲ್ಸ್ ಕೂಡ ಇಲ್ಲ. ವಾರಣಾಸಿ ಹತ್ತಿರ ಒಂದು ಟವರ್ ಇಂದ ಲಾಸ್ಟ್ ಆಕ್ಟಿವ್ ಲೊಕೇಶನ್ ತೋರಿಸ್ತಾ ಇದೆ. ಆದ್ರೆ ಸರ್, ಅದು 2020 ಏಪ್ರಿಲ್ ಅಲ್ಲಿ, ಅಂದ್ರೆ ಕಳೆದ ವರ್ಷ. ಇಲ್ಲೇ ಒಂದು ಮಿಸ್ ಮ್ಯಾಚ್ ಇದೆ ಸರ್. ಡಾಕ್ಟರ್ ರಿಪೋರ್ಟ್ ಪ್ರಕಾರ ಇವಾ ಸತ್ತಿರೋದು 2019 ಸೆಪ್ಟೆಂಬರ್ ಅಲ್ಲಿ, ಆದ್ರೆ ಲಾಸ್ಟ್ ಲೊಕೇಶನ್ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರೋದು 2020 ಏಪ್ರಿಲ್ ಅಲ್ಲಿ. ಡ್ರಿಂಕ್ಸ್ ತಗೋತೀರಾ? ಬೇಡ ಸರ್, ಮಗ ನಿದ್ದೆ ಮಾಡದೆ ಕಾಯ್ತಿರ್ತಾನೆ, ಕುಡಿದು ಮನೆಗೆ ಹೋದ್ರೆ ಚೆನ್ನಾಗಿರಲ್ಲ. ಸರಿ. ಮತ್ತೆ ಸರ್, ನನಗೊಂದು ಡೌಟು, ಅಂದ್ರೆ ಇವಳ ಫೋನ್ನ ಯಾರಾದರೂ ಬಸ್ಸಲ್ಲೋ ಟ್ರೈನಲ್ಲೋ ಎಸ್ತು ಬಿಟ್ಟಿದ್ರೆ, ಅದೇ ದೃಶ್ಯ ಸಿನಿಮಾ ತರ? ಆದ್ರೆ ಇದು ಹಾಗೆ ಸುಮ್ಮನೆ ಎಸ್ತು ಬಿಟ್ಟು ಹಾಗಿಲ್ಲ ಸಿಯಾದ. ಇವ ಸತ್ತು 7 ತಿಂಗಳಾದ್ರೂ ಕೂಡ ಯಾರೋ ಫೋನ್ ಚಾರ್ಜ್ ಮಾಡಿ ಉಪಯೋಗಿಸ್ತಾ ಇದ್ರು. ಇವ ಮರಿಯ ಸತ್ತು ಹೋಗಿದ್ರು, ಆ ವಿಷಯ ಈ ಲೋಕಕ್ಕೆ ತಿಳಿಬಾರ್ದು ಅಂತ ಯಾರೋ ಒಬ್ರು ತಡೆದಿದ್ದಾರೆ. ಸರಿ, ನೀವು ಹೊರಡಿ. ಗುಡ್ ನೈಟ್. ಓಕೆ ಸರ್, ಗುಡ್ ನೈಟ್. ಹಲೋ. ಹಲೋ. ಹಾಯ್ ಮೇಧಾ. ಅಜಯ್ಗೆ ಕೊಡೋ ನೋಟಿಸ್ ಡ್ರಾಫ್ಟ್ ಮಾಡಕ್ ಹೇಳಿದ್ದೀನಿ, ನಾಳೆ ಕಳ್ಸೋಣ ಆಯ್ತಾ? ಅಲ್ಲ, ನಾನೀಗ ಫೋನ್ ಮಾಡಿದ್ದು ಬೇರೆ ವಿಷಯ ಕೇಳೋದಕ್ಕೆ. ಓ, ಏನ್ ವಿಷಯ? ನಿನಗೆ ಇವಾ ಮಾರಿಯಾ ಅನ್ನೋ ಹುಡುಗಿ ಗೊತ್ತಾ? ಫೇಸ್ಬುಕ್ ಅಲ್ಲಿ ಆ ಹುಡುಗಿ ಪ್ರೊಫೈಲ್ ನೋಡಿದಾಗ ನೀನ್ ಮ್ಯೂಚುವಲ್ ಫ್ರೆಂಡ್ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಎಫ್ಬಿಲಿ ನಾನೀಗ ಅಷ್ಟು ಆಕ್ಟಿವ್ ಇಲ್ಲ, ಆದ್ರೆ ಫೆಮಿಲಿಯರ್ ನೇಮ್ ಇದು, ಯಾರೋ ಕ್ಲೈಂಟ್ ಆಗಿರ್ಬೋದು. ನಾಳೆ ಹೇಳಿದ್ರೆ ಸಾಕು? ಹ್ಞೂ, ನಾಳೆ ಹೇಳಿದ್ರೆ ಸಾಕು, ಆದ್ರೆ ಮರಿಬೇಡ. ಇಲ್ಲ, ಮರಿಯಲ್ಲ, ನಾನೇ ಫೋನ್ ಮಾಡ್ತೀನಿ. ಓಕೆ. ಓಕೆ, ಸರಿ ಸರಿ. ಸರ್,
2018 ಮಾರ್ಚ್ 29ಕ್ಕೆ ಇವಳು ಮದುವೆ ರಿಜಿಸ್ಟರ್ ಆಗಿದೆ. ಅಡ್ರೆಸ್ ವೆರಿಫೈ ಆಗಿದೆ, ಮ್ಯಾಚ್ ಆಗ್ತಿದೆ. ಹಸ್ಬೆಂಡ್ ಡೀಟೇಲ್ಸ್ ಸಿಕ್ತಾ? ಹೆಸರು ಡೀಟೇಲ್ಸ್ ಅದರಲ್ಲಿದೆ ಸರ್. ಹಾ ಹರಿತಾ ಹೇಳು. ನೀನು ನಿನ್ನೆ ಕೇಳಿದ್ಯಲ್ಲ, ಈವಾ ಮರಿಯಾ ಅಂತ ತಾನೇ ಆ ಹುಡುಗಿ ಹೆಸರು? ಹೌದು. ನಿನಗೆ ಗೊತ್ತಾ? ಗೊತ್ತು. ಶಿ ವಾಸ್ ಅ ಕ್ಲೈಂಟ್ ಆಫ್ ಮೈನ್. ನಿನ್ನ ಹಾಗೇನೆ ಒಂದು ಡಿವೋರ್ಸ್ ಕೇಸ್, 2019 ಅಲ್ಲಿ ಡಿವೋರ್ಸ್ ಆಯ್ತು. ಬೇರೇನಾದರೂ ಡೀಟೇಲ್ಸ್ ಇದೆಯಾ? ಅಡ್ರೆಸ್ ಡೀಟೇಲ್ಸ್ ಎಲ್ಲ ಇದೆ. ಏನಾಯ್ತು, ಯಾಕೆ ಹಳೆ ಕೇಸಿನ ಕೆದಕ್ತಾ ಇದೆಯಾ? ಏನಾದರೂ ಲಕ್ ಹೊಡಿತಾ? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಹಾ ಓಕೆ ಓಕೆ. ಇನ್ನೊಂದು, ಆ ಹುಡುಗಿ ಎಕ್ಸ್ ಹಸ್ಬೆಂಡ್ ಆಗ ಯಾವುದೋ ಟಿವಿ ಚಾನೆಲ್ ಅಲ್ಲಿ ಇದ್ದಿದ್ದು ಅಂತ ನೆನಪು. ನೀನ್ ವರ್ಕ್ ಮಾಡ್ತಿರೋ ಚಾನೆಲ್ ಅಂತ ಅನ್ಸುತ್ತೆ. ನನ್ನ ಚಾನೆಲಾ? ಹೆಸರೇನು? ಹೆಸರು ದರ್ಶನ್ ದೇವ್. ದರ್ಶನ್ ದೇವ್. ಎಸ್ ಜ್ಯೋತಿ ಸರ್, ಯಾರೋ ವಿಸಿಟರ್ ಬಂದಿದ್ದಾರೆ. ಜ್ಯೋತಿ, ಐ ಆಮ್ ಇನ್ ಅ ಮಿಡಲ್ ಆಫ್ ದ ಮೀಟಿಂಗ್ ರೈಟ್ ನೌ. ಸರ್, ಅದು ಅಸಿಸ್ಟೆಂಟ್ ಕಮಿಷನರ್ ಸತ್ಯಜಿತ್ ಅವರು. ಅಸಿಸ್ಟೆಂಟ್ ಕಮಿಷನರ್? ಎಸ್ ಸರ್. ಯಾ, ಪ್ಲೀಸ್ ಸೆಂಡ್ ಹಿಮ್ ಇನ್. ಓಕೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಕಮ್. ಉಳಿದವ್ರ ಸಿಗ್ನೇಚರ್ ಕೂಡ ಬೇಕು. ದರ್ಶನ್ ದೇವ್, ಸತ್ಯಜಿತ್, ಪ್ಲೀಸ್ ಹ್ಯಾವ್ ಎ ಸೀಟ್. ಸರ್, ಹ್ಯಾಂಡಲ್ ಮಾಡೋ ಕೇಸ್ಗಳು ನಮಗೆ ಮೀಡಿಯಾದವರಿಗೆ ಹಾಟ್ ಕೇಕ್ ಇದ್ದ ಹಾಗೆ. ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ತುಂಬ ಸಲ ಯೋಚಿಸಿದ್ದೆ, ಆದರೆ ವರ್ಕ್ಲೋಡ್ ಕಾರಣ ನಿಮಗೆ ಗೊತ್ತಲ್ಲ. ಸೊ ಟೆಲ್ ಮೀ, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾವೇನು ಮಾಡಬೇಕು? ಯು ನೀಡ್ ಎನಿ ನ್ಯೂಸ್ ರಿಲೇಟೆಡ್ ಹೆಲ್ಪ್? ನೋ, ದಿಸ್ ಇಸ್ ರಿಗಾರ್ಡಿಂಗ್ ಸಮಥಿಂಗ್ ಪರ್ಸ್ನಲ್. ಪರ್ಸ್ನಲ್? ಓಕೆ, ಕೇಳಿ. ವಾಟ್ ಯು ವಾಂಟ್ ಟು ನೋ? ಇವಾ ಮರಿಯಾ ಬಗ್ಗೆ. ಸಿ, ದ್ಯಾಟ್ಸ್ ಎ ಕ್ಲೋಸ್ಡ್ ಚಾಪ್ಟರ್ ಫಾರ್ ಮೀ. ಇವ ಬಗ್ಗೆ ನನಗೇನು ಗೊತ್ತಿಲ್ಲ. ಇವ ಬಗ್ಗೆ ಈಗ ಗೊತ್ತಿರೋ ವಿಷಯ ನನಗೆ ಕೂಡ ಬೇಕಾಗಿಲ್ಲ. ದರ್ಶನ್ ದೇವ್ ಹೆಂಡತಿ ಆಗಿದ್ದಾಗಿನ ಇವ ಮರಿಯಾ ಬಗ್ಗೆ ನನಗೆ ಮಾಹಿತಿ ಬೇಕು. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಹೆಲ್ಪ್ ಯು ರೈಟ್ ನೌ, ಬಿಕಾಸ್ ಐ ಹ್ಯಾವ್ ಸಮಥಿಂಗ್ ಅರ್ಜೆಂಟ್ ಟು ಫಿನಿಶ್ ಆಫ್. ಟು ಬಿ ಫ್ರ್ಯಾಂಕ್, ಐ ಡೋಂಟ್ ಥಿಂಕ್ ದಿಸ್ ಇಸ್ ಅ ಗುಡ್ ಪ್ಲೇಸ್ ಟಾಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ರೈಟ್? ಐ ಮೀನ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಹೊರಗೆಲ್ಲಾದರೂ ಭೇಟಿಯಾಗೋದಾದರೆ ಯು ಕ್ಯಾನ್ ನೇಮ್ ದಿ ಪ್ಲೇಸ್, ಐ ವಿಲ್ ಕಮ್ ದೇರ್. ಐ ಮೀನ್, ಇಟ್ಸ್ ಎ ರಿಕ್ವೆಸ್ಟ್. ಓಕೆ, ಅದು ನಿಮ್ಗೆ ಕಂಫರ್ಟಬಲ್ ಅಂತ ಆದರೆ ಹಾಗೆ ಆಗಲಿ. ಸೂಪರ್. ದರ್ಶನ್, ನಿಮ್ಮ ಮನೆಯಲ್ಲಿರೋದು? ನಾನಿಲ್ಲೇ ಕಲೆಕ್ಟರೇಟ್ ಹಿಂದ್ಗಡೆ. ಹೌ ಬಟ್ ದೇರ್, ನಾನೇ ಮನೆಗೆ ಬರ್ತೀನಿ. ಯಾ, ಸೌಂಡ್ಸ್ ಫೈನ್. ಐಲ್ ಸಿ ಯು. ನಿಂಗೆ ಅವನು ಕಳೆದ 6 ತಿಂಗಳಿಂದ ತಾನೇ ಪರಿಚಯ. ನಮ್ಮೀಗಿನ ಸಾಕ್ಷಾ ದರ್ಶನ್ ದೇವ್, ಔಟ್ಸೋರ್ಸ್ ಮಾಡಿದ ಒಂದು ಪ್ರೋಗ್ರಾಮ್ನ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತ ಈ ಜನ ಇಲ್ಲಿ ಎಂಟ್ರಿ ಆಗಿದ್ದು. ದೊಡ್ಡ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನಿಲ್ಲ, ಆದರೆ ಪಾಂಡಿಚೇರಿಲಿ PG ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಐಡಿಯಾಗಳನ್ನು ಹೊತ್ಕೊಂಡು ಒಂಥರ ಸಖತ್ ಜನ. ಅಲ್ಲಿ ಕಾಲೇಜಲ್ಲಿ ಜೂನಿಯರ್ ಆಗಿದ್ದ ಹುಡುಗಿಯನ್ನೇ ಪ್ರೀತಿಸಿ ಮದುವೆ ಕೂಡ ಆದರು. ಇಲ್ಲಿ ಬಂದಾಗ ನಮ್ಮ ಡೈರೆಕ್ಟರ್ ಬೋರ್ಡ್ ಮೆಂಬರ್ ಶೆಟ್ಟಿ ಸರ್ಗೆ ಇವ್ರ ಐಡಿಯಾ ಎಲ್ಲ ತುಂಬ ಇಷ್ಟ ಆಗ್ತಾ ಹೋಯ್ತು. ಶೆಟ್ರ ಮಗಳಿಗೆ ಜಾಸ್ತಿನೇ ಇಷ್ಟ ಆಯಿತು. ಮತ್ತ್ಯಾಕೋ ಮೊದಲನೇ ಹೆಂಡತಿನ ಡಿವೋರ್ಸ್ ಮಾಡಿದ್ರು. ರೋಷನಿ ಎಸ್ ಶೆಟ್ಟಿನ ಮದುವೆನೂ ಆಗಿ ವಿಲ್ ಸಿಟ್ ಇಯರ್ ಫುಲ್ಲಿ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಸುಖವಾದ ಜೀವನ. ಹುಟ್ಟೋದಾದರೆ ಹೀಗೆ ಹುಟ್ಟಬೇಕು ನೋಡು. ಅವ್ರ ತಲೆಯಿಂದ ಹಾರು ಹೋದ ಹೇನ್ಗಳೆಲ್ಲ ಎಲ್ಲಿ ಹೋದ್ವು? ಮತ್ತೆ ಇವರ ಎಕ್ಸ್ ವೈಫ್ ಡೀಟೇಲ್ಸ್ ಏನಾದರೂ ನಿನಗೆ ಗೊತ್ತಿದೆಯಾ? ನನಗೆ ನೇರವಾಗಿ ಪರಿಚಯ ಏನಿಲ್ಲ. ಆಗ ನನ್ನ ಫ್ರೆಂಡ್ ಜೊತೆ ಇಲ್ಲಿ BPO ಕೆಲಸ ಮಾಡ್ತಿದ್ಲು, ಅದು ಬಿಟ್ಟು ಬೇರೆ ಡೀಟೇಲ್ಸ್ ಏನು ಗೊತ್ತಿಲ್ಲ. ಏನೇ ಆದರೂ ಬಹಳ ಟ್ವಿಸ್ಟ್ಗಳಿಗೆ ಸ್ಕೋಪ್ ಇರೋ ಸ್ಟೋರಿಯ ರಿಸರ್ಚ್ ಥರ ನಾವು ಇದರ ಡೀಟೇಲ್ಸ್ ತೆಗಿಬೇಕು. ಓಕೆ. ಅದೊಂದು ಇಮೇಜ್ ರಿಲೇಷನ್ಶಿಪ್ ಆಗಿತ್ತು. ಕಾಲೇಜಲ್ಲಿ ನಾನು ಜೂನಿಯರ್ ಆಗಿದ್ಲು ಇವ. ಆ ಕಾಲದ ಇನ್ಫ್ಯಾಕ್ಚುವೇಷನ್ ಮೇಲೆ ನಾವಿಬ್ರು ಮದುವೆ ಆದ್ವಿ. ಆದರೆ ಅದರಿಂದ ಮಾತ್ರ ಬದುಕು ಮುಂದಕ್ಕೆ ಹೋಗಲ್ಲ ಅಂತ ತುಂಬ ತಡವಾಗಿ ಅರ್ಥ ಆಯಿತು. ನನಗೆ ಹಾಗೆ ಅಡ್ಜಸ್ಟ್ ಮಾಡಿ ಬದುಕಿ ಸ್ವಂತ ಕೆರಿಯರ್ ಮತ್ತು ಲೈಫ್ ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹೀಗಿರುವಾಗ ಇವಳ ಕಡೆಯಿಂದನೇ ಫಸ್ಟ್ ಮೂವ್ ಆಗಿದ್ದು. ಶಿ ಫೈಲ್ಡ್ ಫಾರ್ ಎ ಡಿವೋರ್ಸ್.
ದರ್ಶನ್ ಮತ್ತೆ ಇವ ಮದುವೆ ಆಗಿದ್ದಾಗ ನಿಮ್ ನಡುವೆ ಏನಾದರೂ? ನೋ, ನನಗೆ ರೋಶ್ನಿ ಮೊದಲೇ ಪರಿಚಯ ಇತ್ತು. ವಿ ವೇರ್ ರಿಯಲಿ ಗುಡ್ ಫ್ರೆಂಡ್ಸ್. ಈವ ಜೊತೆ ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ? ಪ್ರಾಬ್ಲಮ್ಸ್ ಅಂದರೆ, ಆಗ ನಾನೊಂದು ಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ನಾನು ಅವಳ ಹತ್ರ ಕ್ಯಾಶ್ ಸ್ವಲ್ಪ ರೋಲ್ ಮಾಡಿದ್ದೆ. ನಿಜ ಹೇಳಬೇಕು ಅಂದರೆ ಇವಳ ಸ್ವಲ್ಪ ಚಿನ್ನ ಮತ್ತು ಸೊತ್ತು ಪ್ಲೆಡ್ಜ್ ಮಾಡಿ ನಾನು ಫಂಡ್ ರೈಸ್ ಮಾಡಿದ್ದು. ಆದರೆ ಬೇರೆ ಆದಮೇಲೆ ಅದೆಲ್ಲ ತಕ್ಷಣ ವಾಪಸ್ ಕೊಡಬೇಕು ಅಂತ ಒಂದು ಇಶ್ಯೂ ಮಾಡಿದ್ಲು. ನನ್ನ ಬಿಸ್ನೆಸ್ ಎಲ್ಲ ಪೂರ್ತಿ ಕೆಟ್ಟು ಹೋಗಿತ್ತು ಆ ಸಮಯದಲ್ಲಿ. ಆಗ ನನ್ನ ಕೈಯಲ್ಲಿ ಅಷ್ಟೊಂದು ಕ್ಯಾಶ್ ಇರಲಿಲ್ಲ. ಈ ಕ್ಯಾಶ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ವಾಸ್ ಇಟ್? ಇಟ್ ವಾಸ್ ಅರೌಂಡ್ 2.5 crores. ಯಾ, 2.5 crores. ಆಗ ರೋಶ್ನಿಯ ಫಾದರ್, ಐ ಮೀನ್ ಮೈ ಕರೆಂಟ್ ಫಾದರ್ ಇನ್ ಲಾ, ಅವರೇ ಅದನ್ನೆಲ್ಲ ಸೆಟ್ಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಡಿವೋರ್ಸ್ ನಂತರ ಇವ ಬಗ್ಗೆ ನೀವು ವಿಚಾರಿಸ್ಲೇ ಇಲ್ವಾ? ಕರೆಕ್ಟ್. ರೀಸೆಂಟ್ಲಿ ನಮ್ಮೊಬ್ರು ಮ್ಯೂಚುವಲ್ ಫ್ರೆಂಡ್ ಹೇಳ್ತಿದ್ರು ಅವಳೇನೋ ಅದೇನೋ ಸ್ಪಿರಿಚುವಲ್ ಟ್ರ್ಯಾಕ್ ಹುಡ್ಕೊಂಡಿದ್ದಾಳೆ ಅಂತ. ಐ ಡೋಂಟ್ ನೋ, ನಾನು ಜಾಸ್ತಿ ಏನೂ ಕೇಳಕ್ಕೆ ಹೋಗಿಲ್ಲ. ಈವನ ನೀವು ಮದುವೆ ಆಗಿದ್ದಾಗ ನೀವೆಲ್ಲಿ ವಾಸ ಇದ್ರಿ? ಇಲ್ಲಿ ಜನರಲ್ ಆಸ್ಪತ್ರೆ ಹಿಂದೆ ಕಬ್ಬನಿ ಹೌಸ್ ಅಂತ ಒಂದು ಮನೆ ಇದೆ, ಅದ್ರ ಫಸ್ಟ್ ಫ್ಲೋರ್. ಹ್ಮ್, ರೈಟ್. ಥ್ಯಾಂಕ್ಸ್ ಫಾರ್ ಯರ್ ಟೈಮ್ ಮಿಸ್ಟರ್ ದರ್ಶನ್. ಹ್ಮ್, ಥ್ಯಾಂಕ್ ಯು ಸರ್. ಅದು ಈ ಕ್ವಶನ್ ಎಲ್ಲ ಯಾಕೆ ಅಂತ ಹೇಳಲಿಲ್ಲ. ಹೆದರಬೇಡಿ, ನಾನೀಗ ಕಂಪ್ಲೇಂಟ್ ಮೇಲೆ ಬಂದು ವಿಚಾರಿಸ್ತಿರೋದಲ್ಲ. ಹಾಗೊಂದು ಕಂಪ್ಲೇಂಟ್ ಇನ್ ಮುಂದೆ ಇವ ಕಡೆಯಿಂದ ಬರೋದು ಕೂಡ ಇಲ್ಲ. ಶಿ ಇಸ್ ಡೆಡ್. ಹಾಂ, ಹಾಯ್ ಸತ್ಯ, ಐ ಆಮ್ ಆನಂದ್ ಪದ್ಮನಾಭನ್ ಹಿಯರ್. ಮಾರ್ನಿಂಗ್ ಸರ್. ಮೊನ್ನೆ ನಾನು ನಿಮಗೆ ಫೋನ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ, ಆದರೆ ಸಿಗಲಿಲ್ಲ. ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಐ ವಾಸ್ ಬಿಸಿ ದೆನ್. ಒಂದು ಹೊಸ ಕೇಸು. ಓಹೋ, ಎನಿವೇ ಥ್ಯಾಂಕ್ ಯು. ನೀವು ಲೀಡ್ ಕೊಟ್ಟಿದ್ರಿಂದನೇ ನಾವು ವಿಕ್ಟಿಮ್ನ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗಿದ್ದು. ಐ ಆಮ್ ಹ್ಯಾಪಿ ಟು ಹಿಯರ್ ದಟ್. ಹಾಂ, ಈಗ ಫೋನ್ ಮಾಡಿದ್ದು ಒಂದು ಲೀಡ್ ಕೊಡೋಕ್ಕೆ. ನಿಮ್ಮ ಕೇಸ್ಗೆ ಬಹುಶಃ ಇದು ಯೂಸ್ ಆಗ್ಬೋದು. ಹೇಳಿ ಸರ್. ನಿನ್ನೆ ಒಂದು ಕೇಸಲ್ಲಿ ರೆಫರೆನ್ಸ್ ತೆಗೆಯುವಾಗ ನಾನು ಅದನ್ನು ನೋಟಿಸ್ ಮಾಡಿದೆ. ಸ್ವಲ್ಪ ಹಳೆ ನ್ಯೂಸೇ. ಕಾಸರಗೋಡು ಜಿಲ್ಲೆಯ ಬೆಕ್ಕಲ್ ಹತ್ರ 2019 ಅಕ್ಟೋಬರಲ್ಲಿ ಒಂದು ಗಾರ್ಬೇಜ್ ಬ್ಯಾಗ್ ಸಿಕ್ಕಿತ್ತು. ವೆರಿ ವೆರಿ ಸಿಮಿಲರ್ ಟು ಯುವರ್ ಕೇಸ್. ಆದರೆ ಅದರಲ್ಲಿ ಸ್ಕಲ್ ಇರಲಿಲ್ಲ, ಒಂದು ಹೆಣ್ಮಗುವಿನ ಕತ್ತರಿಸಿದ ಕೈ ಇತ್ತು. ಸರ್, ಇದು ನಮಗೆ ಒಂದು ವೈಟಲ್ ಲೀಡ್. ನೀವು ಹೇಳಿದ ಜಾಗ ಇಲ್ಲಿಂದ ಅಷ್ಟೊಂದು ದೂರ ಏನಿಲ್ಲ. ಇಟ್ಸ್ ಹಾರ್ಡ್ಲಿ ಅಬೌಟ್ 60 kilometers. ಯಾ, ಐ ಆಮ್ ವೆರಿ ಮಚ್ ಅವೇರ್ ಆಫ್ ದಟ್. ದಟ್ಸ್ ದ ರೀಸನ್ ಐ ಕಾಲ್ಡ್. ಸ್ಯಾಂಪಲ್ಸು ರಿಪೋರ್ಟ್ಸು ಕೇರಳ FSL ಇರುತ್ತೆ. ಸೊ ಕೋರ್ಟ್ ಮೂಲಕ ಅಫಿಷಿಯಲ್ ಆಗಿ ಪ್ರೊಸೀಡ್ ಮಾಡಿ. ದೇ ವಿಲ್ ಹ್ಯಾಂಡ್ ಓವರ್ ಟು ಯು. ಶೋರ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ ಸತ್ಯ. ಸರಿ. ನಿನ್ ಕಣ್ಗೇನು ತೊಂದರೆ ಇಲ್ಲ ತಾನೆ? ನೀನ್ ತಮಾಷೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿದೆ. ಸುಮ್ಮನೆ ವಾದ ಮಾಡಲ್ಲ ವಕೀಲ್ರೆ. ಮತ್ತೆ ನೀನೀಗ ಇವ ಮಾರಿಯಾದ ಡೀಟೇಲ್ಸ್ ಕೊಡು. ಹ್ಮ್, ನೀನ್ ಫೋನ್ ಮಾಡಿದ್ಮೇಲೆ ಆ ಹುಡುಗಿ ಡೀಟೇಲ್ಸ್ ಒಮ್ಮೆ ರೀಕಲೆಕ್ಟ್ ಮಾಡಿ ನೋಡಿದೆ. ಆಗಲೇ ಆ ಹುಡುಗಿ ಚೂರು ವಿಚಿತ್ರವಾಗಿದ್ಲು. ಈ ದರ್ಶನ್ ಮತ್ತೆ ಇವಾದು ಲವ್ ಮ್ಯಾರೇಜ್, ಅದೊಂದು ಕ್ಯಾಂಪಸ್ ಲವ್. ಈ ಸೆಪ್ರೇಟ್ ಆಗೋ ತೀರ್ಮಾನ ಯಾರ್ದಾಗಿತ್ತು? ಇವ ಮರಿಯಾ ಡಿವೋರ್ಸ್ ಫೈಲ್ ಮಾಡಿದ್ದು. ಹ್ಮ್, ಆ ದರ್ಶನ್ ಹೊಸ ಲೈಫ್ ಹೊಸ ರಿಲೇಶನ್ಶಿಪ್ ಅಂತ ಅದ್ರ ಹಿಂದೆ ಹೋದಾಗ ಇವಳ ಕ್ಯಾರೆಕ್ಟರ್ ನೋಡಿದ್ರೆ ಇವಳೇ ತಾನಾಗಿ ದೂರ ಆದ್ಲು ಅಂತ ಅನ್ಸಿತ್ತು. ಹಾಂ, ಮತ್ತೆ ಆಗಲೇ ಅವಳಿಗೆ ಆಧ್ಯಾತ್ಮದಲ್ಲಿ ತುಂಬ ಆಸಕ್ತಿ ಇತ್ತು. ಆ ಗುರುಜಿ ಇದಾರಲ್ಲ, ಆ ಸ್ಪಿರಿಚುವಲ್ ಟಾಕ್ ಎಲ್ಲ ಮಾಡ್ತಾರಲ್ಲ. ಹಾಂ, ಪರಮ್ ಗುರುಜಿನ. ಹಾ, ಅವ್ರೆ ಆ ಗುರುಜಿ ಮಾತುಗಳೆಲ್ಲ ಕೇಳಿ ಒಂದು ಸ್ಪಿರಿಚುವಲ್ ಜರ್ನಿ ಮಾಡೋ ಮೂಡಲ್ಲಿದ್ಲು ಆ ಹುಡುಗಿ. ಈ ಡಿವೋರ್ಸ್ ಕೂಡ ಪ್ರೆಸೆಂಟ್ ಲೈಫಿಂದ ಡಿಟ್ಯಾಚ್ ಆಗೋದಕ್ಕೆ ಒಂದು ಆಪ್ಷನ್ ಮಾತ್ರ ಆಗಿತ್ತು ಅವಳಿಗೆ. ಇನ್ನೀಗೇನಾದರೂ ಇವ ಮರಿಯಾ ಬೇರೆ ವ್ಯಕ್ತಿಯಾಗಿ ಆಧ್ಯಾತ್ಮದ ಹಾದಿಲಿ ಇದ್ರೂ ಇರಬಹುದು. ಅಥವಾ ನಿನ್ನ ಇಂಟ್ಯೂಷನ್ ಪ್ರಕಾರ ಅವಳಿಗೇನೋ ಅವಘಡ ಸಂಭವಿಸಿದೆ. ಈಗ ಇದೊಂದು ಟ್ರ್ಯಾಂಪಲ್ಡ್ ಪಜಲ್ ಥರ ಆಯ್ತಲ್ಲ. ಆ ಪಜಲ್ನೇ ನಾನು ಈಗ ಸಾಲ್ವ್ ಮಾಡಬೇಕು. ಅದೇ ನನ್ನ ಪ್ರಯಾರಿಟಿ ಕೂಡ. ಆದರೆ ಒಂದು ವಿಷಯ ಗ್ಯಾರಂಟಿ, ಆ ಹುಡುಗಿಗೆ ಏನೋ ಆಗಬಾರದಂತೂ ಆಗಿದೆ. ಹಾಗಿದ್ರೆ ಮತ್ತೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗೆ ಸ್ವಲ್ಪ ದಿನಕ್ಕಾಗೋಷ್ಟು ಕೆಲಸ ಸಿಗ್ತಲ್ಲ, ಹುಡುಕ್ ನೋಡು. ಅದೆಲ್ಲ ಆಗಲೇ ಶುರುವಾಯಿತು. ಈಗ ಹೇಳಬೇಕು ಅಂದರೆ ತನಿಖೆ ಒಂದು ಕ್ರೂಷಲ್ ಪಾಯಿಂಟ್ನಲ್ಲಿ ನಾವಿದ್ದೀವಿ. ಒಂದಿಷ್ಟು ಮುಖ್ಯವಾದ ಕ್ಲೂಸ್ ಕೂಡ ಸಿಕ್ಕಿದೆ. ಓ,
ದೀಸ್ ಆರ್ ದ ರಿಪೋರ್ಟ್ಸ್. ಇದು ಹೇರ್ ಸ್ಟ್ರ್ಯಾಂಡ್ಸ್ ಮೇಡಮ್. ಸರ್, ದಿಸ್ ಇಸ್ ಮಿಸ್ಟರ್ ಶ್ರೀನೇಶ್ ಫ್ರಮ್ ಕೇರಳ ಪೊಲೀಸ್. ಹಾಯ್ ಶ್ರೀನೇಶ್. ಸರ್, ದಿಸ್ ಇಸ್ ದ ಫಾರೆನ್ಸಿಕ್ ರಿಪೋರ್ಟ್ ಸರ್. ಸರ್, ಇದು ವಿಕ್ಟಮ್ ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಹೇರ್ ಸ್ಟ್ರ್ಯಾಂಡ್ ಸರ್. ಇದೇ ಟ್ರೇಸ್ ಎವಿಡೆನ್ಸ್. ಶಾರ್ಟ್ ಹೇರ್ ಸರ್ ಇದು. ಐ ಥಿಂಕ್ ಇದು ಕೊಲೆ ಮಾಡಿರೋನ್ ಹೇರ್ ಅನ್ಸುತ್ತೆ ಸರ್. ಯಾರ್? ಥ್ಯಾಂಕ್ಸ್ ಶ್ರೀನಿ. ಥ್ಯಾಂಕ್ ಯು ಸರ್. ಸರ್, ಆ ಆಫೀಸರ್ ಹೇಳಿದ ಹಾಗೆ ಈ ಹೇರ್ ಸ್ಟ್ರ್ಯಾಂಡ್ಸ್ ಕೊಲೆಗಾರನದ್ದೇ ಆಗಿರ್ಬೋದು. ಸಾಯೋವಾಗ ನೋವಲ್ಲಿ ಇವ ಅವನ್ ತಲೆ ಕೂದಲನ್ನ ಹಿಡಿದು ಎಳ್ದಿದ್ಲೋ ಏನೋ. ನೀಲಾ, ಪ್ರಿನ್ಸಿಪಲ್ ಆಫ್ ಲೋಕಾರ್ಡ್ ಅಂತ ಕೇಳಿದ್ದೀರಾ? ಎವ್ರಿ ಕಾಂಟ್ಯಾಕ್ಟ್ ವಿಲ್ ಲೀವ್ ಎ ಟ್ರೇಸ್. ಲೈಕ್ ಯು ಸೆಡ್, ಈ ಕೂದಲು ಕಿಲ್ಲರ್ದಾಗಿರ್ಬೋದು. ಅವ್ರಿಗೂ ಗೊತ್ತಾಗದೆ ಉಳಿದು ಹೋದ ಒಂದು ಸಾಕ್ಷಿ. ಈವ ಒಂಥರ ರಿಸರ್ವ್ ಟೈಪ್, ಮತ್ತೆ ನನ್ನ ಟೀಮಲ್ಲಿದ್ದರೂ ಅಗತ್ಯದ ಮಾತುಕತೆ ಬಿಟ್ಟು ಹೆಚ್ಚು ಪರ್ಸನಲ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ರಫಿಕಾ, ಇವಾನ ಕೊನೆಯದಾಗಿ ಮೀಟ್ ಮಾಡಿದ ಯಾವಾಗ ಅಂತ ನೆನಪಿದೆಯಾ? ಈವ ಇಲ್ಲಿಂದ ಹೋದ ಹಿಂದಿನ ದಿನ. ಆ್ಯಕ್ಚುಲಿ ಇವಾಗೆ ಇಲ್ಲಿಂದ ರಿಲೀವ್ ಆಗೋ ಪ್ಲಾನ್ ಇತ್ತು. ರೆಸಿಗ್ನೇಷನ್ನು ಕೊಟ್ಟಿದ್ಲು, ಆದರೆ ನೋಟಿಸ್ ಪೀರಿಯಡ್ ಮುಗಿಯೋ ಮೊದಲೇ 1:05 AM ಶಿ ಲೆಫ್ಟ್ ಫ್ರಮ್ ಹಿಯರ್. ಇಲ್ಲಿ ಯಾರ ಹತ್ರನೂ ಏನೂ ಹೇಳದೆ ಹೋದ್ಲು. ಇವಾಗೆ ನೀವು ಮತ್ತೆ ಯಾವತ್ತಾದರೂ ಫೋನ್ ಮಾಡಿದ್ರಾ? ನಾನು ಸುಮಾರು ಸಲ ಫೋನ್ ಮಾಡಿದ್ದೆ, ಮೆಸೇಜೂ ಮಾಡಿದ್ದೆ, ಆದರೆ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಇಲ್ಲಿ ಒಂದು ಸಖಿ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದೆಯಲ್ಲ, ಇವ ಆಗ ಅಲ್ಲೇ ಇದ್ದಿದ್ದು. ಅಲ್ಲಿ ಕೇಳಿದಾಗ್ಲೂ ಅವ್ರು ಹೇಳಿದ್ದು ಅಲ್ಲಿ ಕೂಡ ಅವಳು ಯಾರ ಹತ್ರನೂ ಹೇಳದೆ ಹೋದ್ಲು ಅಂತ. ಮತ್ತೆ ಕಾಂಟ್ಯಾಕ್ಟ್ ಮಾಡಿಲ್ವಾ? ಆಮೇಲೆ ಯಾವಾಗ, ಹಾ, ನನ್ನ ಮದ್ವೆಗೆ ಇನ್ವೈಟ್ ಮಾಡೋಕೆ ಅವಳಿಗೊಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದೆ. ಅದಕ್ಕೆ ರಿಪ್ಲೈ ಬಂತಾ ನಿಮಗೆ? ಯೆಸ್, ಶಿ ರಿಪ್ಲೈಡ್. ಏನಂತ ರಿಪ್ಲೈ ಮಾಡಿದ್ಲು? ಕಂಗ್ರಾಟ್ಸ್ ಹೇಳಿದ್ಲು, ಯಾವುದೋ ಯಾತ್ರೆಯಲ್ಲಿ ಇದ್ದೀನಿ, ನಿಕ್ಕಾಗಿ ಬರೋಕ್ಕಾಗಲ್ಲ, ಸಾರಿ, ಇಷ್ಟೇ ಹೇಳಿದ್ದು. ಈಗ ಎಲ್ಲಿದೆಯಾ ಅಂತ ಕೇಳಿದ್ರೆ ಮತ್ತೆ ರಿಪ್ಲೈ ಬರಲೇ ಇಲ್ಲ. ಈ ಇನ್ವಿಟೇಷನ್ ಯಾವಾಗ ಕಳಿಸಿದ್ದು? ನನ್ನ ಮದುವೆ 2020 January. ಸೊ ದಿಸ್ ಮೈಟ್ ಬಿ 2019 December 2nd or 3rd week. ಓಕೆ, ಇರಲಿ, ಇವಾಗ ನಂಬರ್ ಇದ್ರೆ ನನಗೆ ಕಳಿಸಿ. ಯಾ, ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಮ್ಯಾಮ್. ಒಂದು ಗ್ಲಾಡ್ ನ್ಯೂಸ್ ಇದೆ. DNA ರಿಸಲ್ಟ್ ಪ್ರಕಾರ ನಮಗೆ ಸಿಕ್ಕಿದ ಸ್ಕಲ್ ಮತ್ತೆ ಬೇಕಲಲ್ಲಿ ಸಿಕ್ಕಿದ ಕೈಗಳು ಒಂದೇ ವ್ಯಕ್ತಿದು. ಈವ ಮರ್ಯಾದು. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮ್ಯಾಮ್. ಇನ್ನೀಗ ಹೇರ್ ಸ್ಟ್ರ್ಯಾಂಡ್ಸ್ ಟೆಸ್ಟ್ ಕೂಡ ಮುಗಿದ್ರೆ ಅದೀಗ ಬೇಡ. ಸಸ್ಪೆಕ್ಟ್ ಶಾರ್ಟ್ ಲಿಸ್ಟ್ ಮಾಡೋ ತನಕ ಆ ಹೇರ್ ಸ್ಟ್ರ್ಯಾಂಡ್ಸ್ ವಿಷಯನ ನಾ ಹೋಲ್ಡ್ ಮಾಡೋಣ. ಅಲ್ಲ, ಅದು ಮ್ಯಾಮ್, ನಾನು ಓಕೆ ಸತ್ಯ, ಕಾಲ್ ಯು ಲೇಟರ್. ಹಲೋ, ನಾವಿಬ್ರೇ ಆದಾಗ ಮೇಲ್ ಮಹಡಿ ಬಾಡಿಗೆ ಕೊಡೋಣ ಅಂತ ಯೋಚಿಸಿದ್ದು. ದರ್ಶನ್ ಬಂದು ಬಾಡಿಗೆ ತಗೊಂಡಿದ್ದ, ಅದರ ನಂತರ ಅವನ ಮದುವೆ ಆಯ್ತು, ಮತ್ತೆ ಇಬ್ರು ಇಲ್ಲೇ ವಾಸ ಶುರು ಮಾಡಿದ್ರು. ಅವ್ರ ನಡುವೆ ಏನಾದರೂ ಸಮಸ್ಯೆಗಳು ಅಂತಿತ್ತ? ಒಂದೇ ಮನೆ ಆಗಿದ್ರು, ಅವ್ರ ಪರ್ಸನಲ್ ಲೈಫಲ್ಲಿ ತಲೆ ಹಾಕಿಲ್ಲ ನಾವು. ಹೀಗೆ ಒಂದು ಮದುವೆ ಆದರೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಆಗೇ ಆಗ್ತವಲ್ಲ. ನಡುವೆ ಒಮ್ಮೆ ಆ ಹುಡುಗಿ ಅಪ್ಪ ಬಂದಾಗ ಎಲ್ಲ ಸರಿಯಾಯಿತು ಅಂತ ಅನಿಸಿತ್ತು, ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಿಜಕ್ಕೂ ನಂಬೋದಿಕ್ಕೆ ಆಗಲಿಲ್ಲ. ಆ ಹುಡುಗನಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು. ಈವ ಇಲ್ಲಿಂದ ಹೋಗಿದ್ದ ಯಾವಾಗ? ಆ ಹುಡುಗ ಈ ಕಡೆ ಬರದೇ ಇದ್ದಾಗ ಇವಳು ಒಬ್ಬಂಟಿ ಆದ್ಲು. ಆಮೇಲೆ ಒಂದೆರಡು ತಿಂಗಳು ಇಲ್ಲಿ ಇದ್ಲು, ಮತ್ತೆ ಅವಳ ಆಫೀಸ್ ಹತ್ರ ಒಂದು ಹಾಸ್ಟೆಲ್ಗೆ ಹೋದ್ಲು. ಆಮೇಲೆ ನೀವು ಇವ ಮರಿಯನ್ನ ನೋಡೇ ಇಲ್ವಾ? ಇಲ್ಲ, ಇಲ್ಲಿಂದ ಹೋದ್ಮೇಲೆ ನೋಡೇ ಇಲ್ಲ. ಸರಿ, ಥ್ಯಾಂಕ್ ಯು. ಪರವಾಗಿಲ್ಲ, ನಾವು ಹೊರಡ್ತೀವಿ. ಸರಿ ಸರ್, ಇದು ಈವ ರೂಮಲ್ಲಿ ಮರ್ತು ಹೋದದ್ದು. ಬಹುಶಃ ಬೇಕಂತಲೇ ಬಿಟ್ಟು ಹೋದದ್ದ ಅಂತನೂ ಗೊತ್ತಿಲ್ಲ. ನಾವು ಅವಳನ್ನು ಆಮೇಲೆ ಒಂದು ದಿನಾನೂ ನೋಡಿಲ್ಲ. ಅವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರುವಾಗ, ಕಳೆದ ವರ್ಷ ಅಲ್ಲ, ಲಾಸ್ಟ್ ಸೆಪ್ಟೆಂಬರಲ್ಲಿ ಒಳ್ಳೆ ಮಳೆ ಇತ್ತು ಅವತ್ತು. ಆಗ ಟ್ರಾಫಿಕ್ ಜಾಮ್ ನಡುವೆ ಈವ ಒಂದು ಕಾರಲ್ಲಿ ಇದ್ದಿದ್ದನ್ನು ನಾನು ನೋಡಿದ್ದೆ. ನಾನು ಕರೆದಿದ್ದು ಅವಳಿಗೆ ಕೇಳಿಸ್ಲಿಲ್ಲ. ಇವ ಅಲ್ಲದೆ ಆ ಕಾರಲ್ಲಿ ಬೇರೆ ಯಾರಾದರೂ ಇದ್ರಾ?
ಕಾರ್ ಓಡಿಸ್ತಿದ್ದು ಈವ ಅಲ್ಲ, ಬೇರೆ ಹೆಂಗಸು. ಕೂದಲು ಕ್ರಾಪ್ ಮಾಡ್ಕೊಂಡ ಹೆಂಗಸು. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ಓಕೆ ಸರ್. ಸಿಯಾದ್ ಸಿಯಾದ್, ನಾವು ಫಾರೆನ್ಸಿಕ್ ಲ್ಯಾಬ್ಗೆ ಹೋಗ್ಬೇಕು ಈಗಲೇ. ಹೇರ್ ಸ್ಟ್ಯಾಂಡ್ಸ್ ಇಂದ ಜನರು ಡಿಟೆಕ್ಟ್ ಮಾಡೋದಕ್ಕೆ ಎಂ ಟಿ ಡಿ ಎನ್ ಎ ಮತ್ತೆ ಫಿಶ್ ಟೆಸ್ಟ್ ಅಂತ ಕೆಲವು ಟೆಸ್ಟ್ಗಳಿವೆ. ಆದ್ರೆ ಈ ಕೇಸಲ್ಲಿ ಸಸ್ಪೆಕ್ಟ್ ನ್ಯಾರೋ ಡೌನ್ ಆಗೋ ತನಕ ಪ್ರೊಸೀಜರ್ ಬೇಡ ಅಂತ ಮಾಲಿನಿ ಮೇಡಮ್ ಹೇಳಿರೋದ್ರಿಂದ ಅದನ್ನ ಮಾಡೋಕ್ಕಾಗಲ್ಲ. ಇಫ್ ಯು ಗಿವ್ ಎನ್ ಅಫಿಷಿಯಲ್ ರಿಕ್ವೆಸ್ಟ್ ವಿ ವಿಲ್ ಡೂ ಇಟ್. ಓಕೆ ಮಹೇಶ್, ಐ ವಿಲ್ ಪ್ರೊಸೀಡ್ ವಿತ್ ಇಟ್. ಬೇಡ ಮಗಳೇ, ನಾನೇ. ಹಾ, ಹಾಯ್ ಚಿನ್ನು ಪುಟ್ಟ. ನಾನು ಚಿನ್ನು ನೋಡೋಕೆ ಇಲ್ಲಿವರೆಗೂ ಬಂದಿದ್ದು. ಮೊದಲು ಬಾಗಿಲು ತೆಗಿ, ಒಳಗಡೆ ಹೋಗೋಣ. ಮನೆ ತುಂಬಾ ಚೆನ್ನಾಗಿದೆ. ನಾನು ಪರಮ್ ಗುರುಜಿಯ ಒಂದು ಪ್ರವಚನಕ್ಕೆ ಬಂದಿದ್ದೆ, ಹಾಗೆ ನಿನ್ನ ನೋಡ್ಬೇಕು ಅನ್ನಿಸ್ತು. ನಿನ್ನನ್ನು ಹುಡ್ಕೊಂಡು ಹಳೆ ಹಾಸ್ಟೆಲ್ ಹತ್ರ ಹೋಗಿದ್ದೆ. ಅವರೇ ಹೇಳಿದ್ದು ಈಗ ಮನೆ ಇಲ್ಲಿ ಅಂತ, ಅದಕ್ಕೆ ನಾನು ಇಲ್ಲಿ ಬಂದೆ. ನಾವೀಗ ಫ್ರೆಶ್ ಆಗಿ ಹೊರಗಡೆ ಹೋಗ್ತಿದ್ದೀವಿ. 10 ನಿಮಿಷ ನಾನು ನಿನ್ನ ಜೊತೆ ಮಾತಾಡಿ ಕೆಲವು ತೀರ್ಮಾನ ಮಾಡಬೇಕಿದೆ. ಚಿನ್ನು ಕಸ್ಟಡಿ ವಿಷಯ ತಾನೇ? ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಬೇರೆ ಕೆಲವು ವಿಚಾರಗಳನ್ನ ಆಲೋಚಿಸಿ ತೀರ್ಮಾನ ಮಾಡಬೇಕು. ನನಗೇನು ಯೋಚನೆ ಮಾಡೋಕ್ಕೂ ಇಲ್ಲ, ಮಾತಾಡೋಕ್ಕೂ ಇಲ್ಲ. ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಟೀ ಕೊಡ್ಬೋದಲ್ಲ. ನನಗೊಂದು ಟೀ, ಸಕ್ಕರೆ ಬೇಡ. ಚಿನ್ನು ಪುಟ್ಟ, ಅಜ್ಜಿ ಜೊತೆ ಬರ್ತೀಯಾ? ತುಂಬ ಚಾಕ್ಲೇಟ್ಸು ಮತ್ತೆ ಟಾಯ್ಸು ಕೊಡಿಸ್ತೀನಿ. ನನ್ನ ಚಿನ್ನು ಪುಟ್ಟ ಸುಂದರವಾಗಿದ್ದಾಳೆ, ಡ್ಯಾಡಿಗೆ ತೋರಿಸ್ಬೇಕಲ್ಲ. ನಾವೊಂದು ಸೆಲ್ಫಿ ತಗೊಳ್ಳೋಣ. ನಿಮ್ ಸಂಶಯ ಸರಿಯಾಗಿದೆ. ದ ಹೇರ್ ಬಿಲಾಂಗ್ಸ್ ಟು ಎ ಫಿಮೇಲ್. ಹೇರ್ ಶಾರ್ಟ್ ಆಗಿ ಕತ್ತರಿಸಿರೋ ಹೆಂಗಸಿಂದ ಆಗಿರ್ಬೋದು. ಥ್ಯಾಂಕ್ಸ್ ಮಹೇಶ್. ಯು ಆರ್ ಮೋಸ್ಟ್ ವೆಲ್ಕಮ್. ಪುಟ್ಟ, ಎಲ್ಲಿ? ನನಗೊಂದು ವೇಗ ಐಡಿಯಾ ಸಿಕ್ಕಿದೆ ಮ್ಯಾಮ್. ಒಂದು ವೇಳೆ ಶಾರ್ಟ್ ಹೇರ್ ಇರೋ ಒಬ್ಬ ಫಿಮೇಲ್ ಈ ಕ್ರೈಮ್ ಮಾಡಿರ್ಬೋದಾ ಅಂತ. ಯಾ, ಐಲ್ ಕೀಪ್ ಇನ್ ದ ಲೂಪ್ ಮ್ಯಾಮ್. ಎಸ್ ಮ್ಯಾಮ್. ಕಾರ್ಮೋಡವೆ ಸೆರೆಯಾಗಿದೆ ಈ ಕಣ್ಣೊಳಗೆ,
ಕೊನೆಯಿಲ್ಲದ ಕಣ್ಣೀರದು ಮರೆಸಿದೆ ಚಿರು ನಗುವನ್ನೇ ಬೆಳಕೆ ನಿನ್ನ ಹೊಳಪಕ್ಕೆ ಮುಡಿಪಾಯ್ತು ನದಿ ತೀರಕ್ಕೆ ಹುಡುಕೆ ಚಾದ ಹಾದಿಯಲ್ಲಿ ನೀನೇ ಹೊರಟಿರುವೆ ಕಡಲಿನ ಕೊನೆ ಹುಡುಕುತ್ತ ನೀನೇ ಸಾಗಿರುವೆ ಕಾರ್ಮೋಡವೇ ಸೆರೆಯಾಗಿದೆ ಏನು ಹೇಳದೆ ಹೋಗ್ಬಿಟ್ಲು. ಇಲ್ಲಿದ್ದ ಬ್ಯಾಗು ಬಟ್ಟೆ ಏನು ತಗೊಂಡೇ ಹೋಗ್ಲಿಲ್ಲ. ನೀವು ಫೋನ್ ಮಾಡಿ ಕೇಳಿಲ್ವಾ? ಹಾ, ಫೋನ್ ಮಾಡಿದ್ದೆ. ತುಂಬಾ ಸಾರಿ ಫೋನ್ ಮಾಡಿದ್ರು ಎತ್ತಲಿಲ್ಲ, ಹಾಗಾಗಿ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದೆ, ಆಗ ರಿಪ್ಲೈ ಬಂತು. ಅದಕ್ಕೆ ಏನ್ ರಿಪ್ಲೈ ಬಂತು? ನಾನಿಲ್ಲಿ ಇನ್ನು ಕಂಟಿನ್ಯೂ ಮಾಡ್ತಿಲ್ಲ, ಅದೇನೋ ಯಾತ್ರೆದೇನೋ ಕೆಲ್ಸ ಅಂತ ರಿಪ್ಲೈ ಬಂತು.
ಇವ ಇಲ್ಲಿ ಕೊನೆಯಲ್ಲಿ ಒಬ್ಳೆ ಇದ್ಲ? ಇಲ್ಲ, ರೇಖಾ ಅಂತ ಒಬ್ಬ ಅಕೌಂಟೆಂಟ್ ಹುಡುಗಿ ಕೂಡ ಜೊತೆಗೆ ಇದ್ಲು. ಅವಳು ಆಫೀಸ್ ಅಲ್ಲಿ ಅದೇನೋ ದುಡ್ಡಿನ ಅವ್ಯವಹಾರ ನಡೆದು ಪೊಲೀಸ್ ಕೇಸ್ ಎಲ್ಲ ಆದಾಗ ನಾವೇ ಆಕೆನ ಇಲ್ಲಿಂದ ಕಳಿಸ್ಬಿಟ್ವಿ. ಇವಳ ಬ್ಯಾಗ್ ಮತ್ತೆ ವಸ್ತೆಲ್ಲ ಇಲ್ಲೇ ಇದೆ ಅಂತ ಹೇಳಿದ್ರಲ್ಲ? ಇಲ್ಲ, ಅವತ್ ಮೆಸೇಜ್ ಮಾಡ್ದಾಗ್ಲೇ ನನ್ ಬ್ಯಾಗ್ ವಿಷಯ ಕೇಳಿದ್ದೆ. ಆಗ ಒಬ್ರು ಫ್ರೆಂಡ್ ಬಂದು ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ಲು. ಎರಡ್ ಮೂರ್ ದಿನ ಆದ್ಮೇಲೆ ಆ ಫ್ರೆಂಡ್ ಬಂದು ಬ್ಯಾಗ್ ತಗೊಂಡ್ ಕೂಡ ಹೋದ್ರು. ಆ ಫ್ರೆಂಡ್ ಅನ್ನ ನೋಡಿದ್ರೆ ಗುರ್ತು ಹಿಡಿತೀರಾ? ಅಯ್ಯೋ ಅದು, ಸಾರಿ ಮೇಡಮ್, ನಾನು ಅವತ್ತು ಇರ್ಲಿಲ್ಲ ಆಯ್ತಾ. ನಾನು ಫೋನ್ ಮಾಡಿ ಹೇಳಿದಾಗ ಆ ರೇಖಾ ಬ್ಯಾಗ್ ತೆಗೆದು ಕೊಟ್ಟಿದ್ದು. ನೀಲಾ, ಈ ರೇಖಾಳ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಸರ್, ನಿನ್ನೆ ಇವಳನ್ನ ವಿಚಾರಿಸ್ಕೊಂಡು ಇಲ್ಲಿಗೊಬ್ರು ಲೇಡಿ ಬಂದಿದ್ರು. ಅವ್ರು ಏನಂತ ಕೇಳಿದ್ರು? ನೀವೀಗ ಕೇಳಿದ್ದನ್ನೇ ಅವರು ಕೇಳಿದ್ದು. ನನ್ನ ನಂಬರ್ ಕೂಡ ತಗೊಂಡು ಹೋಗಿದ್ದಾರೆ, ನಾನು ಫೋನ್ ಮಾಡ್ತಾರಂತೆ. ಅವ್ರು ಮತ್ತೆ ಫೋನ್ ಮಾಡಿದ್ರೆ ಅಥವಾ ಇಲ್ಲಿಗೆ ಬಂದ್ರೆ ನಮಗ್ ತಿಳಿಸಿ. ಸರಿ ಸರ್. ನಿಲ್ಲ, ನಿನ್ನ ನಂಬರ್ ಕೊಡು. ಸರಿ ಸರ್. ಹಾಸ್ಟೆಲ್ನಲ್ಲಿ ಸಿಕ್ಕಿದ ಅಡ್ರೆಸ್ನಲ್ಲಿ ರೇಖಾ ಅನ್ನೋ ವ್ಯಕ್ತಿ ಇಲ್ಲ. ಈವಾ ಮರಿಯಾಳ ಫೇಸ್ಬುಕ್ ಲಿಸ್ಟ್ನಲ್ಲಿ ರೇಖಾ ಅನ್ನೋ ಹೆಸರಿದೆಯಾ ಚೆಕ್ ಮಾಡಿ. ಎಸ್ ಸರ್. ರೇಖಾ ಅಂತ ಒಂದು ಪ್ರೊಫೈಲ್ ಇದೆ ಸರ್. ಹಾಗಾದ್ರೆ ಇಲ್ಲಿವರೆಗೂ ಯಾವ ಸಾಕ್ಷಿನ ಉಳಿಸದೇ ಇರೋ ರೇಖಾ ಇವಳೇನಾ? ಈವಾ ಪ್ರೊಫೈಲ್ ಒಂದ್ಸರಿ ಓಪನ್ ಮಾಡಿ. ಇದರಲ್ಲಿ ಲಾಸ್ಟ್ ಪೋಸ್ಟ್ ಮಾಡಿದ ಫೋಟೋ ಏಪ್ರಿಲ್ 12, 2020. ಎಲ್ಲವೂ ವಾರಣಾಸಿಯ ರ್ಯಾಂಡಮ್ ಶಾಟ್ಸ್. ಆದರೆ ಯಾವುದರಲ್ಲೂ ಫೋಟೋ ತೆಗೆದ ವ್ಯಕ್ತಿ ಇಲ್ಲ. ಈವಾ ಮರಿಯಾನೋ ಹೆಸರಲ್ಲಿ ಈ ಪ್ರೊಫೈಲ್ ಹ್ಯಾಂಡಲ್ ಮಾಡ್ತಿದ್ದ ವ್ಯಕ್ತಿ ತನ್ನ ಮುಖ ಕಾಣದಿರೋ ಹಾಗೆ ಎಚ್ಚರ ವಹಿಸಿದ್ದಾರೆ. ಸ್ವಲ್ಪ ಝೂಮ್ ಮಾಡಿ. ಬ್ಯಾಕ್ಗ್ರೌಂಡ್ ಅಲ್ಲಿರೋ ಜನ ಏನೋ ಮಾಡ್ತಿದ್ದಾರೆ. ಅವರು ಮಾಸ್ಕ್ ಡಿಸ್ಟ್ರಿಬ್ಯೂಟ್ ಮಾಡೋ ವಾಲಂಟಿಯರ್ಸ್ ಅಂತ ಅನ್ನಿಸ್ತಿದೆ. ನೀಲಾ, ಸರ್, ಕಾಲ್ ದ ಟೀಮ್ ಫಾರ್ ಅ ಕ್ವಿಕ್ ಮೀಟಿಂಗ್ ರೈಟ್ ನೌ. ಓಕೆ. ಸತ್ ಮೇಲೂ ಇವಳ ಫೋನ್ ಮತ್ತೆ ಫೇಸ್ಬುಕ್ ಪ್ರೊಫೈಲ್ ಆಕ್ಟಿವ್ ಆಗಿತ್ತು. COVID-19, ವಾರಣಾಸಿ ಲಾಸ್ಟ್ ಒನ್ ಲೈಫ್, ಸೊ ಪ್ಲೀಸ್ ಸ್ಟೇ ಸೇಫ್. ವಾರಣಾಸಿಯಲ್ಲಿ ಮೊದಲ COVID-19 ಡೆತ್ ರಿಪೋರ್ಟ್ ಆಗಿದ್ದು 2020 April 4. ಸೊ ಆ ದಿನಗಳಲ್ಲಿ ಯಾವಾಗಲೂ ತೆಗೆದ ಫೋಟೋವನ್ನ April 12 ಪೋಸ್ಟ್ ಮಾಡಿದ್ದಾರೆ. ಈ ಫೋಟೋ ಪೋಸ್ಟ್ ಮಾಡಿದ ಮರುದಿನ ಅಂದ್ರೆ April 13 ಈವಾಳ ಫೋನ್ ಸ್ವಿಚ್ ಆಫ್ ಆಗಿದೆ. ವಿಚ್ ಮೀನ್ಸ್ ನಾವು ಹುಡುಕ್ತಾ ಇರೋ ಕ್ರಿಮಿನಲ್ 6 ತಿಂಗಳ ಕಾಲ ಹೊತ್ತಿದ್ದ ಈವಾ ಅನ್ನೋ ಐಡೆಂಟಿಟಿಯನ್ನ ವಾರಣಾಸಿಯಲ್ಲಿ ಬಿಟ್ಟು ಬರ್ತಾರೆ. ಅಂದ್ರೆ ಈ ಕ್ರಿಮಿನಲ್ ಮತ್ತೆ ಊರಿಗೆ ಬಂದಿರಬಹುದು ಅಂತ ಹೇಳ್ತಿದ್ದೀರಾ ಸರ್? ಎಸ್, ಇದು ನಮ್ಮ ಮುಂದಿರೋ ಕ್ಲೂ. ದೇಶ ಪೂರ್ತಿ ಲಾಕ್ಡೌನ್ ಫಸ್ಟ್ ಫೇಸ್ನಲ್ಲಿದ್ದ ಆ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದವರ ಒಂದು ಲಿಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು LSGD ಡೇಟಾಬೇಸ್ನಲ್ಲಿದೆ. ಸರ್, ಪ್ಯಾಂಡಮಿಕ್ ಪೀರಿಯಡ್ ಅಲ್ಲಿ ನಾನು ಸರ್ವೈಲೆನ್ಸ್ ಡ್ಯೂಟಿನಲ್ಲಿದ್ದೆ. ವಾರಣಾಸಿಯಲ್ಲಿ ಬಾಕಿಯಾಗಿದ್ದ ಸಾವಿರಾರು ಸೌತ್ ಇಂಡಿಯನ್ ಯಾತ್ರಿಕರನ್ನ ಹಲವು ಬಸ್ಸುಗಳಲ್ಲಿ ಅವರವರ ಸ್ವಂತ ಊರಿಗೆ ಕಳಿಸಿದ್ದು ಇದೇ ಸಮಯದಲ್ಲಿ ಅನ್ಸುತ್ತೆ. ಅದರಲ್ಲಿ ಕನ್ನಡಿಗರು ಇದ್ರು. ದೆನ್ ವಿ ಹ್ಯಾವ್ ಟು ಸೋರ್ಸ್ ದಟ್ ಲಿಸ್ಟ್ ASAP. ಟೇಕ್ ದಿಸ್ ಸರ್. ಸರ್, ವಾರಣಾಸಿಯಿಂದ April 13 ಹೊರಟ ಸ್ಪೆಷಲ್ ಬಸ್ಸಲ್ಲಿ ಕರ್ನಾಟಕಕ್ಕೆ ಬಂದವರ ಪೂರ್ತಿ ಲಿಸ್ಟ್ ಇದೆ ಸರ್. ಹಿಯರ್ ಇಟ್ ಇಸ್. ಈವಾ ಮಾರಿಯಾ ಅಂದ್ರೆ ನಮ್ಮ ಕ್ರಿಮಿನಲ್ ಅಲ್ಲಿಗೆ ಹೋದ ಅದೇ ಐಡೆಂಟಿಟಿಯಲ್ಲಿ ವಾಪಸ್ ಬರಬೇಕಾಯ್ತು. ಇದರಲ್ಲಿ ಚಂದ್ರಬಾನು ನಾನೇ. ಅದು ಗೊತ್ತಿರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಗೊತ್ತಾಗಬೇಕಾಗಿರೋದು ಆ ಲಿಸ್ಟಲ್ಲಿರೋ ಇನ್ನೊಬ್ಬರ ಬಗ್ಗೆ, ಈವಾ ಮರಿಯಾ. ನಿಮ್ಗೆ ಅವ್ರ ಪರಿಚಯ ಇದೆಯಾ? ಅದೇ, ನಾವಿಬ್ಬರು ವಾರಣಾಸಿಯಿಂದ ಒಂದೇ ಬಸ್ಸಲ್ಲಿ ಒಟ್ಟಿಗೆ ಊರಿ ಬಂದಿದ್ವಲ್ಲ, ಮೊದಲು ನಮ್ಮ ನಡುವೆ ಸಣ್ಣ ಪುಟ್ಟ ಜಗಳೆಲ್ಲ ಆಗಿತ್ತು, ಮತ್ತೆ ನಾನೇ ಮಾತಾಡಿಸಿ ಗೆಳೆಯರಾದ್ವಿ. ನೀವು ಹೇಳ್ತಿರೋ ಈವಾ ಮರಿಯಾ ಇವರೇನಾ? ಇದ್ಯಾರು? ಇವರೇ ಈವಾ ಮರಿಯಾ. ಈವಾ ಮರಿಯಾಗೂ ಡ್ಯೂಪ್ ಇದೆಯಾ? ಅವಳನ್ನ ನಾನು ಇತ್ತೀಚೆಗೆ ಒಂದು ಕಡೆ ಕಂಡಿದ್ದೆ. ಎಲ್ಲಿ ನೋಡಿದ್ರಿ? ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಸಿಟಿ ಒಳಗಡೆನೆ. ಇಲ್ಲೆಲ್ಲೋ ಸರಿಯಾಗಿ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ.
ತುಂಬಾ ಮುಖ್ಯವಾಗಿರೋ ಒಂದು ಕೇಸ್ಗೋಸ್ಕರ ಕೇಳ್ತಾ ಇದ್ದೀನಿ. ಏನಾದರೂ ನೆನಪಾದ್ರೆ ನನಗೆ ಕೂಡಲೇ ಫೋನ್ ಮಾಡಿ. ಹಲೋ, ಏನಾದರೂ ನೆನಪು ಮಾಡ್ಕೊಳಕ್ಕೆ ಇದೇ ಸಾಕು. ಬ್ರೀಫಿಂಗ್ ಶುರು ಆಯ್ತಾ? ಇಲ್ಲ, ಈಗಾಗತ್ತೆ. ಸರ್ ಎಲ್ಲಿ? ಅಲ್ಲಿದ್ದಾರೆ, ನಿಮ್ಮನ್ನು ಕೇಳ್ತಿದ್ರು. ಸರ್, ಬೆಳಿಗ್ಗೆ ನಿಮ್ಮ ಫೋನಿಂದ ಏನೇನೋ ವಾಟ್ಸಪ್ ಮೆಸೇಜ್ ಬರ್ತಾ ಇತ್ತು, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ಅಯ್ಯೋ ಸರ್, ಅದು ನನ್ನ ಮಗ ಮಾಡಿರೋದು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡೋದು, ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿಬಿಡೋದು, ಇದೊಂದು ಹೊಸ ಆಟ ಸರ್. ಈ ಫೋನ್ನ ಮಕ್ಕಳಿಗೆ ಆಡೋ ಕೊಡುವಂಥದ್ದಲ್ಲ. ಮೆಸೇಜ್ ಕಳಿಸೋದು ಮಗ ಆಗಿದ್ರು, ರಿಸೀವ್ ಮಾಡೋರಿಗೆ ಅದು ಸಿಯಾದ ಕಳಿಸ್ದಾಗೆ ಇರುತ್ತೆ. ಸಾರಿ ಸರ್. ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಎಲಿಮೆಂಟ್ಸ್ ಆಫ್ ಸರ್ಕಮ್ಸ್ಟೆನ್ಸಸ್. ಎಲ್ಲ ಇನ್ವೆಸ್ಟಿಗೇಟರ್ಸು ಪ್ರತಿ ಇನ್ವೆಸ್ಟಿಗೇಷನಲ್ಲೂ ಮತ್ತೆ ಮತ್ತೆ ಕೇಳ್ಕೊಳ್ಳೋ ಅಂತ 6 ಪ್ರಶ್ನೆಗಳಿವೆ. ಅದರಿಂದನೇ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಹೂ ಇಸ್ ದ ವಿಕ್ಟಿಮ್? ಸಾಮಾನ್ಯವಾಗಿ ನಾವು ಕೌಂಟ್ ಮಾಡೋದು ಒಂದರಿಂದಾನೆ, ಆದರೆ ಈ ಕೇಸಲ್ಲಿ ನಾವು ಎಣಿಕೆ ಶುರು ಮಾಡಿದ್ದು 0 ಆಗಿತ್ತು. ಸತ್ತವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮನ್ನ ಒಂದು ಹೆಸರಿಗೆ ತಂದು ನಿಲ್ಲಿಸ್ತು, ಇವಾ ಮರಿಯಾ. ಕ್ವೆಶ್ಚನ್ ನಂಬರ್ 2, ವೆನ್? ಇವಾ ಮರಿಯಾ ಸತ್ತಿದ್ದು ಯಾವಾಗ? ಅದಕ್ಕೆ ಉತ್ತರನ ವೈಜ್ಞಾನಿಕವಾಗಿಯೇ ಕಂಡ್ಕೊಂಡ್ವಿ. 2019 ಸೆಪ್ಟೆಂಬರ್ ತಿಂಗಳಲ್ಲಿ ಇವಾ ಸತ್ತಿದ್ದು ಅಂತ ನಂಬಿದ ಮೇಲೆ ನಮ್ಮ ಮುಂದೆ ಬಂದ ಪ್ರಶ್ನೆ ಹೌ, ಹೇಗೆ ಇವಾ ಮರಿಯನ್ನ ಕೊಂದಿದ್ರು? ಇದು ಆಕಸ್ಮಿಕವಾಗಿ ನಡೆದ ಕೊಲೆ ಅಂತ ನಮ್ಗೆ ಯಾರಿಗೂ ಅನಿಸ್ಲಿಲ್ಲ. ಇವಾಳ ದೇಹ ನಮಗೆ ಸಿಕ್ಕಿದ್ದು ಸ್ಪಷ್ಟವಾದ ಯೋಜನೆಯೊಂದಿಗೆ ಇವಾ ಮರಿಯಾಳನ್ನ ಕೊಂದು ದೇಹವನ್ನ ತುಂಡು ತುಂಡ ಕತ್ತರಿಸಿ ಅದನ್ನ ಬೇರೆ ಬೇರೆ ಜಾಗಗಳಲ್ಲಿ ಎಸೆದಿದ್ರು. ಅದರಲ್ಲಿ ನಮಗೆ ಸಿಕ್ಕಿದ್ದು ಒಂದು ತಲೆಬುರುಡೆ ಮಾತ್ರ. ಮತ್ತು ಅಲ್ಲಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ನಮಗೆ ಕೈ ಸಿಕ್ಕಾಗ ನಮಗೆ ಕನ್ಫರ್ಮ್ ಆಯಿತು, ದಿಸ್ ವಾಸ್ ಅ ಕೇಸ್ ಆಫ್ ಕೋಲ್ಡ್ ಬ್ಲಡೆಡ್ ಹೋಮಿಸೈಡ್ ಆ್ಯಂಡ್ ದ ಕಿಲ್ಲರ್ ಈಸ್ ಸ್ಟಿಲ್ ಸಮ್ವೇರ್ ಅರೌಂಡ್ ಅಸ್. ಈಗ ನಾನು ಹೇಳಕ್ಕೆ ಹೊರಟಿರೋದು ಮಿಯರ್ಲಿ ಮೈ ಇನ್ಫ್ಲೆನ್ಸಸ್. ಸೊ ಲೆಟ್ಸ್ ಆಸ್ಕ್ ಅವರ್ ಸೆಲ್ಫ್ಸ್, ಯಾಕೆ, ಯಾವ ಇಂಟೆನ್ಷನ್ ಇಟ್ಕೊಂಡು ಈ ಕ್ರಿಮಿನಲ್ ಇಂಥದ್ದೊಂದು ಬ್ರೂಟಲ್ ಮರ್ಡರ್ ಮಾಡಿರ್ಬೋದು? ಸತ್ಯಜಿತ್, ನಿಮ್ಮ ಸಂಶಯ ಏನು? ಈ ತನಿಖೆ ಹಾದಿಯಲ್ಲಿ ಬರೋ ಸಂಶಯಗಳು ಸತ್ಯಕ್ಕೆ ದಾರಿದೀಪ ಅಂತ ಹೇಳ್ತಾರಲ್ಲ, ಆ ದಾರಿ ಕೆಲವೊಮ್ಮೆ ತಪ್ಪಲೂಬೋದು. ಒಂದು ವೇಳೆ ತಪ್ಪಿದ್ರೆ ಮತ್ತೆ ಹಿಂದೆ ನಡೆಯೋದಕ್ಕೆ ತಯಾರಾಗಿದ್ದೆ ಹೇಳ್ತೀನಿ ಮ್ಯಾಮ್. ಈ ಕೇಸ್ನಲ್ಲಿ ಕೊಲೆಗಾರನ ಮೋಟಿವ್ ಈಸ್ ಪ್ಲೇನ್ ಆ್ಯಂಡ್ ಸಿಂಪಲ್, ಮನಿ. ಅ ಫೈನಾನ್ಷಿಯಲ್ ಮೋಟಿವ್? ಎಸ್ ಸರ್. ಬಂಧು ಬೆಳಗ ಅಂತ ಯಾರೂ ಇಲ್ಲದೆ ಇದ್ರೂ ಈವಾಳ ಹೆಸರಲ್ಲಿ ಕೋಟಿಗಟ್ಟಲೆ ಆಸ್ತಿ ಇತ್ತು. ಈ ಕಿಲ್ಲರ್ ಮೋಟಿವ್ ಅದೇ ಅಂತ ಸಂಶಯ ಪಡೋದಕ್ಕೆ ಮತ್ತೊಂದು ಕಾರಣ ಇದೆ. ಈವಾ ಸತ್ತ ತಿಂಗಳುಗಳ ನಂತರ ಈವಾಳ ತಂದೆ ಅಂದರೆ ಫಿಲಿಪ್ ವಿಲ್ ಪತ್ರದಲ್ಲಿ ಈವಾಗೆ ಅಂತ ಬರೆದಿಟ್ಟಿದ್ದ 4.5 ಎಕರೆ ಜಾಗ ಮತ್ತೆ ಮನೆ ಮಾರಾಟ ನಡೆದಿತ್ತು. ಯು ಮೀನ್ ಅನ್ ಇಂಪರ್ಸನೇಷನ್? ಎಸ್ ಮ್ಯಾಮ್, ಮುಖವಾಡ. ಈ ಕೊಲೆಪಾತಕ್ಕೆ ತೆಗೆದದ್ದು ಈವಾಳ ಜೀವ ಮಾತ್ರ ಅಲ್ಲ, ಈವಾ ಮರಿಯಾ ಅನ್ನೋ ಹೆಸರು ಮತ್ತೆ ಐಡೆಂಟಿಟಿ ಕೂಡ. ಈವಾಳ ಹೆಸರಲ್ಲಿದ್ದ ಮೊಬೈಲ್ ಫೋನ್ ಕೂಡ ಈವಾ ಸತ್ತು ತಿಂಗಳುಗಳ ಕಾಲ, ಟು ಬಿ ಪ್ರಿಸೈಸ್, ಸುಮಾರು 7 ಕಾಲ ಈ ಪಾತಕಿ ಕೈಯಲ್ಲಿತ್ತು. ಸಾರಿ ಟು ಇಂಟ್ರಪ್ ಸರ್, ನಮ್ಮ ಫೋನು ಇನ್ನೊಬ್ರು ಉಪಯೋಗಿಸಿದ್ರೆ ಅದು ನಮ್ಮ ಪರಿಚಯದವ್ರಿಗೆ ಗೊತ್ತಾಗೋದಿಲ್ವಾ? ಫೋನ್ ಬಳಸೋದು ಫೋನ್ ಕಾಲ್ಗೋಸ್ಕರ ಮಾತ್ರ ಅಲ್ಲ, ಮೆಸೇಜ್ ಕಳಿಸ್ಬೋದು, ರಿಸೀವ್ ಮಾಡ್ಬೋದು. ಉದಾಹರಣೆಗೆ ನಮ್ಮ ಫೋನಿಂದ ಮನೆ ಮಕ್ಕಳು ಯಾರಾದರೂ ಯಾರಿಗಾದರೂ ನಮಗೆ ತಿಳಿಯದೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಅದು ರಿಸೀವ್ ಮಾಡೋರಿಗೆ ಯಾರು ಕಳಿಸಿದ ಮೆಸೇಜ್ ಥರ ಕಾಣುತ್ತೆ? ನಾವೇ. ಎಕ್ಸಾಕ್ಟ್ಲಿ. ಈವಾ ಜೊತೆ ಕಾಂಟ್ಯಾಕ್ಟಲ್ಲಿದ್ದ ಕೆಲವರನ್ನ ಈವಾ ಜೀವಂತವಾಗಿದ್ದಾಳೆ ಅಂತ ನಂಬಿಸ್ಬೇಕಿತ್ತು. ಈವಾಳ ಮೊಬೈಲ್ನ ವಾಟ್ಸಪ್ ಮೆಸೇಜ್ನ ಯಾರೋ ಬುದ್ಧಿವಂತಿಕೆಯಿಂದ ಉಪಯೋಗಿಸಿದ್ದಾರೆ. ಲಾಕ್ ಮಾಡ್ದಿರೋಂಥ ಇವಳು ವಾಟ್ಸಪ್ DP, ಫೇಸ್ಬುಕ್ನಲ್ಲಿ ಅಪ್ಲೋಡ್ ಆಗಿರೋ ಅವಳ ಫೋಟೋಗಳು ಈವಾ ಬೇರೆಲ್ಲೋ ಒಂದು ಸ್ಪಿರಿಚುವಲ್ ಲೈಫ್ ಲೀಡ್ ಮಾಡ್ತಿದ್ದಾಳೆ ಅಂತ ನಂಬಿಸೋದಕ್ಕೋಸ್ಕರ ಕ್ರಿಯೇಟ್ ಮಾಡಿರೋಂಥದ್ದು. ಒಂದು ಕೊಲೆ ಮಾಡಿ ಮುಗಿಸಿದ ಮೇಲೆ ಆಸ್ತಿನ ಕಬಳಿಸ್ಕೊಂಡಿರೋ ಆ ಕ್ರಿಮಿನಲ್ ವೆರಿ ಇಂಟೆಲಿಜೆಂಟ್. ಎಸ್ ಮ್ಯಾಮ್, ನಮ್ಮ ಲೆಕ್ಕಾಚಾರಗಳಿಗೆ ಆಚೆ ಇವಳಿಂದ ಆಸ್ತಿನ ವಶಪಡಿಸ್ಕೊಂಡ ಈ ಕ್ರಿಮಿನಲ್ ಒಬ್ಬ ಹೆಂಗಸು. ಇಸ್ ಇಟ್? ಎಸ್ ಸರ್, ತುಂಬಾನೇ ಕ್ರುಕುಡ್ ಆದ, ಅದಕ್ಕಿಂತ ಕ್ರಿಯೇಟಿವ್ ಆದ ಬ್ರಿಲಿಯಂಟ್ ಫೀಮೇಲ್ ಕ್ರಿಮಿನಲ್. ಅವಳ ಬಗ್ಗೆ ಏನಾದರೂ ಮಾಹಿತಿ? ಈ ಕೇಸಲ್ಲಿ ಅತ್ಯಂತ ಕ್ರೂಷಿಯಲ್ ಟರ್ನಿಂಗ್ ಪಾಯಿಂಟ್, ಪ್ರೈಮ್ ಸಸ್ಪೆಕ್ಟ್ ಅಂತ ನಾವು ಸಂಶಯ ಪಡಬೇಕಾದ ಫೋಟೋಗ್ರಾಫ್ ನನ್ನ ಟೀಮ್ ಮೆಂಬರ್ಸ್ ಕೂಡ ಗೊತ್ತಾಗದೆ ಬೆಳ್ತಂಗಡಿ ಸಬ್ ರಿಜಿಸ್ಟರ್ ಆಫೀಸ್ನಿಂದ ಅಲ್ಲಿರೋ ಒಬ್ಬ ಲೋಕಲ್ ಬ್ರೋಕರ್ ಮಾರ್ಕೋಸ್ ಇವತ್ತು ಬೆಳಗ್ಗೆ ಕಲೆಕ್ಟ್ ಮಾಡಿ ಈ ಮೀಟಿಂಗ್ ಶುರು ಆಗೋದಕ್ಕಿಂತ ಸ್ವಲ್ಪ ಮುಂಚೆ ನನಗೆ ಕಳಿಸಿದ್ದಾನೆ. ವಿಲ್ ಪತ್ರದ ಪ್ರಕಾರ ಈವಾಗ ಸಿಕ್ಕ ಮನೆ ಮತ್ತು ಜಾಗ
2020 ಮಾರ್ಚಲ್ಲಿ ಬೆಂಗಳೂರಿನ ಏಜೆಂಟ್ ಮುಖಾಂತರ ಮಾರಾಟ ಆಗುತ್ತೆ. ಆಸ್ ಪರ್ ರೆಕಾರ್ಡ್ಸ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಈವಾ ಮರಿಯಾ ಖುದ್ದಾಗಿ ಬಂದು ಈ ಮಾರಾಟ ಮಾಡಿದ್ದಾಳೆ. ಆದರೆ ಸಬ್ ರಿಜಿಸ್ಟ್ರಾರ್ ಮುಂದೆ ಕೊಟ್ಟ ಸೆಲ್ಲರ್ಸ್ ಐಡಿಯ ಫೋಟೋ ನಿಜವಾದ ಈವಾ ಮರ್ಯಾದಾಗಿರಲಿಲ್ಲ. ಮತ್ತೆ ಬೇರೊಂದು ಹೆಂಗಸ್ತು, ಶಾರ್ಟ್ ಹೇರ್ ಇರೋ ಮರಿಯಾ ಅನ್ನೋ ಹೆಸರಲ್ಲಿ ಅವತ್ತು ಅಲ್ಲಿಗೆ ಬಂದ ಹೆಂಗಸ್ತು. ಸರ್, ಆ ಫೋಟೋ ಇಟ್ಕೊಂಡು ಒಂದು ಲುಕ್ಔಟ್ ನೋಟಿಸ್, ಹೆಸರು ಕೂಡ ಇಲ್ದಿರೋ ಒಂದು ಲುಕ್ಔಟ್ ನೋಟಿಸ್. ಇಷ್ಟು ಬ್ರಿಲಿಯಂಟ್ ಆದ ಒಂದು ಕ್ರೈಮ್ಗೆ ಹೀಗೆ ತರವಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಬ್ಬ ಕ್ರಿಮಿನಲ್ಗೆ ಬಚಾವ್ ಆಗೋದಕ್ಕೆ ಅದೊಂದು ಸೂಚನೆ ಆಗ್ಬೋದು. ಸರ್, ನನ್ನ ಮನ್ಸು ಹೇಳ್ತಾ ಇದೆ ಈವಾ ಮರ್ಯಾನ ಕೊಂದೋರನ್ನ ತಲುಪೋದು ನಮಗೇನು ಕಷ್ಟ ಅಲ್ಲ. 72 hours, ಗಿವ್ ಮಿ 72 hours ಅಂಡ್ ವಿಲ್ ಹ್ಯಾವ್ ದಿಸ್ ಕೇಸ್ ಕ್ರ್ಯಾಕ್ಟ್. ಈ ಫೈಲ್ನ ಟೇಬಲ್ ಮೇಲೆ ಇಡಿ. ಒಂದು ನಿಮಿಷ ಸರ್, ಆ ಹಾಸ್ಟೆಲ್ ವಾರ್ಡನ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಹಲೋ. ಹಲೋ ಸರ್, ಈವಾ ಮರಿಯಾ ಬಗ್ಗೆ ವಿಚಾರಿಸ್ಕೊಂಡು ಲೇಡಿ ಬಂದಿದ್ರಲ್ಲ, ಅವ್ರನ್ನ ನಾನೀಗ ಟಿವಿ ನೋಡಿದೆ ಸರ್. ಟಿವಿನಲ್ಲ? ಹಾ, ಈಗ. ಸರಿ ಸರ್, ಸರಿ ಸರ್, ಓಕೆ ಸರ್. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಬಿಸಿ ಬಿಸಿಯಾದ ಚರ್ಚೆಗಳು ನಗರದ ಎಲ್ಲೆಡೆ ನಡೆಯುತ್ತಿವೆ. ಏನೇ ಆದರೂ ಹಲವಾರು ಸೈಕಲಾಜಿಕಲ್ ಪ್ರಶ್ನೆಗಳಿಗೆ ನಾವಿನ್ನೂ ಉತ್ತರ ಕಂಡುಕೊಳ್ಳಬೇಕಿದೆ. ಸೈಕಾಲಜಿ ಮತ್ತು ಪ್ಯಾರಾಸೈಕಾಲಜಿ ಈ ಪ್ರಶ್ನೆಗಳ ಬೆನ್ನು ಹತ್ತಿವೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಚರ್ಚೆಗಳು ನಡೆಯುತ್ತಿವೆ. ಐ ಆಮ್ ಸಾರಿ, ಐ ಡಿಂಟ್ ಮೀನ್ ಟು. ನೀನು ಹೇಳೋದನ್ನ ನಂಬಬೇಕು ಅಂದರೆ ನನಗೆ ಈ ಜ್ಯೂಸ್ ಸಾಲೋದಿಲ್ಲ. ನಿಮ್ಮನ್ನ ನಂಬಿಸೋಕೆ ನನ್ನ ಕೈಯಲ್ಲಿ ಪ್ರೂಫ್ ಏನೂ ಇಲ್ಲ ಸರ್. ಈಗ ಹೇಳಿದ ಅಷ್ಟು ವಿಷಯಗಳು ಕಳೆದ ಕೆಲ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ನಡೆದ ಘಟನೆಗಳು. ಯಾವುದೋ ಒಂದು ಸತ್ಯನ ನನ್ನ ಮೂಲಕ ಹೊರ ಜಗತ್ತಿಗೆ ಹೇಳಬೇಕು ಅನ್ನೋದು ಈವಾ ಮರಿಯಾಳ ಆತ್ಮದ ಬಯಕೆ. ಈ ಕಾರಣದಿಂದಾಗಿ ನಾನು ಈ ಎಲ್ಲ ತೊಂದರೆಗಳನ್ನು ದಾಟಿ ನಾನು ಅದರ ಬೆನ್ನು ಹಿಡಿದು ಹೊರಡಬೇಕು ಅಂತ ತೀರ್ಮಾನಿಸಿದೆ. ಎನಿವೇ, ದೀಸ್ ಹಾರರ್ ಸ್ಟೋರೀಸ್ ಅಪಾರ್ಟ್, ನಿಮ್ಮ ಈ ಪ್ಯಾರಲಲ್ ಇನ್ವೆಸ್ಟಿಗೇಷನ್ನಲ್ಲಿ ಫೈಂಡಿಂಗ್ಸ್ ಏನು? ದರ್ಶನನ ಪ್ರೀತಿಸಿ ಈ ಸಿಟಿಗೆ ಬಂದ ಈವಾ ಮರಿಯಾಳ ಡೀಟೇಲ್ಸ್ ಬಹಳಷ್ಟು ಕಲೆಕ್ಟ್ ಮಾಡಿ ಒಂದು ಫೈಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈವಾ ಮರಿಯಾಳ ಮಿಸ್ಸಿಂಗ್ ಬಗ್ಗೆ ನನ್ನ ಕೆಲ ಸಂಶೋಧನೆಗಳು ಇದೆಲ್ಲ ಸೇರಿ ಒಂದು ಇನ್ವೆಸ್ಟಿಗೇಟಿವ್ ಸ್ಟೋರಿ ಆಗಿ ತೋರಿಸೋದು ನನ್ನ ಪ್ಲಾನ್ ಆಗಿತ್ತು. ಆಗ ಕೋಇನ್ಸಿಡೆಂಟ್ಲಿ ನಿಮ್ಮ ಫೋನ್ ಬಂತು. ಈವಾ ಮರಿಯಾ ಸತ್ತಿದ್ದಾಳೆ ಅಂತ ಖಚಿತವಾಗಿ ಗೊತ್ತಿದ್ರು, ಉಳಿದ ಡೀಟೇಲ್ಸ್ಗಳು ನನಗೆ ಈಗಲೇ ಗೊತ್ತಾಗ್ತಿರೋದು. ಹಾಂ, ಮತ್ತೆ ಸರ್, ನನಗೊಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ನನ್ನ ಫ್ರೆಂಡ್ ಹರಿತಾ ಈವಾ ಮರಿಯಾಳ ಡಿವೋರ್ಸ್ ಅಡ್ವೊಕೇಟ್ ಆಗಿದ್ಲು. ಹರಿತಾ ಹೇಳಿದ್ದೇನೆಂದರೆ, ಅವರು ಕೊನೆ ಸಲ ಭೇಟಿಯಾದಾಗ ಈವಾ ಯಾರೋ ತನಗೆ ಅಪಾಯ ಮಾಡ್ತಾರೆ ಅಂತ ಹೆದರ್ಕೊಂಡಿಲ್ಲಂತೆ. ಅದು ಕೂಡ ಒಬ್ಬಳು ಹೆಣ್ಣು. ಓ, ದಟ್ಸ್ ಇಂಟ್ರೆಸ್ಟಿಂಗ್. ನಮ್ಮ ಅಸಂಪ್ಷನ್ಸ್ ಕೂಡ ಈಗ ಬಂದು ನಿಂತಿರೋದು ಒಂದು ಹೆಣ್ಣಿನ ಮೇಲೇ. ನಿಮ್ಮ ಈ ಫ್ರೆಂಡ್ ಬಹುಶಃ ಅವರಿಂದ ನಮ್ಗೇನಾದ್ರು ಸಹಾಯ ಆಗ್ಬೋದಾ? ವಿಲ್ ಐ ಬಿ ಏಬಲ್ ಟು ಮೀಟ್ ಹರ್? ಶೋರ್ ಸರ್, ಐ ಕ್ಯಾನ್ ಕಾಂಟ್ಯಾಕ್ಟ್ ಹರ್ ನೌ. ಯಾ, ಹಲೋ. ಸಿಕ್ತು, ಈಗ ನೆನಪಿಗೆ ಬಂತು. ನೀನು ಅವತ್ತು ಹೇಳಿದೆ ಈವಾ ಮರಿಯಾ ಅಲ್ವಾ? ಹಾ, ನಾನು ಹರಿತಾಳನ್ನು ಕಾಂಟ್ಯಾಕ್ಟ್ ಮಾಡಿದೆ. ಶಿ ಇಸ್ ವಿಲಿಂಗ್ ಟು ಹೆಲ್ಪ್. ಓ, ದಟ್ಸ್ ಗ್ರೇಟ್. ಬೈ ದ ವೇ, ಈವಾಳಕ್ಕೆ ಕೊಂದಿರ್ಬೋದು ಅಂತ ನಾವು ಸಂಶಯ ಪಡ್ತಿರೋ ಒಬ್ರು ಫೋಟೋ ನನ್ನ ಕೈಯಲ್ಲಿದೆ. ಆ ವ್ಯಕ್ತಿನ ಐಡೆಂಟಿಫೈ ಮಾಡೋಕೆ ನನಗೆ ನಿಮ್ಮ ಸಹಾಯ ಬೇಕಾಗ್ಬೋದು. ಶೋರ್ ಸರ್. ಫೋಟೋ ತೋರಿಸ್ಲಾ? ಹಾಂ. ಆ ವ್ಯಕ್ತಿ ಇವರೇ. ನಮ್ಮಿಬ್ರು ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಬೇಕಾದ ವ್ಯಕ್ತಿ. ಹೌ ಅಬೌಟ್ ವಿ ಮೀಟ್ ಹರ್ ಟುಗೆದರ್?
ಈವಾ ನಿನ್ ಕೈಲಿರೋ ಈ ಬ್ಯಾಗಲ್ಲಿ ಇರೋದು ಪೂರ್ತಿ ನಿಂದು. ನಿನ್ಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ದಿದ್ರು ಕಷ್ಟಪಟ್ಟು ಇಷ್ಟು ಸರಿ ಮಾಡಿಕೊಟ್ಟಿದ್ದಕ್ಕೆ ವಕೀಲ್ ಫೀಸ್ ಮಾತ್ರ ಸಾಲಲ್ಲ. ದರ್ಶನ್ ಬೇರೆ ಬೆಟರ್ ಲೈಫ್ ಹುಡ್ಕೊಂಡು ಹೋಗಾಯ್ತು, ಇನ್ನು ನಿನ್ಗೆ ಎಷ್ಟು ಕಾಲ ಬಾಕಿ ಇದೆ? ಲೆಟ್ಸ್ ಮೂವ್ ಆನ್. ಇಲ್ಲ, ನನ್ನ ಅವುಗಳ ಹಾಗೆ ಸುಲಭಕ್ಕೆ ಮುಗಿಯೋದಿಲ್ಲ ಬಿಡು. ದರ್ಶನ್ ಜೊತೆಗಿದ್ದಾಗ ನನ್ನ ಸಂತೋಷದಿಂದ ನಗೋದಕ್ಕೆ ಕಲ್ತಿದ್ದು, ಈಗ ಇವ ಸಂಕಟ ಪಡೋದಕ್ಕೂ ಅಳೋದಕ್ಕೂ ಆದ್ರೆ ಇಲ್ಲಿ ಬೇಕಾದಷ್ಟು ವಿಷಯಗಳಿವೆ. ನಿನ್ ಕೈಯಲ್ಲಿ ದುಡ್ಡಿದ್ದು ಸಂಕಟ ಪಡ್ತಿದ್ಯಾ, ನಾನಾದ್ರೆ ನೇರ ಉಲ್ಟ. ನಿಂಗ್ ಗೊತ್ತಾ ಇವ, ನನ್ನಪ್ಪ ಶುರು ಮಾಡಿದ ಎಂಬಿ ಪ್ರಾಪರ್ಟೀಸ್ ವಿಲ್ಲಾ ಪ್ರಾಜೆಕ್ಟ್ಗೋಸ್ಕರ 37 ಕ್ಲೈಂಟ್ಸ್ ಕೈಯಿಂದ ದುಡ್ಡು ತಗೊಂಡಿದ್ರು. ಅದೆಲ್ಲ ಪೂರ್ತಿ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡ್ಬೇಕಾದ ಸಮಯನೂ ಕಳೀತು. ಇದ್ದಕ್ಕಿದ್ದಂತೆ ಒಂದಿನ ಡ್ಯಾಡಿನೂ ಹೋದ್ರು, ನನ್ನಿಂದ ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ. ಇನ್ನು ಒಂದು ತಿಂಗಳಲ್ಲಿ ಕೀ ಹ್ಯಾಂಡ್ ಓವರ್ ಮಾಡದೇ ಇದ್ರೆ ಮುಂದೆ ಏನಾಗತ್ತೆ ಅಂತಲೇ ಗೊತ್ತಿಲ್ಲ. ಬಹುಶಃ ಜೈಲ್ಗೆ ಹೋಗ್ಬೋದು. ಮೇಡಮ್, ಇನ್ನು ಮುಂದೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಮೆಟೀರಿಯಲ್ಸ್ ಬೇಕು. ಸಾಲ ಸಿಗಲ್ಲ ಅಂತ ಅಂಗಡಿಯವರು ಹೇಳಿದಾಯ್ತು. ಮತ್ತೆ ಮಳೆ ಶುರು ಆಯ್ತು. ಈಗ ಸಾಮಾನು ಬಂದರೆ ಮಳೆ ಕಡಿಮೆ ಆದಾಗ ಕೆಲಸ ಶುರು ಮಾಡ್ಬೋದು. ಮತ್ತೆ ಕೆಲಸದವರಿಗೆ ಸಂಬಳ ಬಾಕಿ ಇದೆ, ಹಾಗಾಗಿ ತಕ್ಷಣ ಏನಾದರೂ ಮಾಡಲೇಬೇಕು ಮೇಡಮ್. ಇನ್ನೊಂದು 3-4 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದುಡ್ಡು ಹೊಂದಿಸ್ಕೊಳ್ತಿದ್ದೀನಿ. ಕೆಲಸದ ಸಾಮಾನು ಮತ್ತು ಮೆಷಿನ್ ಎಲ್ಲ ನಿಮ್ಮ ಮನೇಲಿ ಇಟ್ಟಿದ್ದೀನಿ. ಕೆಲಸ ಶುರುವಾದಾಗ ತೆಗೆಯೋಣ. ಓಕೆ, ತಗೊಳ್ಳಿ ಚಾಯ್. ಓಕೆ. ಮತ್ತೆ ಮೇಡಮ್, ನನ್ನ ವಿಷಯ ಕೂಡ ನೆನಪಿರಲಿ ಮೇಡಮ್. ಜಾನ್ಸನ್ ವಿಷಯ ಕೂಡ ಗಮನಿಸ್ತೀನಿ. ಸರಿ ಮೇಡಮ್. ನೋಡಿದ್ಯಾ, ಇಷ್ಟು ದೊಡ್ಡ ಟೆನ್ಷನ್ ಇಟ್ಕೊಂಡು ನಾನು ಅಳ್ತಿದ್ದೀನ ಮತ್ತೆ ನಿಂದು? ಸರಿ, ಹಾಗಾದ್ರೆ ಇವತ್ತು ನೀನು ನಮ್ಮ ಮನೇಲಿದ್ದು ಈ ಮೂಡೆಲ್ಲ ಸರಿ ಮಾಡಿಕೊಂಡು ನಾಳೆ ಹೋಗೋಣ. ಓಕೆ. ನೋವು ತಿನ್ನೋರ ಮತ್ತೆ ನಷ್ಟ ಸಹಿಸೋರ ಮುಂದೆ ಯಾವತ್ತೂ ಕತ್ಲೆ ಇರತ್ತಂತೆ. ದುಡ್ಡು ಕೊಟ್ರೆ ಸಂತೋಷ ಸಿಗುತ್ತಾ? ಹಾಗಾದ್ರೆ ಈ ಬ್ಯಾಗಲ್ಲಿ ಕೋಟಿಗಟ್ಟಲೆ ದುಡ್ಡಿದೆ, ಚಿನ್ನ ಕೂಡ ಇದೆ. ನನ್ನ ಪಾಲಿನ ಎಲ್ಲವನ್ನು ಕೊಡ್ತೀನಿ, ಅದ್ರ ಬದಲು ಚೂರು ಸಂತೋಷ ಕೊಡೋದಕ್ಕೆ ಯಾರಿಂದನಾದ್ರೂ ಸಾಧ್ಯನಾ? ಯು ಆರ್ ರೈಟ್. ಯು ಕ್ಯಾಂಟ್ ಬೈ ಹ್ಯಾಪಿನೆಸ್, ಬಟ್ ಯು ಕ್ಯಾನ್ ಬೈ ವಿಸ್ಕಿ. ಈ ಡಾರ್ಕ್ ಸೀನ್ ಎಲ್ಲ ಒಮ್ಮೆ ಮುಗಿಲಿ, ಆಮೇಲೂ ಸಂತೋಷ ಸಿಗ್ಲಿಲ್ಲ ಅಂದ್ರೆ ನಾವು ಬೇರೆ ದಾರಿ ನೋಡೋಣ. ಚಿಯರ್ಸ್. ನಾಳೆನೆ ಊರಿಗೆ ಹೋಗ್ಬೇಕು, ಲಿಸಿ ಚಿಕ್ಕಮ್ಮನ ಮತ್ತೆ ಮಕ್ಕಳನ್ನೆಲ್ಲ ನೋಡ್ಬೇಕು. ಪಪ್ಪ ಕೊಟ್ಟಿದ್ದನ್ನೆಲ್ಲ ಅವರಿಗೆ ಕೊಡ್ಬೇಕು. ಆಗ ಅವರು ನನ್ನ ನೋಡಿ ಮೊದಲ ಸಲ ನಗ್ಬಹುದೇನೋ. ಮತ್ತೆ ಒಂದು ಯಾತ್ರೆ ಹೋಗ್ಬೇಕು, ಪಶ್ಚಿಮ ಘಟ್ಟದ ನಡುವೆ ನೇತ್ರಾವತಿ ಹರಿದು ಹೋಗೋ ಹಾಗೆ ಒಂದು ಯಾತ್ರೆ. ನಾನು ತುಂಬ ದೂರಕ್ಕೆ ಹೋಗ್ಬೇಕು, ದೂರಕ್ಕೆ.
since you purified. Be the demon from the Malava since you purified. ಈಗ ಇದ್ದಕ್ಕಿದ್ದ ಹಾಗೆ ಹೇಗ್ ಸರ್ ಅರಿತ ಅಂತ ಅನ್ಕೊಂಡ್ರಿ? ಎಲ್ಲ ಕಾನೂನುಗಳು ಬಹಳ ಚೆನ್ನಾಗಿ ತಿಳಿದಿರೋ ವ್ಯಕ್ತಿನೇ ಕ್ರಿಮಿನಲ್ ಅಂತ ನನಗೆ ಮೊದಲೇ ಸಂಶಯ ಇತ್ತು. ಇವಾಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಅಡ್ವೊಕೇಟ್ ಫ್ರೆಂಡ್ ಬಗ್ಗೆ ಮೇಧಾ ಹೇಳಿದಾಗ ಆ ಸಂಶಯ ಇನ್ನೂ ಗಟ್ಟಿಯಾಯ್ತು. ಮತ್ತೆ ಆಗ ನನಗೆ ಬಂದ ಆ ಫೋನ್ ಕಾಲ್ ಸಿಕ್ತು. ಈಗ ನೆನಪಿ ಬಂತು, ನೀನು ಅವತ್ತು ಹೇಳಿದ್ದು ಯುವ ಮರಿ ಅಲ್ವಾ? ಅವಳನ್ನು ನಾನು ನೋಡಿದ್ದು ನಮ್ಮ ಜಿಲ್ಲಾ ಕೋರ್ಟ್ ಎದುರಲ್ಲಿ. ಅವತ್ತು ಅವಳು ವಕೀಲ್ ವೇಷದಲ್ಲಿದ್ದು. ಆ ಫೋನ್ ಕಾಲ್ ಅದನ್ನ ಕನ್ಫರ್ಮ್ ಮಾಡ್ತು. Since you purified, be the demon, from the Malaya since you purified. See the demon, from the Malaya since you purified. Be the demon, from the Malaya since you purified.
ಹುಡುಕೊಂಡು ಬರೋದಕ್ಕೆ ಯಾರೂ ಇಲ್ಲದಿದ್ದ ಈವಾ ಮರಿಯಳನ ಕೊಂದು ದೇಹವನ್ನ ಹಲವು ಕಡೆ ಎಸೆದ್ಲು. ಆ ಸೆಟ್ಲ್ಮೆಂಟ್ ಮೂಲಕ ಈವಾಳಿಗೆ ಸಿಕ್ಕಿದ ಹಣ, ಆಭರಣ ಮತ್ತೆ ದರ್ಶನ್ ಪ್ಲೆಜ್ ಮಾಡಿದ ಆಧಾರಗಳನ್ನ ವಶಪಡಿಸ್ಕೊಳ್ತಾಳೆ. ಆದ್ರೆ ಅಷ್ಟಕ್ಕೆ ಅತಿ ಆಸೆ ಮುಗಿಯೋದಿಲ್ಲ. ಈವಾಳ ಹೆಸರಲ್ಲಿರೋ ಬಾಕಿ ಸ್ವತ್ತನ್ನು ವಶಪಡಿಸ್ಕೊಳ್ಳೋದಕ್ಕೆ ಹರಿತಾ ಒಂದು ಪ್ಲಾನ್ ಮಾಡ್ತಾಳೆ. ಈವಾ ಮರಿಯಳ ಆಧಾರ್ ಕಾರ್ಡ್ನಲ್ಲಿ ಡೀಟೇಲ್ಸ್ನ ಸ್ವಲ್ಪನೂ ಬದಲಾಯಿಸದೆ ತನ್ನ ಸ್ವಂತ ಫೋಟೋನ ಅಂಟಿಸಿ ಹರಿತಾ ಒಂದು ಫೇಕ್ ಐಡಿನ ಕ್ರಿಯೇಟ್ ಮಾಡ್ತಾಳೆ. ಮತ್ತು ಐ ಡಿ ಪ್ರೂಫ್ನ ಉಪಯೋಗಿಸಿ ಹರಿತಾ ಒಂದು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾಳೆ. ಕಾನೂನು ತಿಳ್ಕೊಂಡಿದ್ದ ಅವಳು ನಮ್ಮ ಸಿಸ್ಟಮಿನ ಲೂಪ್ ಹೋಲ್ಗಳು ಚೆನ್ನಾಗಿ ಗೊತ್ತಿರೋ ಅಡ್ವೊಕೇಟ್ ಹರಿತಾ ಯಾರಿಗೂ ಯಾವ ಸಂಶಯನೂ ಬರದ ಹಾಗೆ ವಿಲ್ ಪ್ರಕಾರ ಈವಾಳಿಗೆ ಸಿಕ್ಕ ಮನೆ ಮತ್ತು ಜಾಗನ ಮಾರಿಬಿಡ್ತಾಳೆ. ಅದರಿಂದ ಬಂದ ಹಣನ ಆಲ್ಮೋಸ್ಟ್ ಕ್ಯಾಶ್ನಲ್ಲೇ ಕಲೆಕ್ಟ್ ಮಾಡ್ತಾಳೆ. ಉಳಿದಿದ್ದನ್ನು ಹೊಸ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿ ಬೇರೆ ಬೇರೆ ಸಮಯದಲ್ಲಿ ವಿಡ್ರಾ ಮಾಡ್ತಾಳೆ. ಆ ಟೈಮಲ್ಲಿ ಈವಾ ಬದುಕಿದಾಳೆ ಅಂತ ಕೆಲವರನ್ನ ನಂಬಿಸೋದಕ್ಕೋಸ್ಕರ ಈವಾಳ ಫೋನ್ ವಾಟ್ಸಪ್ನಿಂದ ಬೇರೆ ಬೇರೆ ಜಾಗಗಳಿಂದ ಹಲವರಿಗೆ ಮೆಸೇಜ್ ಕಳಿಸ್ತಾಳೆ. ತನಗೆ ಬೇಕಾಗಿದ್ದೆಲ್ಲ ಸಿಕ್ತು ಅಂತ ಖಾತ್ರಿ ಆದಮೇಲೆ ಈವಾ ಮರಿಯಾನೋ ಐಡೆಂಟಿಟಿನ ಕಳೆಯೋದಕ್ಕೆ ತೀರ್ಮಾನ ಮಾಡ್ತಾಳೆ. ಆಗ ಈವಾ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಎಂಬಾರ್ಕ್ ಆಗಿದ್ದಾಳೆ ಅಂತ ತೋರಿಸೋದಕ್ಕೆ ತಾನೇ ಒಂದು ಯಾತ್ರೆಗೆ ಹೋಗ್ತಾಳೆ ವಾರಣಾಸಿಗೆ. ಯಾತ್ರೆಯ ಫೋಟೋಗಳನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾಳೆ. ಈವಾ ಇನ್ ಮುಂದೆ ಸೋಷಿಯಲ್ ಮೀಡಿಯಾನ ಬಳಸೋದಿಲ್ಲ ಅಂತ ಪೋಸ್ಟ್ ಮಾಡಿ ಕೊನೆಯ ಪೋಸ್ಟ್ ನಂತರ ಆ ಫೋನ್ನ ಬಿಸಾಡ್ತಾಳೆ. ಈವಾ ಮರಿಯಾನೋ ಐಡೆಂಟಿಟಿಯನ್ನು ಕೂಡ ಹಾಗೆ ಬಿಸಾಡಬೇಕು ಅಂತ ತಯಾರಿ ಮಾಡ್ತಿದ್ದಾಗ ಅಲ್ಲಿವರೆಗೆ ಹರಿತಾಳ ಪ್ಲಾನಲ್ಲಿ ಇಲ್ದಿದ್ದ, ಇನ್ಫ್ಯಾಕ್ಟ್ ನಮ್ಮ ಯಾರ ಪ್ಲಾನಲ್ಲೂ ಇಲ್ದಿದ್ದ COVID-19 ಅನ್ನೋ ಪ್ಯಾಂಡಮಿಕ್ ಶುರುವಾಗುತ್ತೆ. ಆ ಲಾಕ್ಡೌನ್ನಲ್ಲಿ ವಾರಣಾಸಿಯಲ್ಲಿ ಸಿಕ್ಕಾಕೊಂಡಿದ್ದ ಹರಿತಾ ಈವಾ ಮರಿಯಾನೋ ಹೆಸರಿನಲ್ಲೇ ಒಂದು ಸ್ಪೆಷಲ್ ಬಸ್ ಮೂಲಕ ಕರ್ನಾಟಕಕ್ಕೆ ಬರ್ತಾಳೆ. ಮತ್ತು ಇವತ್ತು ಈಗಲೂ ನಾನು ಸಿಕ್ಕಾಕೊಳ್ಳಲ್ಲ ಅನ್ನೋ ಪೂರ್ತಿ ಆತ್ಮವಿಶ್ವಾಸದೊಂದಿಗೆ ನಮ್ಮ ನಡುವೆನೇ ಬದುಕ್ತಾ ಇದ್ದಾಳೆ. ಇನ್ನು ಹೇಳೋಕ್ಕೆ ಬಾಕಿ ಇರೋದು ಸಾಕ್ಷಿಗಳಿಗೆ ಮತ್ತು ಹರಿತಾಳಿಗೆ ಮಾತ್ರ. ಅವಳೀಗ ಆ ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನದಲ್ಲಿರ್ಬೋದು.
ಆದ ಸಾವಿನ ಸುದ್ದಿಯೊಂದಿಗೆ ಇವತ್ತು ನಮ್ಮ ರಾಜ್ಯ ಎಚ್ಚರಗೊಳ್ತಿದೆ. ಅಡ್ವೊಕೇಟ್ ಮತ್ತು ಎಂಬಿ ಪ್ರಾಪರ್ಟೀಸ್ ಒಡತಿಯೂ ಆದ ಅಡ್ವೊಕೇಟ್ ಹರಿತಾ ಮೊನ್ಸಿ ಗೆಳತಿಯ ಮನೆಯ ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಸತ್ತಿರೋದು. ಪ್ರಾಥಮಿಕ ತನಿಖೆಯ ಪ್ರಕಾರ ಫ್ರಿಡ್ಜ್ನ ಫೆರೋನ್ ಗ್ಯಾಸ್ ದೇಹ ಸೇರಿ ಸಾವು ಸಂಭವಿಸಿದೆ. ನಮ್ಮ ನಾಡಿನಲ್ಲಿ ಬಹಳ ಅಪರೂಪದಲ್ಲಿ ನಡೆಯುವ ಇಂತಹ ರೆಫ್ರಿಜಿರೇಟರ್ ಕಿಲ್ಲಿಂಗ್ ಅಂತ ಕರೆಯಲ್ಪಡುವ ಅವಘಡದಲ್ಲಿ. ನಿನ್ನೆ ನಾನು ಹೇಳಿದ ಮಾತುಗಳಲ್ಲಿ ನಿಮ್ಗೆ ಈಗಲಾದ್ರೂ ನಂಬಿಕೆ ಬರ್ತಿದ್ಯಾ? ಬುದ್ಧಿ ಮತ್ತೆ ನಂಬಿಕೆ ನಡುವಿನ ಕಾನ್ಫ್ಲಿಕ್ಟ್ ಯಾವತ್ತೂ ಹೀಗೆ ಇರುತ್ತೆ. ಆಮೆ ಪೊಲೀಸ್ ಆಫೀಸರ್, ಸೊ ನನಗೆ ಇಲ್ಲಿ ಬುದ್ಧಿ ಜೊತೆ ನಿಲ್ಲೋದಕ್ಕಷ್ಟೇ ಸಾಧ್ಯ. ಸಾಮಾನ್ಯ ಅಲ್ದಿದ್ರೂ ಫ್ರಿಡ್ಜ್ ಸಿಡಿದು ಒಂದು ಸಾವು, ಇಲ್ಲಿ ನಡೆದಿದ್ದು ಅದೇ ಅಂತ ನಂಬೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ಕೆಲವು ಫಾರ್ಮ್ಯಾಲಿಟೀಸ್ ಬಾಕಿ ಇದೆ, ನಾನು ಫೋನ್ ಮಾಡ್ತೀನಿ. ನನ್ನ ಪಾಪಚ್ಚಿ ಊರು ತಿರುಗೋ ಪಾಪಚ್ಚಿ, ನನ್ನ ಪಾಪಚ್ಚಿ ನನ್ನ ಪಾಪಚ್ಚಿ, ನೋಡು ಪಾಪಚ್ಚಿ ನನ್ನ ಪಾಪಚ್ಚಿ ಊರು ತಿರುಗೋ ಪಾಪಚ್ಚಿ, ಓಡು ಬಾ ನನ್ನ ಪಾಪಚ್ಚಿ, ಪಾಪಚ್ಚಿ ನನ್ನ ಪಾಪಚ್ಚಿ, ಪಾಪಚ್ಚಿ ನನ್ನ ಪಾಪಚ್ಚಿ. ಪಾಪ ಚಿಕನ್ ಸರಿಯಾಗಿದೆ ನೋಡಿದ್ರ? ಪಾಪಚ್ಚಿ ನನ್ನ ಪಾಪಚ್ಚಿ ಊರು ತಿರುಗೋ ಪಾಪಚ್ಚಿ, ಓಡು ಬಾ ನನ್ನ ಪಾಪಚ್ಚಿ. ಹಾಲು ಕುಡಿತೀಯಾ? ಬಾ ಬಾ, ಜೇನು ಕುಡಿಸ್ತೀನಿ, ಬಾ ಬಾ. ಹಾಲು ಕುಡಿಯುವ ಜೇನು ಕುಡಿಯುವ ಪಾಪಚ್ಚಿ, ಬಳಗುತ್ತಿಗೆ ಕೊಡುವ ಪಾಪಚ್ಚಿಗೆ ಅಮ್ಮ. Hidden and disguised, tearing.